ಓಕೆ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೇ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರಂಗೆ ನಾವು ವಾರ ವಾರ ಸತ್ಯವೇದ್ಯರ ಅಂತ ಒಂದು ಐದೈದು ಅಧ್ಯಾಯಗಳನ್ನ ಆಯ್ಕೆ ಮಾಡಿ ಅದನ್ನ ಪಠಣ ಮಾಡ್ತಾ ಇದ್ರಿ ಅದರಲ್ಲಿ ಓದಿ ಅದರಲ್ಲಿ ಇರೋಂಥ ನಮಗೆ ಅನೇಕ ವಿಚಾರಗಳು ಏನಿದೆ ಅಂತಂದ್ಬಿಟ್ಟು ನಾವು ಓದ್ಬೇಕಾದ್ರೆ ಮುಖ್ಯವಾಗಿ ನಾವು ಕಳೆದ ಒಂದು ಅನೇಕ ಒಂದು ದಿವಸಗಳಿಂದ ಧರ್ಮೋಪದೇಶ ಕಾಂಡದನ್ನ ನಾವೇನ್ ಮಾಡ್ತಾ ಇದ್ರಿ ಓದ್ತಾ ಬರ್ತಾ ಇದ್ರಿ ಸೊ ಧರ್ಮೋಪದೇಶ ಕಾಂಡದಲ್ಲಿ ಅನೇಕ ವಿಚಾರಗಳು ನಾವೇನ್ ಮಾಡಿದ್ರಿ ನಾವು ಕಲ್ತ್ಕೊಂಡ್ರಿ ಅದರ ಅರ್ಥ ಮಾಡ್ಬೇಕಾದ್ರೆ ಮೋಸೆ ಬಂದ್ಬಿಟ್ಟು ಕೊನೆ ಬಾರಿಯಲ್ಲಿ ತನ್ನ ಒಂದು ಸಂದೇಶನ ಅಲ್ಲಿರಂತ ಒಂದು ಯಹೂದ್ಯರ ಮಕ್ಕಳಿಗೆ ಅಲ್ಲಿ ತಿಳಿಸಂತ ಅನೇಕ ವಿಚಾರಗಳನ್ನ ಅಲ್ಲಿ ಹೇಳೋದ್ ನಾವೇನ್ ಮಾಡ್ತೀವಿ ನಾವಲ್ಲಿ ಗಮನ ಇಟ್ಟು ನಾವು ನೋಡಿದ್ರಿ ಅದರ ಸೊ ಯಾವ ರೀತಿ ಒಂದು ದೇವರ ಆಜ್ಞೆಗಳನ್ನ ಕೈಗೊಂಡು ನೋಡಿದ್ರೆ ಯಾವ ರೀತಿ ದೇವರು ಒಂದು ಕೃಪೆ ಕೊಟ್ಟು ನಡೆಸ್ತಾರೆ ಯಾವ ರೀತಿ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದಿಲ್ಲ ಅಂತಂದ್ರೆ ದೇವರು ಶಾಪಗಳು ಬರ್ತಾ ಅಂತ ಏನ್ ಮಾಡಿದ್ರೆ ನಾವು ಅನೇಕ ವಿಚಾರಗಳನ್ನ ನಾವೇನ್ ಮಾಡಿದ್ರೆ ನಾವು ನೋಡಿದ್ರಿ ಅದರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ವಾರ ನಮ್ಗಿರೋಂತ ಒಂದು ಭಾಗ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯದಿಂದ 34ನೇ ಅಧ್ಯಾಯ ಈ ನಾಲ್ಕು ಅಧ್ಯಾಯದಲ್ಲಿ ನಮಗೇನು ಒಂದು ಅನೇಕ ವಿಚಾರಗಳ ದೇವರು ತಿಳಿಸ್ತಾರೆ ಅಂತ ನಾವು ಏನ್ ಮಾಡೋಣ ನೋಡೋಣ ಸದ್ಯ ನೋಡ್ಬೇಕಾದ್ರೆ ಇದು ಬ್ಯಾಕ್ ಗ್ರೌಂಡ್ ಅದರ ಏನಪ್ಪಾ ಅಂತ ನೋಡ್ಬೇಕಾರೆ ಏನ್ರಿ ಇದರ ಒಂದು ಬ್ಯಾಕ್ ಗ್ರೌಂಡ್ ಅಲ್ವರ ಏನಪ್ಪಾ ಅಂತ ನೋಡ್ಬೇಕಾರೆ ಮುಖ್ಯವಾಗಿ ಮೋಸೆ ಏನ್ರಿ ತನ್ನ ಮರಣ ಒಂದಕ್ಕಿಂತ ಮುಂಚೆ ನೀಬೋ ಪರ್ವತದ ಮೇಲೆ ಹೋಗಿ ಅಂತ್ಯದಲ್ಲಿ ದೇವರು ವಾಗ್ದಾನ ಮಾಡಿರಂತ ಒಂದು ಭೂಮಿನ ನೋಡಿ ತನ್ನ ಪ್ರಾಣನ ಬಿಟ್ಟು ಒಬ್ಬ ದೇವದೂತನ ಮುಖಾಂತರ ಆತನ ಒಂದು ಏನ್ರಿ ಶವ ಸಂಸ್ಕಾರ ಅಂದ್ರೆ ಸಮಾಧಿ ಮಾಡೋದಕ್ಕಿಂತ ಮುಂಚೆ ಅವ್ರು ಇಸ್ರೇಲ್ಗೆ ಕೊನೆಯದಾಗಿ ನುಡಿಯುವಂತ ಅನೇಕ ವಿಚಾರಗಳನ್ನ ನಾವೇನ್ ಮಾಡ್ತೀವಿ ನಾವು ಇಲ್ಲಿ ಇವತ್ತು ನಾವು ಗಮನಿಸಕ್ ಹೋಗ್ತೀವಿ ಅದಕ್ಕೆ ಇದನ್ನೇ ಇವತ್ತೇನ್ ಮಾಡಿರೋದು ಅಂತ ನೋಡ್ಬೇಕ್ರೆ ನಮ್ಗೆ ಇರುವಂತ ಒಂದು ಅಧ್ಯಾಯ 31ನೇ ಅಧ್ಯಾಯದಿಂದ ಹಿಡಿದು 34ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಮಾಡಿದ್ರೆ ನಮ್ಗೆ ಕೊಟ್ಟಿದ್ದಾರೆ ಅದರಿಂದ ನಾವು ಮೊದಲನೇದಾಗಿ 31ನೇ ಅಧ್ಯಾಯ ವಚನ 1ರಿಂದ 15 ವಚನ 1ರಿಂದ 15ನ ಮೊದಲನೇದಾಗಿ ನಮ್ಮ ಮಧ್ಯದಲ್ಲಿ ಅನಿತಾ ಸಿಸ್ಟರ್ ಹುಣಸೂರಿಂದ ಅನಿತಾ ಸಿಸ್ಟರ್ ಓದ್ಬೇಕಂತ ಕೇಳ್ಕೊಂತೀನಿ ಎರಡನೇ ಭಾಗ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 16ರಿಂದ ಹಿಡಿದು 30ನೇ ವರೆಗೂ ನಮ್ಮ ಸುವರ್ಣ ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊಂತೀನಿ ಸಿಸ್ಟರ್ ಓದಕ್ಕಾಗ್ತದಾ ಥ್ಯಾಂಕ್ ಯು ಮೋಶೆ ಹೋಗಿ ಈ ಮಾತುಗಳನ್ನು ಇಸ್ರೇಲ್ಯರೆಲ್ಲರಿಗೆ ತಿಳಿಸಿದನು ಅವರು ಅವರಿಗೆ ನಾನು ಈಗ 120 ವರ್ಷದವನಾಗಿದ್ದೇನೆ ವಿಶೇಷವಾಗಿ ಕಾರ್ಯಗಳನ್ನು ನಿರ್ವಹಿಸುವುದು ಇನ್ನೂ ನನ್ನಿಂದಾಗದು ಯಹೋವನು ನನಗೆ ನೀನು ಈ ಯೋರ್ಧನ್ ಹೊಳೆಯನ್ನು ದಾಟಕೂಡದೆಂದು ಆಜ್ಞಾಪಿಸಿದ್ದಾನೆ ನಿಮ್ಮ ದೇವರಾದ ಯಹೋವನು ತಾನೇ ನಿಮ್ಮ ಸೇನಾ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು ಆತನು ಈ ಜನಾಂಗಗಳನ್ನು ನಿಮ್ಮ ಎದುರಿನಲ್ಲಿ ನಿಲ್ಲದಂತೆ ನಾಶ ಮಾಡುವುದರಿಂದ ನೀವು ಅವರ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ ಯಹೋವನು ಆಜ್ಞಾಪಿಸಿದಂತೆ ಯೆಹೋಶುವನು ನಿಮ್ಮ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು ಯಹೋವನು ಅಮೋರಿಯರ ಅರಸನಾದ ತಿಹೋನ್ ಉಗಾರನನ್ನು ನಾಶ ಮಾಡಿ ಅವರ ದೇಶವನ್ನು ನಿಮಗೆ ಸ್ವಾಧೀನಪಡಿಸದಂತೆ ಆ ಜನಾಂಗಗಳನ್ನು ನಾಶ ಮಾಡಿ ಅವರ ದೇಶವನ್ನು ನಿಮಗೆ ವಶಪಡಿಸುವನು ಆತನು ಅವರನ್ನು ನಿಮ್ಮಿಂದ ಪರಾಜಯಪಡಿಸಿದಾಗ ನೀವು ಅವರ ವಿಷಯದಲ್ಲಿ ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದುಕೊಳ್ಳಬೇಕು ನೀವು ಶೂರರಾಗಿ ಧೈರ್ಯದಿಂದಿರ್ರಿ ಅವರಿಗೆ ಅಂಜಬೇಡ್ರಿ ಕಳವಳ ಪಡಬೇಡಿರಿ ನಿಮ್ಮ ದೇವರಾದ ಯಹೋವನು ನಿಮ್ಮ ಸಂಗಡ ಇರುತ್ತಾನಲ್ಲ ಆತನು ನಿಮ್ಮನ್ನು ಕೈಬಿಡುವುದಿಲ್ಲ ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು ಆಗ ಮೋಶೆ ಯೋಶುವನನ್ನು ಕರೆದು ಇಸ್ರೇಲರೆಲ್ಲರ ಮುಂದೆ ಅವನಿಗೆ ಯಹೋವನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನೇ ಇವರೊಡನೆ ಹೋಗಿ ಅದನ್ನು ಅವರಿಗೆ ಸ್ವಾಧೀನಪಡಿಸಬೇಕು ಆದುದರಿಂದ ಶೂರನಾಗಿ ಧೈರ್ಯದಿಂದಿರು ಯಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು ಆತನೇ ನಿನ್ನ ಸಂಗಡ ಇರುವನು ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಕೈಬಿಡುವುದಿಲ್ಲ ಅಂಜಬೇಡ ಧೈರ್ಯದಿಂದಿರು ಎಂದು ಹೇಳಿದನು 7 ವರ್ಷಕ್ಕೆ ಒಂದಾವರ್ತಿ ಯಾಜಕರು ಈ ಧರ್ಮಶಾಸ್ತ್ರವನ್ನು ಜನರೆಲ್ಲರ ಮುಂದೆ ಓದಬೇಕೆಂಬ ವಿಧಿ ಮೋಶೆ ಈ ಧರ್ಮಶಾಸ್ತ್ರವನ್ನು ಬರೆದು ಯಹೋವನ ಆಜ್ಞಾಶಾಸನಗಳ ಮಂಜುಷವನ್ನು ಓರುವ ಲೇವಿಯರಾದ ಯಾಜಕರು ಮತ್ತು ಹಿರಿಯರ ವಶಕ್ಕೆ ಕೊಟ್ಟು ಅವರಿಗೆ ಪ್ರತಿ 7 ವರ್ಷಗಳು ಪೂರ್ತಿಯಾದಾಗ ಬಿಡುಗಡೆಯ ಸಂವತ್ಸರದ ನೇಮಕ ಕಾಲದಲ್ಲಿ ಅಂದರೆ
ಪರ್ಣಶಾಲೆಗಳ ಜಾತ್ರೆಯಲ್ಲಿ ನಿಮ್ಮ ದೇವರಾದ ಯಹೋವನು ಆದುಕೊಂಡ ಸ್ಥಳದಲ್ಲಿ ಇಸ್ರೇಲಿಯರೆಲ್ಲರೂ ಆತನ ಸನ್ನಿಧಿಗೆ ಕೂಡಿ ಬಂದಾಗ ನೀವು ಅವರೆಲ್ಲರಿಗೂ ಕೇಳಿಸುವಂತೆ ಈ ಧರ್ಮಶಾಸ್ತ್ರವನ್ನು ಅವರ ಮುಂದೆ ಓದಬೇಕು. ಜನರೆಲ್ಲರೂ ಈ ಧರ್ಮಶಾಸ್ತ್ರವನ್ನು ಕೇಳಿ ತಿಳಿದುಕೊಳ್ಳುವಂತೆ ಸ್ತ್ರೀ ಪುರುಷರನ್ನು ಮಕ್ಕಳನ್ನು ನಿಮ್ಮ ಊರುಗಳಲ್ಲಿರುವ ಅನ್ಯರನ್ನು ಕೂಡಿಸಬೇಕು. ಆಗ ಅವರು ನಮ್ಮ ದೇವರಾದ ಯಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಈ ಏಳು ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಿ ನಡೆಯುವರು ಮತ್ತು ಯಹೋವನ ಮಹತ್ಕಾರ್ಯಗಳನ್ನು ನೋಡದಿರುವ ನಿಮ್ಮ ಸಂತತಿಯವರು ಕೇಳಿ ನಿಮ್ಮ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಯೋರ್ಧನ್ ಹೊಳೆಯನ್ನು ದಾಟಿ ಕೊಳ್ಳುವ ದೇಶದಲ್ಲಿ ವಾಸವಾಗಿರುವವರಿಗೆ ನಿಮ್ಮ ದೇವರಾದ ಯಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದಕ್ಕೆ ಕಲಿತುಕೊಳ್ಳುವರು ಎಂದು ಹೇಳಿದನು. ಯಹೋವನು ಯೋಶುವನನ್ನು ಇಸ್ರೇಲರಿಗೆ ಸೇನಾಧಿಪತಿಯನ್ನಾಗಿ ನೇಮಿಸಿದ್ದು. ಯಹೋವನು ಮೋಶೆಗೆ ನೀನು ಸಾಯಬೇಕಾದ ಕಾಲ ಸಮೀಪವಾಯಿತು, ಆದ ಕಾರಣ ನೀನು ಯೋಶುವನನ್ನು ಕರೆದುಕೊಂಡು ಬಂದು ದೇವದರ್ಶನದ ಗೂಡಾರದಲ್ಲಿ ನನ್ನ ಸನ್ನಿಧಿಯಲ್ಲಿ ನಿಲ್ಲಬೇಕು. ಆಗ ನಾನು ಅವನಿಗೆ ಅಧಿಕಾರವನ್ನು ಕೊಡುವೆನು ಎಂದು ಆಜ್ಞಾಪಿಸಲಾಗಿ ಮೋಶೆಯು ಯೋಶುವನು ದೇವದರ್ಶನದ ಗೂಡಾರದಲ್ಲಿ ಯಹೋವನ ಸನ್ನಿಧಿಯಲ್ಲಿ ನಿಂತುಕೊಂಡರು. ಅಲ್ಲಿ ಯಹೋವನು ಮೇಘಸ್ತಂಭದಲ್ಲಿ ಕಾಣಿಸಿದನು. ಆಗ ಮೇಘಸ್ತಂಭವು ಗೂಡಾರದ ಬಾಗಿಲಿನ ಬಳಿಯಲ್ಲಿ ನಿಂತಿತು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸತ್ಯ ನೋಡ್ಬೇಕಾದ್ರೆ ಏನಪ್ಪ ಅಂದ್ರೆ, ಮೋಸೆಗೆ ಬಂದ್ಬಿಟ್ಟು ದೇವರೇ ಕೊನೆಯದಾಗಿ ಹೇಳಂತ ಒಂದು ಕಮೆಂಟ್ಮೆಂಟ್ ಅದರ ಏನಂತ ಹೇಳ್ತಾರೆ ಅಂದ್ರೆ, ಇನ್ನ ಕೊನೆಯದಾಗಿ ನೀ ಏನ್ ಮಾಡೋ ಇಸ್ರೇಲ್ ಜನಗಳ ನೀನ್ ಮಾತಾಡ್ಬಿಡೋ ಅಂತ ಮಟ್ಟ ಏನ್ ಮಾಡ್ತಾರೆ ಇಲ್ಲಿ ಮೋಸೆಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಅವಾಗ ಮೋಸೆಗೆ ಎಷ್ಟಪ್ಪ ವಯಸ್ಸಾಗಿತ್ತು ಅಂತ ನೋಡ್ತೀರಿ, ಮೋಸೆಗೆ ಏನಂತ ಏಜ್? ಸೊ 120 ವರ್ಷ ಆಗಿದ್ರು. ಲಾಸ್ಟ್ ನೋಡೋಣ 120 ವರ್ಷಕ್ಕೆ ಅವ್ರು ಹೆಂಗಿದ್ರು ಅಂತ. ಅದನ್ನ ಸರಿ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ದೇವ್ರು ಅವ್ರಿಗೆ ಹೇಳ್ತಾರಲ್ಲ, ನೀನು ಯೋರ್ಧನ್ ನದಿ ಆ ಕಡೆಗೆ ಏನ್ ಮಾಡಲ್ಲ, ನೀನು ಹೋಗೋದಿಲ್ಲ, ನೀನ್ ಕನಾನ್ ದೇಶಕ್ಕೆ ಏನಾಗೋದಿಲ್ಲ, ನೀನ್ ಹೋಗೋದಿಲ್ಲ. ನೀನಾಗಿದ ನಂತರ ಯಾರಂತ ಲೀಡರು, ಹೊಸ ಲೀಡರು? ಯೋಶುವ ಏನಾಗಿದ್ದಾರೆ, ಹೊಸ ಲೀಡರ್ ಆಗಿದ್ದಾರೆ. ಅದರಿಂದ ನೀ ಏನ್ ಮಾಡ್ಬೇಕು ಅಂತಂದ್ರೆ, ಎಲ್ಲಾ ಸಂಪೂರ್ಣವಂತ ಅಧಿಕಾರನ ಅಂದ್ರೆ ಯೋಶುವನ್ನೇ ದೇವರು ಆಯ್ಕೆ ಮಾಡಿದರೆ ಅಂತಂದ್ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಎಲ್ಲಾರ ಮುಂದೆ ನೀವ್ ಏನ್ ಮಾಡ್ರಿ, ನೀವು ಡಿಕ್ಲೇರ್ ಮಾಡಿ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ಇಡೀ ಇಸ್ರೇಲ್ ಕಾಂಗ್ರಿಗೇಷನ್ ಕರ್ಸ್ಬಿಟ್ಟು ಏನ್ ಮಾಡ್ತಾರೆ, ಅವ್ರ ಮುಂದೆ ಏನ್ ಮಾಡ್ರಿ ನೀವು, ಅವ್ರನ್ನ ನೋಡ್ಸ್ಕೊಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅವಾಗ ದೇವ್ರು ಏನಪ್ಪ ಹೇಳ್ತಾರೆ ಅಂತಂದ್ರೆ, ಅವರು ಯಾವ ತರ ದೇವ್ರು ನಡೆಸಿದ್ರು ಅದೆಲ್ಲ ವಿಚಾರಗಳನ್ನ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ಸೊ ನೋಡ್ಬೇಕು, ಯೋಶ ಮುಂದೆ ಹೋಗ್ತಾನೆ, ಯೋಶನ ಮುಖಾಂತರ ದೇವ್ರು ಏನ್ ಮಾಡ್ತಾರೆ, ಎಲ್ಲ ಒಂದು ಶತ್ರುಗಳನ್ನ ನಾಶ ಮಾಡ್ತಾರೆ. ಯಾವ ತರ ನಾಶ ಮಾಡ್ತಾರೆ, ಈ ಕಾನಾನ್ ದೇಶದ ಇಲ್ಲಿವರೆಗೂ ಬರ್ಬೇಕಾದ್ರೆ ಇಸ್ರೇಲ್ ಜನಗಳು ಯಾವ ತರ ಒಂದು ಶತ್ರುಗಳನ್ನ ನಾಶ ಮಾಡೋ ರೈತರ ಏನ್ ಮಾಡ್ತಾರೆ ನಾಶ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಶಿಹೋನ್ ಕಿಂಗ್ ಓಗ್ ಅರಸ ಅಮೋರಿಯರ ಅರಸರನ್ನ ಅವ್ರ ದೇಶದವ್ರನ್ನೆಲ್ಲ ಯಾವ ತರ ದೇವ್ರು ಸಮರ್ಸಿದ್ರು ಆತರ ಏನ್ ಮಾಡ್ತಾರೆ, ನಿಮ್ನು ಯೋಶನ್ ಜೊತೆಗಿದ್ದು ಎಲ್ಲಾ ಶತ್ರುಗಳನ್ನ ಸಮರ್ಸ್ತಾರೆ ಅಂತ ಏನ್ ಮಾಡ್ತಾರೆ ದೇವರಲ್ಲಿ ಅಲ್ಲಿ ಪ್ರೋತ್ಸಾಹ ನೀಡ್ತಾರೆ ಅದರ. ಅದಕ್ಕೆ ನೋಡ್ಬೇಕ್ರೆ ಇದು ಯಾವ ಒಂದು ದೇಶಗಳನ್ನ ನೋಡ್ಬೇಕ್ರೆ, ಯೋರ್ಧನ್ ನದಿ ಈ ಕಡೆ ಇರಂತ ಒಂದು ದೇಶಗಳನ್ನ ದೇವ್ರು ಯಾವ ತರ ಒಂದು ಏನ್ ಮಾಡಿದ್ರು ಅಲ್ಲಿ ನಾಶ ಮಾಡಂತ ಅದ್ರ. ನಮ್ಗೆ ಚೆನ್ನಾಗ್ ಗೊತ್ತು ದೇವರು ಇಸ್ರೇಲ್ ಮಾಡಂತ ಅದ್ಭುತಗಳನ್ನ ನೋಡಿ ಆ ಸುದ್ದಿನ ಕೇಳಿ ಏನ್ರಿ ಕಾನಾನ್ ದೇಶದಲ್ಲಿರಂತ ಒಂದು ಅನ್ಯ ಜನಾಂಗದವ್ರಿಗೆ ಯಾವ ತರ ಭಯ ಬಂದ್ಬಿಡ್ತು ಅಂತಂದ್ರೆ, ಇಸ್ರೇಲ್ ಒಂದು ಜನಗಳು ಈ ಕಡೆ ಬರ್ತಾರೆ ಅಂತಂದ್ರೆ ಏನಾಗಿರೋದು ಅವ್ರಿಗೆ ಭಯಂಕರವಂತ ಒಂದು ಭಯ ಇರೋದು. ಕೆಲವು ಜನ ಏನ್ ಮಾಡ್ತಾರೆ ದಾರಿ ಬಿಟ್ಕೊಬಿಡ್ತಾರೆ, ಅಂದ್ರೆ ಅವ್ರ ಸವಾಸ ಹೋಗೋದ್ ಬಿಡ, ಯಾಕಂದ್ರೆ ಅವ್ರ ದೇವ್ರ ತುಂಬಾ ಇಂತ ಪರಾಕ್ರಮಿಯಾದಂತ ದೇವರು, ಅವ್ರ ಸವಾಸಕ್ಕೆ ಹೋದ್ರೆ ನಮ್ಗೆ ಏನಾಗ್ಬಿಡ್ತದೆ, ನಮ್ಮ ನಾಶ ಮಾಡ್ಬಿಡ್ತಾರೆ ಅಂತಂದ್ಬಿಟ್ಟು ಇಸ್ರೇಲ್ ಜನಗಳು ಬರೋದಕ್ಕಿಂತ ಮುಂಚೆನೆ ಅವ್ರ ದೇವ್ರ ಬಗ್ಗೆ ಏನಂತಾರೆ ಸುದ್ದಿ ಏನಾಯ್ತಂತೆ ಅವ್ರಿಗೆ, ಅವ್ರಿಗೆ ಬರೋದಿನ ಏನಾಗಿತ್ತು ಅಂತಂದ್ರೆ ಏನ್ರಿ ಇಸ್ರೇಲ್ ಜನಗಳ ಕಂಡ್ರೆ ಏನಾಗಿತ್ತಂತೆ ಒಂದು ಭಯ ಆಯ್ತು. ಆತರ ಒಂದು ದೇವ್ರು ಏನ್ ಮಾಡಿದಂತೆ ಒಂದು ಸೈಕಾಲಜಿಕಲ್ ಫಿಯರ್ ಏನ್ ಮಾಡಿದ್ರು ಕ್ರಿಯೇಟ್ ಮಾಡಿದ್ರು. ಆ ಸೈಕಾಲಜಿಕಲ್ ಫಿಯರ್ ಇಂದ ಏನಾಗ್ಬಿಡ್ತು ಅಂದ್ರೆ ಜನಗಳು ಯುದ್ಧದಲ್ಲಿ ಏನಾಗ್ಬಿಡ್ತಾರೆ ಸಾಮಾನ್ಯವಾಗಿ ಸತ್ತೋಗ್ಬಿಡ್ತಾರೆ ಅದರ. ಉದಾಹರಣೆ ಹೇಳ್ಬೇಕಾದ್ರೆ ಇವಾಗ ನೋಡಿರ್ತೀನಿ ನಮ್ಗೆ ಸೈಕಾಲಜಿ ನಮ್ಗೆ ಎಷ್ಟು ಎಫೆಕ್ಟ್ ಬೀಳ್ತಾರೆ ಅಂತಂದ್ರೆ, ಇವಾಗ ಒಂದು ಎಕ್ಸಾಮ್ಗೆ ಹೋಗ್ತೀರಿ ಅದರ, ಇವಾಗ ಎಕ್ಸಾಮ್ ನಾವು ಚೆನ್ನಾಗಿ ಬರೀತೀರಿ ಅಂತ ಒಂದು ಕಾನ್ಫಿಡೆನ್ಸ್ ಇದ್ರೆ ಏನ್ರಿ ನಾವು ಧೈರ್ಯವಾಗಿ ಹೋಗಿ ಏನ್ ಮಾಡ್ತೀರಿ ಎಕ್ಸಾಮ್ ಕೂತ್ಕೊಂಡವಾಗ ಆ ಎಕ್ಸಾಮ್ ಪೇಪರು ಏನ್ರಿ ಅದ್ರಲ್ಲಿ ಇರೋಂತ ನಮ್ಗೆ ಪ್ರಶ್ನೆಗಳು ಎಲ್ಲಾನೂ ಸರಿ ಗೊತ್ತಿಲ್ಲ ಅನ್ನೋ ಸರಿ ನಮ್ಗೆ ಒಂದು ಕಾನ್ಫಿಡೆನ್ಸ್ ಇಂದ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಆದಷ್ಟು ಮಟ್ಟಿಗೆ ನಾವ್ ಏನ್ ಮಾಡ್ತೀರಿ ಆನ್ಸರ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀರಿ ಅದರ. ಅದೇ ನಮ್ಗೆ ಒಂದು ಕಾನ್ಫಿಡೆನ್ಸ್ ಇಲ್ಲ ಅಂತ ತಿಳ್ಕೊಳ್ಳಿ ಅದರ, ಒಂದು ತುಂಬಾ ಒಂದು ಭಯದಿಂದ ಓದವಾಗ ಏನಾಗ್ಬಿಡ್ತದೆ ಅಂದ್ರೆ ಎಕ್ಸಾಮ್ ಪೇಪರ್ ತುಂಬಾ ಸುಲಭ ಆಗಿದ್ರು ಸರಿ ನಮ್ಗೆ ಬರೀದಿಕ್ಕೆ ಏನಾಗಲ್ಲ ಆಗಲ್ಲ ಅದರ. ಯಾಕೆ ಅಂತಂದ್ರೆ ಆ ಫಿಯರ್ ಆ ಸೈಕಾಲಜಿಕಲ್ ಫಿಯರ್ ಇದೆ ಗೊತ್ತಾ, ಇದು ಏನಾಗ್ಬಿಡ್ತಾರೆ ನಮ್ದೊಂದು ಉತ್ಸಾಹ ಅಥವಾ ನಮ್ಮೊಂದು ಧೈರ್ಯ ಏನ್ ಮಾಡ್ತಾರೆ ಕಮ್ಮಿಗೊಳಿಸ್ಬಿಡ್ತಾರೆ. ಅವಾಗ ನಾವು ಮಾಡೋಂತ ಕೆಲಸ ಏನ್ ಮಾಡೋಕ್ಕಾಗಲ್ಲ ಮಾಡೋದಿಕ್ಕೆ ಆಗಲ್ಲ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಫಿಯರ್ ತುಂಬಾ ಇಂಪಾರ್ಟೆಂಟ್ ಅದರ. ಏನ್ರಿ ನಾವು ಜಯಿಸೋದಿಕ್ಕೆ ನಾವು ಸೋಲೋದಿಕ್ಕೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ
ಸೇತನ ಇದನ್ನ ಕಣಿಟ್ಕೊಂಡಿದ್ದಾನೆ ಅದಕ್ಕೆ ಇವತ್ತು ಲೋಕದಂತ ಪ್ರತಿಯೊಬ್ಬ ಮನುಷ್ಯರನ್ನು ತನ್ನ ಒಂದು ಹಿಂದೆ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ ಹೆಂಗೆ ಇಟ್ಕೊಂಡಿದ್ದಾನೆ ಅಂತಂದ್ರೆ ಏನ್ರಿ ಒಂದು ಮರಣದ ಒಂದು ಭಯದ ದಿಸೆಯಿಂದ ಇಬ್ರಿಯರಿಗೆ 2:14 ಏನಂತ ಅಂತೀರಿ ಏನ್ರಿ ಮಾಡಿದಾನೆ ಆ ಈ ಮರಣದ ಅಧಿಕಾರಿ ಎಲ್ಲರದ್ದು ಏನ್ ಮಾಡಿದ್ರಂತೆ ಮರಣದ ಭಯದ ದಿಸೆಯಿಂದ ಭಯ ಏನ್ ಭಯ ಮರಣದ ಭಯದ ದಿಸೆಯಿಂದ ಎಲ್ಲರದ್ದು ಏನ್ ಮಾಡ್ತಾನೆ ತನ್ನ ಹಿಡಿತದಲ್ಲಿ ಏನ್ ಮಾಡ್ತಾನೆ ಇಟ್ಕೊಂಡಿದ್ದಾನೆ ಅಂತಂದ್ರೆ ಅದಕ್ಕೆ ನೋಡ್ಬೇಕ್ರೆ ಇದೇ ಫಿಯರ್ ನ ದೇವರೇ ಮಾಡಿದ್ದ ಕಾನಾನ್ ದೇಶದ ಶತ್ರುಗಳ ಮೇಲೆ ಕ್ರಿಯೇಟ್ ಮಾಡಿದ ಅದಕ್ಕೆ ಹೇಳ್ತಾರೆ ಧೈರ್ಯವಾಗಿರಿ ನೀವು ದೇವರೇ ಮಾಡ್ತಾರೆ ನಿಮ್ಮ ಸಂಗಡ ಇದೆ ಮಾಡ್ತಾರೆ ನಿಮಗೆ ನಿಮಗೆ ಒಂದು ಜಯನ ಕೊಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ದೇವರು ಹೇಳ್ತಾರೆ ಮೋಸೆಗೆ ಈ ಒಡಂಬಡಿಕೆನ ನೀನು ಬರೆದ್ಬಿಟ್ಟು ನೋಡ ಏನ್ರಿ ಯಾವ ಒಡಂಬಡಿಕೆ ಇಲ್ಲಿ ಹೇಳ್ತಾರೆ ಅದು ನ್ಯಾಯ ಪ್ರಮಾಣದ ಒಡಂಬಡಿಕೆ ಅಲ್ಲ ಅದ ಒಂದು 10 ಅಲ್ಗೆಗಳು ಸರಿ ಒಂದು 10 ಪ್ರಮಾಣಗಳು ಬರ್ತೀನಿ ಅಂತ ಅಲ್ಗೆಗಳು ಇತ್ತಲ್ಲ ಅದನ್ನ ಆಲ್ರೆಡಿ ಏನಾಗ್ಬಿಡ್ತು ಮಂಜುಷ ಪೆಟ್ಟಲ್ಲಿ ಕೊಟ್ಟೋಗ್ಬಿಡ್ತು ಇಲ್ಲಿ ಹೇಳ್ತಿರೋದು ಮೋಸೆ ಬರೆದಂತ ಒಂದು 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 ಲಾ ಅಂತ ಹೇಳ್ಬೇಕಾರೆ ಯಾವ್ದಪ್ಪ ಅಂತಂದ್ರೆ ಏನ್ರಿ ದ ಫಸ್ಟ್ 5 ಬುಕ್ಸ್ ಆಫ್ ದ ಮೋಸೆಸ್ ಮೋಸೆಸ್ ಬರೆದಂತ ಮೊದಲು 5 ಒಂದೇನ್ರಿ ಪುಸ್ತಕಗಳು ಅದರ ಅದಕ್ಕೆ ನೋಡ್ಬೇಕು ಇದಕ್ಕೆ ತೋರಾ ಅಂತ ಹೇಳ್ತಾರೆ ಈ ತೋರಾನ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ನೀವು ಅಂದ್ರೆ ಆ ಮಂಜುಷ ಪೆಟ್ಟಿ ಪಕ್ಕದಲ್ಲಿ ಏನ್ ಮಾಡ್ಬೇಕು ನೀವು ಅದನ್ನ ಇಡಬೇಕು ಒಳಗಡೆ ಎಲ್ಲ ಪಕ್ಕದಲ್ಲಿ ಮಾಡ್ಬೇಕು ನೀವು ಇಡಬೇಕು ಅಂತ ಹೇಳ್ತಾರ ಅದನ್ನ ಎಷ್ಟು ವರ್ಷಕ್ಕೆ ಒಂದ್ಸತಿ ಓದ್ಬೇಕು ಅಂತ ಹೇಳ್ತಾರೆ ಏಳು ವರ್ಷಕ್ಕೆ ಒಂದ್ಸತಿ ಕಂಪ್ಲೀಟ್ ಡೀಟೇಲ್ ಅಂದ್ರೆ ತೋರಾ ನೇಮ್ ಮಾಡ ಕಂಪ್ಲೀಟ್ ಆಗಿ ನೀವು ಸಂಪೂರ್ಣವಾಗಿ ಓದ್ಬೇಕು ಹಾ ಯಾಕೆ 7 ವರ್ಷ ಅಂತಾರೆ ನಾವು ಕಳೆದ ವಾರ ನೋಡಿದ್ಲಾ ಏನ್ರಿ ಎವ್ರಿ 7 ಇಯರ್ಸ್ ಏನ್ ಮಾಡ್ಬೇಕು ಬಿಡುಗಡೆ ವರ್ಷಗಳು ಅಲ್ದರ ಎಷ್ಟು ಚೆನ್ನಾಗಿರ್ತಾರಲ್ವಾ 7 ವರ್ಷಕ್ಕೆ ಒಂದ್ಸತಿ ಬಿಡುಗಡೆ ಅಂತಂದ್ರೆ ಏನ್ ಚೆನ್ನಾಗಿರ್ತಾರೆ ನೋಡ್ರಿ ಅಂತ ಅಂದ್ರೆ ನಮ್ಗೆ ಲೈಫ್ ಅಲ್ಲಿ ಇತರ ಇದ್ರೆ ಅಂತ 7 ಇಯರ್ಸ್ ಒಂದ್ಸತಿ ನಾವು ಕಳೆದೋಗಿರೋದೆಲ್ಲ ನಮ್ಗೆ ಸಿಗ್ತದೆ ನಾವು ದಾಸತ್ವದಲ್ಲಿ ಹೋಗ್ಬಿಟ್ರೆ ನಮ್ಗೆ ನಾವು ಸ್ವತಂತ್ರ ಆಗಿರ್ತೀರಿ ಅಂತ ಹೇಳ್ಬೇಕಾದ್ರೆ ಎಷ್ಟು ಒಂದು ಖುಷಿ ಎಷ್ಟು ಒಂದು ಸಂತೋಷ ನೋಡಿ ಮನುಷ್ಯನ್ ಕಳ್ಕೊಳೋದೆಲ್ಲ ವಾಪಸ್ ಸಿಗ್ತಾರೆ ಅಂತ ಹೇಳ್ಬೇಕಾದ್ರೆ ಒಂದು ಏನ್ರಿ ದೇವ್ ಕೊಟ್ಟಂತ ಕೃಪೆ ಅದಕ್ಕೆ ಹೇಳ್ತಾರೆ ಆ ಸಂದರ್ಭದಲ್ಲಿ ನಿಮ್ ನೋಡಕೋ ದ ಫೀಸ್ಟ್ ಆಫ್ ದ ಟ್ಯಾಬರ್ನಾಕಲ್ ಮಾಡ್ಬೇಕು ಅಂದ್ರೆ ಏನಂತಾರೆ ಗುಡಾರದ ಹಬ್ಬ ಅದರ ಏನಿದು ಗುಡಾರದ ಹಬ್ಬ ಯಪ್ಪ ನಿಜ ಯಾರ್ಗರ ಗುಡಾರದ ಹಬ್ಬ ಏನು ಅಂತ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇದ್ರಲ್ರಿ ಅದನ್ನ ನೆನಪಿಸ್ಕೊಳಕ ಅಂದ್ಲೆ ಅವರು ಯಾವ ಸ್ಥಿತಿಯಲ್ಲಿ ಇದ್ರು ಅದನ್ನ ಮರಿಬಾರ್ದಂತ ಎಸ್ ಐಗುಪ್ತ ದೇಶದಲ್ಲಿ ಯಾವ ತರ ಇದ್ರು ಐಗುಪ್ತ ದೇಶ ದೇವ್ರು ಯಾವ ತರ ಬಿಡುಗಡೆ ಮಾಡಿದ್ರು ಬಿಡುಗಡೆ ಮಾಡಿದ್ಮೇಲೆ ಯಾವ ತರ ಅವ್ನು ಗುಡಾರ್ಗಳಲ್ಲಿ ವಾಸ ಮಾಡ್ತಾ ಇದ್ರು ಅಲ್ವರ ಮನೆ ಇರ್ಲಿಲ್ಲ ಅವ್ರಿಗೆ ನಿವಾಸ ಇರ್ಲಿಲ್ಲ ಟೆಂಟ್ ಗಳಲ್ಲಿ ವಾಸ ಮಾಡ್ತಾ ಇದ್ರು ಅಲ್ವರ ಆ ಬಿಸಿಲಲ್ಲಿ ದೇವ್ರೇ ಮಾಡಿದ್ರಂತೆ ಒಂದು ಮೇಘದ ಮುಖಾಂತರ ಅವನ್ನ ಕಾಪಾಡಿದ್ರು ರಾತ್ರಿಲಿ ಏನ್ ಮಾಡಂತೆ ಹಾ ಲೈಟೇ ಬೇಕಾಗಿಲ್ಲ ದೊಡ್ಡ ಹ್ಯಾಲೋಜನ್ ಬಲ್ಪ್ ಆನ್ ಮಾಡ್ಬಿಡೋರು ದಯವಿಟ್ಟು ನೈಟ್ ಅಲ್ಲಿ ಅದರ ದೊಡ್ಡದೇನ್ರಿ ಅಗ್ನಿಸ್ತಂಭ ರೀ ಇಸ್ರೇಲ್ ಕ್ಯಾಂಪ್ಗೆ ಏನ್ರಿ ಬೆಳಕು ಅಲ್ವರ ಆತರ ಏನ್ ಮಾಡಂತೆ ದೇವ್ರು ಪ್ರೊಟೆಕ್ಷನ್ ಏನ್ ಮಾಡಂತೆ ಕೊಟ್ರಂತೆ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಇದು ನೆನ್ಪಿಗಾಗಿ ಏನ್ ಮಾಡಿ ವರ್ಷ ವರ್ಷ ನೀವೇನ್ ಮಾಡ್ಬೇಕು ಫೀಸ್ಟ್ ಆಫ್ ದ ಟ್ಯಾಬರ್ನಾಕಲ್ ಏನ್ ಮಾಡ್ಬೇಕು ನೀವು ನೀವು ಮಾಡ್ಬೇಕು ಚಪ್ರ ಕಟ್ಕೊಂಡು ಮನೆ ನಿಮ್ ಮನೆ ಇತ್ತು ಅಂದ್ರೆ ಮನೆ ಆಚೆ ಕಡೆ ಮಾಡ್ಬೇಕು ನೀವು ಚಪ್ರ ಕಟ್ಬಿಟ್ಟು ಆ ಚಪ್ರದ ಮೇಲೆ ಏನ್ ಮಾಡಕಂತೆ ಒಲಿವು ಎಲೆಗಳು ಅದರ ಆಮೇಲೆ ಏನ್ರಿ ಹಾ ಏನ್ ಮರ ಅದು ಮಿಡ್ಲ್ ಟ್ರೀಸ್ ಅಂತ ಹೇಳ್ತಾರೆ ಸುಗಂಧ ವಾಸನೆ ಇರಂತ ಒಂದು ಮರ ಅದರ ಮಿಡ್ಲ್ ಟ್ರೀಸ್ ಏನ್ ಹೇಳ್ತಾರೆ ಕನ್ನಡದಲ್ಲಿ ದೇವದಾರು ಇರ್ಬೋದು ದೇವದಾರು ವೃಕ್ಷ ದೇವದಾರು ವೃಕ್ಷ ಓಕೆ ಸರಿ ಅದರ ಆ ವೃಕ್ಷ ಏನ್ ಮಾಡ್ಬೇಕು ನೀವು ನೀವು ಅಲ್ಲಿ ಹಾಕ್ಬೇಕು ಅಂತ ಏನ್ ಮಾಡ್ತಾರೆ ಅದ್ರ ಕೆಳಗೆ ನೀವೇ ಮಾಡ್ಬೇಕು ನೀವು ವಾಸ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದಕ್ಕೆ ದೇವ್ರು ಹೇಳ್ತಾರೆ ಮೋಸಕ್ಕೆ ಬಂದ್ಬಿಟ್ಟು ಈ ಧರ್ಮಶಾಸ್ತ್ರ ಅಂದ್ರೆ ಈ ಒಂದು 5 ಬುಕ್ಗಳನ್ನ ನೀವ್ ಬರ್ದು ಇಡ್ಬೇಕಾರೆ ನೀವು ಸೀಕ್ರೆಟ್ ಆಗಿ ನಿಂಬಿಡಪ್ಪ ಇಡೀ ಒಂದು ಇಸ್ರೇಲ್ ರಾಜ್ಯದವ್ರು ಎಲ್ಲರದ್ದು ನೀವೇನ್ ಮಾಡಿ ನೀವು ಎಲ್ಲಿ ಕರೀರಿ ಅಂತ ಹೇಳ್ತಾರೆ ಅಂದ್ರೆ ಏನ್ರಿ ದ ಡೋರ್ ಆಫ್ ದ ಟ್ಯಾಬರ್ನಾಕಲ್ ಅಲ್ಲಿ ಕರೀರಿ ಅದರ ದೇವದರ್ಶನ ಗುಡಾರದ ಬಾಗಿಲತ್ತ ಕರೆದು ಬಿಟ್ಟು ಎಲ್ಲಾ ಜನಗಳಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡಿ ನೀವು ನೀವು ಇಡ್ರಿ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕ್ರೆ ಈ ಮೋಸಕ್ಕೆ ಕೊಡಂತ ವಿಚಾರದಲ್ಲಿ ಯಾವುದೇ ರೀತಿ ಗುಪ್ತವಾಗಿ ಮಾಡಕ್ಕಲ್ಲ ದೇವ್ರ ಸೀಕ್ರೆಟ್ ಆಗಿ ಕೊಡೋಕ್ಕಾಗಿಲ್ಲ ಯಾಕೆ ಯಾಕೆ ಅಂತಂದ್ರೆ ಇದನ್ನ ಸೀಕ್ರೆಟ್ ಆಗಿ ಕೊಟ್ಟಿದ್ದಂತಂದ್ರೆ ಜನಗಳು ಮುಂದೆ ಬರುವಂತ ದಿನಗಳಲ್ಲಿ ಅದನ್ನ ಮ್ಯಾನಿಪುಲೇಟ್ ಮಾಡಿ ಓ ಮೋಸ ಹೆಂಗ್ ಬರ್ದಿರು ಮೋಸ ಹೆಂಗ್ ಬರ್ದಿರು ಅಂತ ಹೇಳಂತ ಸಾಧ್ಯತೆಗಳು ಇರ್ತಾ ಇತ್ತು ಅದರ ಅದಕ್ಕೆ ಏನ್ ಮಾಡಿದ್ರೆ ಒಂದು ಕ್ಲೀನ್ ಆಗಿ ಗೊತ್ತಾಗೋ ರೀತಿಲಿ ಕೊಟ್ರು ಆದ್ರೂ ಕೂಡ ಏನ್ ಮಾಡಿದ್ರೆ ಇಸ್ರೇಲ್ ಜನಗಳನ್ನ ಮ್ಯಾನಿಪುಲೇಟ್ ಮಾಡೋದ್ ನಾವ್ ಏನ್ ಮಾಡಿದ್ರಿ ನಾವು ನೋಡಿದ್ರೆ ಅದ್ರ ಅದನ್ನ ನೋಡ್ಬೇಕಾದ್ರೆ ನೆಕ್ಸ್ಟ್ ಲೀಡರ್ ಯಾರಪ್ಪ ಅಂದ್ರೆ ಏನ್ರಿ ಜೋಶುವಾ ಅದರ ನೆಕ್ಸ್ಟ್ ಓದನ ಸುವರ್ಣಷ್ಟ ಓದ್ತೀರಾ ಓದ್ತೀನಿ ಭವಿಷ್ಯತ್ ಕಾಲದಲ್ಲಿ ಇಸ್ರಾಯೇಲರು ಯೆಹೋವನಿಗೆ ದ್ರೋಹಿಗಳಾದಾಗ ಅವರಿಗೆ ವಿರೋಧವಾಗಿ ಸಾಕ್ಷಿ ಕೊಡುವುದಕ್ಕಾಗಿ ಒಂದು ಪದ್ಯವನ್ನು ರಚಿಸಬೇಕೆಂದು ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದು ಯೆಹೋವನು ಮೋಶೆಗೆ ನೀನು ಪಿತೃಗಳಲ್ಲಿ ಸೇರಿದ ಮೇಲೆ ಈ ಜನರು ನನ್ನನ್ನು ಬಿಟ್ಟು ನಾನು ಅವರೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮೀರಿ ದೇವದ್ರೋಹಿಗಳಾಗಿ ತಾವು ಹೋಗುವ ದೇಶದಲ್ಲಿರುವ ಅನ್ಯ ದೇವತೆಗಳನ್ನು ಪೂಜಿಸುವರು ಆಗ ನಾನು ಅವರ ಮೇಲೆ ಬಲು ಸಿಟ್ಟಾಗಿ ಅವರನ್ನು ಬಿಟ್ಟು ಅವರಿಗೆ ವಿಮುಖನಾಗಿರುವೆನು
ಆದುದರಿಂದ ಅವರು ಸಂಹಾರಕ್ಕೆ ಗುರಿಯಾಗುವರು ಮತ್ತು ಅನೇಕ ಕಷ್ಟ ವಿಪತ್ತುಗಳು ಅವರಿಗೆ ಒದಗುವವು ಆಗ ಅವರು ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಇಲ್ಲದೆ ಹೋದದರಿಂದಲೇ ಈ ವಿಪತ್ತುಗಳೆಲ್ಲ ನಮಗೆ ಸಂಭವಿಸಿದಲ್ಲ ಅಂದುಕೊಳ್ಳುವರು ಅವರು ನನ್ನನ್ನು ಬಿಟ್ಟು ಇತರ ದೇವರುಗಳನ್ನು ಆಶ್ರಯಿಸಿ ಬಹಳ ದುಷ್ಕಾರ್ಯಗಳನ್ನು ನಡೆಸುವುದರಿಂದ ನಾನು ಆ ಕಾಲದಲ್ಲಿ ಖಂಡಿತವಾಗಿ ಅವರಿಗೆ ವಿಮುಖನಾಗಿರುವೆನು ಆದ ಕಾರಣ ನೀನು ಈ ಪದ್ಯವನ್ನು ಬರೆದುಕೊಂಡು ಇಸ್ರಾಯೇಲರಿಗೆ ಕಲಿಸಿಕೊಡಬೇಕು ಈ ಪದ್ಯವು ಇಸ್ರಾಯೇಲರಿಗೆ ವಿರೋಧವಾಗಿ ನನ್ನ ಪಕ್ಷದಲ್ಲಿ ಸಾಕ್ಷಿಯಾಗಿರುವಂತೆ ಇದನ್ನು ಅವರಿಗೆ ಬಾಯಿಪಾಠ ಮಾಡಿಸು ನಾನು ಪ್ರಮಾಣ ಮಾಡಿ ಕೊಟ್ಟ ದೇಶದಲ್ಲಿ ಇವರು ಸೇರುವುದಕ್ಕಿಂತ ಮುಂಚಿತವಾಗಿಯೇ ಇವರು ಈಗಲೂ ಮಾಡುವ ದುರಾಲೋಚನೆಗಳನ್ನು ನಾನು ಬಲ್ಲೆ ನಾನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿದಂತೆ ಹಾಲು ಜೇನು ಅರಿಯುವ ದೇಶಕ್ಕೆ ಇವರನ್ನು ಸೇರಿಸಿದ ಮೇಲೆ ಇವರು ಚೆನ್ನಾಗಿ ಉಂಡು ಕೊಬ್ಬಿದವರಾದಾಗ ಇತರ ದೇವರುಗಳನ್ನು ಅವಲಂಬಿಸಿ ಸೇವಿಸಿ ನನ್ನನ್ನು ತಾತ್ಸಾರ ಮಾಡಿ ನನ್ನ ನಿಬಂಧನೆಯನ್ನು ಮೀರುವರು ಅನಂತರ ಅನೇಕ ಕಷ್ಟಗಳು ವಿಪತ್ತುಗಳು ಸಂಭವಿಸಿದಾಗ ಈ ಪದ್ಯವು ಇವರ ಸಂತತಿಯವರ ಬಾಯಲ್ಲಿ ಇದ್ದುಕೊಂಡು ಅವರ ಮುಂದೆ ಸಾಕ್ಷಿ ಕೊಡುವುದು ಎಂದು ಹೇಳಿದನು ಆದ ಕಾರಣ ಮೋಶೆ ಆ ದಿನದಲ್ಲಿ ಈ ಪದ್ಯವನ್ನು ಬರೆದು ಇಸ್ರಾಯೇಲರಿಗೆ ಕಲಿಸಿದನು ಆಗ ಯೆಹೋವನು ನೂನನ ಮಗನಾದ ಯೋಶನಿಗೆ ನಾನು ಇಸ್ರಾಯೇಲರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀನೇ ಅವರನ್ನು ಸೇರಿಸಬೇಕು ಆದ್ದರಿಂದ ಶೂರನಾಗಿ ಧೈರ್ಯದಿಂದಿರು ನಾನೇ ನಿನ್ನ ಸಂಗಡ ಇರುವೆನು ಎಂದು ಆಜ್ಞಾಪಿಸಿದನು ಮೋಶೆ ಈ ಧರ್ಮಶಾಸ್ತ್ರವನ್ನು ಆಜ್ಞಾ ಶಾಸನಗಳ ಮಂಜೂಷದ ಹತ್ತಿರ ಇಟ್ಟು ಎಚ್ಚರಿಕೆಯ ಮಾತುಗಳನ್ನು ಹೇಳುವುದಕ್ಕೆ ಜನರನ್ನು ಕೂಡಿಸಿದ್ದು ಮೋಶೆ ಈ ಧರ್ಮಶಾಸ್ತ್ರವನ್ನು ಗ್ರಂಥ ರೂಪವಾಗಿ ಬರೆದು ಪೂರೈಸಿದಾಗ ಯೆಹೋವನ ಆಜ್ಞಾಶಾಸನಗಳ ಮಂಜೂಷವನ್ನು ಹೊರುವ ಲೇವಿಯರಿಗೆ ನೀವು ಈ ಧರ್ಮಶಾಸ್ತ್ರದ ಪುಸ್ತಕವನ್ನು ನಿಮ್ಮ ವಶಕ್ಕೆ ತೆಗೆದುಕೊಂಡು ನಿಮ್ಮ ದೇವರಾದ ಯೆಹೋವನ ಆಜ್ಞಾಶಾಸನಗಳ ಮಂಜೂಷದ ಬಳಿಯಲ್ಲಿ ಇಡಿರಿ ಇಸ್ರಾಯೇಲರೇ ಅಲ್ಲಿ ಇದು ನಿಮಗೆ ವಿರೋಧವಾಗಿ ಸಾಕ್ಷಿ ಕೊಡುವುದಾಗಿರಲಿ ಯಾಕೆಂದರೆ ನೀವು ಅಟ ಹಿಡಿದು ಆಜ್ಞೆಗೆ ಒಳಗಾಗದವರೆಂಬುದು ನನಗೆ ತಿಳಿದೇ ಇದೆ ನಾನು ಇನ್ನೂ ಜೀವದಿಂದಿರುವಾಗಲೇ ನೀವು ಯೆಹೋವನಿಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದೀರಿ ನಾನು ಹೋದ ತರುವಾಯ ನೀವು ತಿರುಗಿ ಬೀಳುವುದು ಮತ್ತಷ್ಟು ನಿಶ್ಚಯ ನಿಮ್ಮ ಕುಲಗಳ ಹಿರಿಯರನ್ನು ಅಧಿಪತಿಗಳನ್ನು ನನ್ನ ಬಳಿಗೆ ಕೂಡಿಸಿರಿ ನಾನು ಈ ಮಾತುಗಳನ್ನು ಅವರಿಗೆ ತಿಳಿಸಿ ಅವರಿಗೆ ವಿರೋಧವಾಗಿ ಸಾಕ್ಷಿಗಳಾಗುವುದಕ್ಕೆ ಭೂಮಿ ಆಕಾಶಗಳನ್ನು ಕರೆಯುವೆನು ನಾನು ಹೋದ ಮೇಲೆ ನೀವು ದ್ರೋಹಿಗಳಾಗಿ ನಾನು ಬೋಧಿಸಿದ ಮಾರ್ಗವನ್ನು ತಪ್ಪಿ ಹೋಗುವಿರೆಂದು ಅನಂತರದಲ್ಲಿ ನೀವು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ನಡೆಸಿ ದುರಾಚಾರಿಗಳಾಗಿ ಆತನನ್ನು ಕೋಪಗೊಳಿಸುವುದರಿಂದ ನಿಮಗೆ ಆಪತ್ತುಗಳು ಉಂಟಾಗುವವೆಂದು ನಾನು ಬಲ್ಲೆ ಎಂದು ಹೇಳಿದನು ಮೋಶೆ ಇಸ್ರಾಯೇಲರಿಗೆ ಪದ್ಯ ರೂಪವಾಗಿ ಹೇಳಿದ ಎಚ್ಚರಿಕೆ ಮತ್ತು ಪ್ರೋತ್ಸಾಹ ಆಗ ಮೋಶೆ ಇಸ್ರಾಯೇಲರ ಸರ್ವ ಸಮೂಹದವರಿಗೆ ಕೇಳಿಸುವಂತೆ ಈ ಪದ್ಯದ ಮಾತುಗಳನ್ನೆಲ್ಲ ಹೇಳಿದನು ಸದ್ಗೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ನಾವು ನೋಡ್ಬೇಕಾದ್ರೆ ಏನಪ್ಪ ನಾವು ನೋಡ್ತೀವಿ ಅಂತಂದ್ರೆ ಏನ್ರಿ ಮೋಶೆ ಫರ್ದರ್ ಇಸ್ರೇಲ್ ಜನಗಳಿಗೆ ಹೇಳಂತ ಒಂದು ವಿಚಾರಗಳು ಏನ್ ಮಾಡ್ತೀರಿ ನಾವು ನೋಡ್ತೀರಿ ಅದರ ಇಲ್ಲಿ ಹೇಳ್ಬೇಕಾರೆ ಏನ್ರಿ ದೇವರು ಮೋಶೆಗೆ ಏನ್ ಹೇಳ್ತಾರೆ ನೀನು ಏನ್ರಿ ಮರಣ ಹೊಂದಿದ ನಂತರ ನೀನು ಏನ್ ಮಾಡ್ತೀಯ ನಿದ್ರೆ ಹೋಗ್ತೀಯ ನಿದ್ರೆ ಹೋಗಿ ಯಾರ ಸಂಗಡ ನೀನು ಸೇರ್ತೀಯ ನಿನ್ನ ಪಿತೃಗಳ ಸಂಗಡ ನೀನು ಸೇರ್ತೀಯ ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದ್ರ ಸಂಗ್ರೆ ಏನ್ರಿ ಮನುಷ್ಯ ಸತ್ತ ಮೇಲೆ ಏನಾಗ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ಸ್ಪಷ್ಟವಾಗಿ ಏನ್ ಮಾಡಿದಾರೆ ವಾಕ್ಯದಲ್ಲಿ ನಮ್ಗೆ ಕೊಡ್ತಾ ಇಲ್ಲ ಏನಾಗ್ತದೆ ನಿದ್ರೆ ಹೋಗ್ತೀಯಾ ಅಂದ್ರೆ ನೀನು ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬಿಡ್ತೀಯ ಅಂತ ದೇವ್ರು ಏನ್ ಮಾಡಕ್ ಹೋಗಿಲ್ಲ ಹೇಳಕ್ ಹೋಗಿಲ್ಲ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೋದ್ರ ಮೋಸೆ ನೀನ್ ಸತ್ತೋಗಿದ್ದಂತ ವರಿ ಮಾಡ್ಬಿಡಕ್ಕಂತ ನೀನು ಕಾನಾನ್ ದೇಶಕ್ಕೆ ಹೋಗೋದ್ ಬೇಕಾಗಿಲ್ಲ ನೀನ್ ಪರಲೋಕಕ್ ಬರ್ತಾ ಇದೀಯ ತುಂಬಾ ಸಂತೋಷ ಪಡು ಅಂತ ಹೇಳ್ಬೋಯ್ತು ಹಂಗ ಹೇಳಿದ್ರ ನಮ್ಗೆ ಹಂಗೇನ್ ಹೇಳಕ್ ಹೋಗಿಲ್ಲ ಏನ್ ಹೇಳ್ತಾರೆ ನೀನು ಮರಣ ಹೊಂದಿದ ನಂತರ ಏನ್ ಮಾಡ್ತೀಯ ನೀನ್ ನಿದ್ರೆ ಹೋಗ್ತೀಯ ನಿಮ್ ಪಿತೃಗಳ ಸಂಗಡ ಸೇರ್ತೀಯ ಅಂತ ಏನ್ ಮಾಡ್ತಾರೆ ಅಲ್ಲಿ ದೇವ್ರಲ್ಲಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆಮೇಲೆ ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ ಅಂತಂದ್ಬಿಟ್ಟು ದೇವರು ಎಷ್ಟು ಗ್ಯಾರಂಟಿಯಾಗಿ ಹೇಳ್ತಾರೆ ನೋಡ್ರಿ ಇದನ್ನ ಏನಕ್ಕೆ ಗ್ಯಾರಂಟಿಯಾಗಿ ಹೇಳಿದ್ರು ಅಂತಂದ್ರೆ ದೇವರಿಗೆ ಚೆನ್ನಾಗಿ ಗೊತ್ತು ಇಸ್ರೇಲ್ ಜನಗಳು ಎಂಥ ಜನಗಳು ಹೇಳಿದ ಮಾತು ಕೇಳಿದಾರಂತ ಜನಗಳು ಅಂತ ಅದಕ್ಕೆ ಹೇಳ್ತಾ ದೇವರು ಇದು ಅವ್ರಿಗೆ ವಿರುದ್ಧವಾಗಿ ಸಾಕ್ಷಿಯಾಗಿರೋದಕ್ಕೆ ಏನ್ ಮಾಡೋದು ನೀನು ಒಂದು ಹಾಡನ್ನೇ ಬರೀ ರೈಟ್ ದಿಸ್ ಸಾಂಗ್ ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದ್ರೆ 32nd ಚಾಪ್ಟರ್ ಅಲ್ಲಿ ಏನ್ ಮಾಡ್ತಾರೆ ಫುಲ್ ಸಾಂಗ್ ನ ಹೇಳ್ತಾರೆ ಅಲ್ವರ ಅದು ಸಾಂಗ್ ತರ ಇಲ್ಲ ಅದೇನ್ ಮಾಡ್ತಾರೆ ಅದು ಸಾಂಗ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಬರೀತಾರೆ ಅಲ್ವರ ಅದೇ ನೋಡ್ಬೇಕ್ರೆ ಇಸ್ರೇಲ್ ವಿರುದ್ಧವಾಗಿ ಏನಾಗ್ಲಿ ಇದು ಸಾಕ್ಷಿಯಾಗಿರ್ಲಿ ಅಂತಂಬಿಟ್ಟು ಹೇಳ್ತಾರೆ ಏನಕ್ಕೆ ಸಾಕ್ಷಿ ಅಂತಂದ್ರೆ ಏನ್ರಿ ಕಾನಾನ್ ದೇಶಕ್ಕೆ ಹೋಗಿದ್ಮೇಲೆ ದೇವರು ಸಮೃದ್ಧಿಯಾಗಿ ಕೊಟ್ಟಿದ್ಮೇಲೆ ಯೋಚನೆ ಮಾಡ್ರಿ ಅಂತೀನಿ ಅಂದ್ರ ಏನ್ ಮಾಡ್ಬೇಕು 6 ದಿನ ಕೆಲಸ ಮಾಡಕ್ಕೆ 1 ದಿನ ರೆಸ್ಟ್ ಎಷ್ಟು ವರ್ಷದ ಮುಂಚೆ 4000 ಇಯರ್ಸ್ ಬಿಫೋರ್ ಏನಪ್ಪ ಇತ್ತು ಪಾಪ್ಯುಲೇಷನ್ ಅದರ ಪಾಪ್ಯುಲೇಷನ್ ಇಲ್ಲ ಜನಸಂಖ್ಯೆನೇ ಇಲ್ಲ
ವಿಶಾಲವಾಗಿರುವಂತ ಜಾಗ, ಅನ್ಪೊಲ್ಯೂಟೆಡ್, ಪೊಲ್ಯೂಷನ್ ಇಲ್ಲ, ನೀರಾವರಿ ಇದೆ, ವ್ಯವಸಾಯಕ್ಕೆಲ್ಲ ಇದೆ, ಏನೆಲ್ಲ ಬೇಕೋ ಸೌಕರ್ಯಗಳಿದೆ, ಹೊಟ್ಟೆ ತುಂಬಾ ಊಟ ಇದೆ, ಅದರ ವಿಶ್ರಾಂತಿ ಮಾಡ್ಬೋದು. ಆ ಟೈಮಲ್ಲಿ ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ ಅಂತ ದೇವ್ರೇನ್ ಮಾಡೋದು ಸ್ಪಷ್ಟ ಹೇಳೋದು, ನಿಮ್ ಯಾವಾಗ ನಿಮ್ ಹೊಟ್ಟೆ ತುಂಬ್ತಿರೋ, ದೇವ್ರ ಆಶೀರ್ವಾದ ಎಲ್ಲ ನೀವು ಪಡ್ಕೊಂತಿರೋ, ನೀವು ಮಾಡೋ ಅಂತ ಕೆಲಸ ಹೆಂಗಿರ್ತೀವಿ ಅಂತಂದ್ರೆ, ನೀವು ಬೇರೆ ದೇವ್ರಗಳು ಏನ್ ಮಾಡ್ತೀರಾ ಹುಡ್ಕೋದಿಕ್ಕೆ ಹೋಗ್ತೀರಾ? ಯಾಕಂದ್ರೆ ಮನುಷ್ಯನ ಒಂದು ಮೈಂಡ್ ಸುಮ್ಮನೆ ಕೂತಿದ್ರೆ ಏನ್ ಮಾಡ್ತಾರೆ ಅಂದ್ರೆ, ಅದು ಇದೆಲ್ಲ ತಲೆ ಏನ್ ಮಾಡ್ತಾರೆ ಅಲ್ಲಿ ಎಲ್ಲ ತಿರ್ಗಾಡಕ್ಕೆ ಶುರು ಆಗ್ತೀನಿ ಅಂತೀನಿ ಅಲ್ವರ. ಆವಾಗ ಏನ್ ಮಾಡ್ತಾರೆ ಅಂದ್ರೆ, ಈ ತರ ಎಲ್ಲ ನಿಮ್ ಮಾಡ್ತಾರೆ, ನಿಮ್ ಮಾಡ್ತಾರೆ ಏನ್ ಮಾಡ್ತೀರಿ ನೀವು, ಬೇರೆ ದೇವತೆಗಳನ್ನ ನೀವು ಹುಡ್ಕೋದಿಕ್ ನೀವು ಹೋಗ್ತೀರಾ? ಅಂದ್ರೆ ಸೇತನ್ ಏನ್ ಮಾಡ್ತಾನೆ, ಮನುಷ್ಯನ ಈ ತರ ಟೆಂಪ್ಟ್ ಮಾಡ್ತಾನೆ. ಯೇಸು ಕ್ರಿಸ್ತನ ಏನ್ ಮಾಡಿದ್ರು, ಶೋಧನೆ ಕೊಟ್ಟರಲ್ಲ, ಎಷ್ಟು ಶೋಧನೆ ಕೊಟ್ರು? ಮೂರ ನಾಲ್ಕ, ಮೂರು 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 ಬ್ರದರ್. ಮೊದಲನೇ ಶೋಧನೆ ಏನ್ ಮಾಡೋ, ಈ ಒಂದು ಕಲ್ಲನ ರೊಟ್ಟಿ ಮಾಡ್ಕೊಂಡ್ ತಿನ್ನೋ. ಎರಡನೇ ಶೋಧನೆ ಆಲೆಯಿಂದ ದುಮ್ಕು. ಮೂರನೇದ್ ಏನ್ರಿ, ಎಲ್ಲವನ್ನು ನೀನ್ ಕೊಡ್ತೀನಿ ಅಡ್ಡ ಬಿದ್ದೆ ಮಾಡೋ. ನಮಸ್ಕರಿಸು ಅಲ್ರ. ಇವಾಗ ಯೇಸು ಕ್ರಿಸ್ತನ್ ಶೋಧನೆ ಕೊಡ್ಬೇಕಾರೆ ಚೇತನ್ ಮುಂದೆ ಬಂದು ನಿಂತ್ಕೊಂಡು ಯೇಸು ಕ್ರಿಸ್ತನ್ ಪಕ್ಕದಲ್ಲಿ ನಿಂತ್ಕೊಂಡು ಹಿಂಗೆ ಡಿಬೇಟ್ ಮಾಡ್ಕೊಂಡು ಮಾತಾಡ್ತಾನ, ಮತ್ತೆ ಮುಖಾಮುಖವಾಗಿ ಮಾತಾಡ್ತಾನ? ಇಲ್ಲ, ಎಲ್ಲ ಆತನ ಆಲೋಚನೆಗಳಲ್ಲಿ ಏನ್ ಮಾಡ್ತಾನೆ, ಪ್ರೇರಣೆ ಮಾಡಿತಾನೆ. ಆದ್ರೆ ಯೇಸು ಕ್ರಿಸ್ತು ಆಲೋಚನೆಗಳಿಗೆ ಏನ್ ಕೊಡ್ಲಿಲ್ಲ, ಅವಕಾಶ ಕೊಡ್ಲಿಲ್ಲ, ಸ್ಥಾನ ಕೊಡ್ಲಿಲ್ಲ, ಅದು ಅದನ್ನ ಥಿಂಕ್ ಮಾಡಕ್ ಹೋಗಿಲ್ಲ. ಅದೇ ತರ ನೋಡ್ಬೇಕ್ರೆ ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತಾನೆ, ಎಲ್ಲ ಆಲೋಚನೆ ಕೊಟ್ಟಿತ್ತೆ, ಮನ್ಸಲ್ಲೇ ಏನ್ ಮಾಡ್ತಾನೆ ಅವನ್ನ ಎಲ್ಲ ಡಿಸ್ಟರ್ಬ್ ಮಾಡಕ್ಕೆ ಪ್ರಯತ್ನ ಮಾಡಿದಾನೆ. ಏನ್ ಮಾಡ್ತಾರೆ ಇಸ್ರೇಲ್ ಜನಗಳು, ದೇವ್ರು ಹೇಳ್ತಾರೆ ನೀವು ಸ್ಪಷ್ಟವಾಗಿ ನೀವು ಮಿಸ್ ಇಲ್ಲ, ನೀವು ಖಂಡಿತವಾಗಿ ಏನ್ ಮಾಡ್ತೀರಾ, ನೀವು ಬೇರೆ ದೇವತೆಗಳನ್ನ ಹುಡ್ಕೋದಿಕ್ ಹೋಗ್ತೀರಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ಇದು ಅವ್ರಿಗೆ ವಿರುದ್ಧವಾಗಿ ಸಾಕ್ಷಿ ಆಗಿರುತ್ತೆ, ಏನ್ ಮಾಡಿ ನೀವು ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ನೋಡಿ ಇಸ್ರೇಲ್ ಬಗ್ಗೆ ದೇವ್ರ ಸಾಕ್ಷಿ ಕೊಡ್ಬೇಕು ಏನ್ ಹೇಳ್ತಾರೆ, 27ನೇ ವಚನದಲ್ಲಿ ಹೇಳ್ತಾರೆ, ಓದಿಂತೀರಿ? ಯಾಕೆಂದರೆ ನೀವು ಅಟ ಹಿಡಿದು ಆಜ್ಞೆಗೆ ಒಳಗಾಗದವರೆಂಬುದು ನನಗೆ ತಿಳಿದೇ ಇದೆ. ನೋಡ್ರ, ಅಟ ಹಿಡಿದು ಆಜ್ಞೆಗೆ ಒಳಗಾದವರು ಅಂತಂದ್ಬಿಟ್ಟು ನನಗೆ ಚೆನ್ನಾಗಿ ತಿಳಿದಿದೆ ಅಂತಂದ್ಬಿಟ್ಟು ದೇವರು ಇಸ್ರೇಲ್ ಬಗ್ಗೆ ಏನ್ ಮಾಡ್ರಿ, ವಂಡರ್ಫುಲ್ ಟೆಸ್ಟ್ ಮನಿ ಕೊಡ್ತಾರೆ ನೋಡಿ. ಇವತ್ತು ಇಸ್ರೇಲ್ ಜನಗಳು ಹಂಗೆ ಅವರು ಅಂತೀನಿ ಅಲ್ರ, ದೇವ್ರ ಆಜ್ಞೆಗಳು ಏನ್ ಮಾಡಲ್ಲ, ಕೈಗೊಂಡು ನಿಲ್ಲ. ಆದ್ರೆ ಮಂಡು ಹೃದಯ ಏನ್ರಿ, ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ, ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಷ್ಟೇ. ಆ ಮೈಂಡ್ ಅನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ಯಾರ್ ಮಾಡ್ಬೇಕು, ದೇವ್ರೇ ಮಾಡ್ಬೇಕು. ಅದಕ್ಕೆ ಅಂತಾನೆ ಥರ್ಡ್ ವರ್ಲ್ಡ್ ವಾರ್ ಅಂತ ಮಾಡೋದು. ಸಿಚುವೇಶನ್ ತರ್ತಾವ್ರ ಇವಾಗ ಎಲ್ಲಿಗೆ ತರ ಸೇರಿಸ್ತವ್ರೆ, ನಾನು ನೋಡಲ್ಲ, ಯೋಶಫಾತಿನ ತಗ್ಗಲ್ಲಿ ಏನ್ ಮಾಡ್ತಾವ್ರೆ ಸೇರಿಸ್ತಾರೆ. ಐಗುಪ್ತ ದೇಶ ಮೇಲೆ ಎಷ್ಟು ಬಾಧೆಗಳು ಬಂತು, 10 ಬಾಧೆಗಳು, ಬಾಧೆ ಮೇಲೆ ಬಾಧೆ ಬರ್ತಾನೆ ಐತೆ ನೋಡ್ರಿ ಅಂತೀನಿ. ಇಸ್ರೇಲ್ ಜನಗಳು ಅವಾಗೇ ಗೊಂಡ್ಬಿಟ್ಟಕ್ಕೆ ಶುರು ಮಾಡಿದ್ರು. ಯಾಕೆ ಫೈರ್ ಮಾಡ್ದ, ನಿಮ್ಗೆ ಕಡ್ಡಿ ಕೊಡೋದಿಲ್ಲ, ನೀವು ಇಟ್ಕೆನ್ ಜಾಸ್ತಿ ಮಾಡ್ರಿ, ಎರಡರಷ್ಟು ಮಾಡ್ರಿ, ನೀವು ಸುಮ್ನೆ ಕೂತಿರತ್ತೆ ಅಂತ ಚಿಂತೆ ಮಾಡೋದು. ಕೆಲಸ ಕೊಡ್ತೀನಿ ಮಾಡ್ರಿ, ಬರೀ ಕೆಲಸ ಮುಳುಗಿರ್ಬೇಕು, ನಿಮ್ ಮೈಂಡ್ ಎಲ್ಲ ಕಡೆ ಹೋಗ್ಬಾರ್ದು. ಏನ್ ಮಾಡ್ತಾನೆ, ಕೆಲಸ ಮೇಲೆ ಕೆಲಸ ಕೊಡ್ತಾನೆ. ಅದರ ಅವಾಗ ಗೊಂಡ್ಗುಟ್ಟಕ್ಕೆ ಶುರು ಮಾಡ್ಬಿಟ್ರು, ಕೆಂಪ್ ಸಮುದ್ರ ಬಂದು ಗೊಂಡ್ಗುಟ್ಟಕ್ಕೆ ಶುರು ಮಾಡಿದ್ರು. ಯೋಚನೆ ಮಾಡಿ, ಅಂಥ 10 ಅದ್ಭುತಗಳದ್ದು ಏನ್ ಸಾಮಾನ್ಯದ 10 ಅದ್ಭುತಗಳು. ಪಕ್ಕದ ರೋಡಲ್ಲಿ ಬೆಳಕು ಐತೆ, ಇಲ್ಲೇನಿಲ್ಲ ಬೆಳಕಿಲ್ಲ, ಅದು ಎಂತ ಬೆಳಕು, ಸುಮ್ನೆ ಸಾಮಾನ್ಯದ ಬೆಳಕಲ್ಲ. ಕೂತಿದ್ರ ಮನುಷ್ಯ ಕೂತಿದ ಜಾಗದಲ್ಲಿ 3 ದಿನ ಕೂತಿದ್ನಂತೆ, ಎಂತ ಬೆಳಕು ಯೋಚನೆ ಮಾಡ್ರಿ ಅಂತೀನಿ. ಸರಿ, ಎಂತ ಕತ್ಲು, ಅದರ ಪಕ್ಕದ ರೋಡಲ್ಲಿ ಇಸ್ರೇಲ್ ಅಲ್ಲಿ ಬೆಳಕಿದೆ, ಇಲ್ಲೇನಿಲ್ಲ ಬೆಳಕಿಲ್ಲ ಕತ್ಲು. ಅದರ ಆತರ ಏನ್ರಿ ಒಂದು ಒಂದು ಸಿಚುವೇಶನ್ ಇದೆಲ್ಲ ನೋಡಿ ಇಸ್ರೇಲ್ ಜನ ಏನಾಗ್ಬೇಕಾಯ್ತು, ಅಟ್ಲೀಸ್ಟ್ ದೇವ್ರ ಕಡೆಗೆ ತಿರುಪಾಗೈತು ಅಲ್ವರ. ಆಮೇಲೆ ಮಿಡತೆ, ಅವ್ರ ಜಾಗದಲ್ಲಿ ಮಿಡತೆ ಐತೆ, ಇವ್ರ ಜಾಗದಲ್ಲಿ ಇಲ್ಲ ಮಿಡತೆ ಇಲ್ಲ. ಅದರ ಹುಣ್ಣು, ಅದರ ಬಾಧೆಗಳು ಎಷ್ಟು ರೀತಿಲಿ, ಅದರ ಇವೆಲ್ಲ ನೋಡಿರೋಂತ ಐಕಪ್ ದೇಶಕ್ಕೆ ಜನಗಳೇ ಕಂಡಿಡ್ಕೊಂಡ್ಬಿಟ್ರು, ಇದು ಯಹೋವನ ಹಸ್ತ, ಬಿಟ್ಬಿಡು ಫೇರೋ ಅಂತಂದ್ರು. ಅದರ ಆದ್ರೆ ಇಸ್ರೇಲ್ ಜನಗಳು ನೋಡಿ ಅವ್ರಿಗೇನಾಗಿಲ್ಲ, ನಂಬಿಕೆ ಬರ್ಲಿಲ್ಲ ನೋಡ್ರ. ಅದಕ್ಕೆ ದೇವ್ರು ಹೇಳ್ತಾರೆ ಸ್ಪಷ್ಟವಾಗಿ, ನೀವು ಮಂಡುತನದಲ್ಲಿದ್ದೀರಾ, ನೀವ್ ಏನ್ ಮಾಡೋದ್ ನೀವು ಕೇಳಲ್ಲ ಅಂತ ಹೇಳ್ತಾರೆ. ಅದ್ರದಿಗೆ ಮೋಸೆ ಬಂದ್ಬಿಟ್ಟು ಏನ್ರಿ ಈ ಹಾಡ್ನ ಅವ್ರ ಕಿವಿಲಿ ಏನ್ ಮಾಡ್ತಾರೆ, ಕೊನೆದಾಗಿ ಹಾಡ್ತಾರೆ. ಅದರ ಏನಕ್ಕೆ ಅಂದ್ರೆ ಅವ್ರಿಗೆ ಏನಂತ ವಿರುದ್ಧವಾಗಿ ಏನಾಗ್ಲಿ, ಇದು ಸಾಕ್ಷಿ ಆಗಿರ್ಲಿ ಅಂತ. ಇವೆಲ್ಲ ನಮ್ಗೇನ್ರಿ ಎಚ್ಚರಿಕೆ ಪಾಠ. ಅದರ ನಮ್ಗೆ ದೇವ್ರು ಎಲ್ಲಾ ರೀತಿಯ ಆಶೀರ್ವಾದ ಕೊಟ್ಟಿ ಏನ್ರಿ, ಲೌಕಿಕಿಂತ ಆಶೀರ್ವಾದಕ್ಕಿಂತ ಆಹಾರ ನಮ್ಗೇನ್ ಮಾಡ್ತಾರೆ ದೇವ್ರು, ಇವತ್ತು ಒಳ್ಳೆ ಸತ್ಯವಾದಂತ ಬೋಧನೆಗಳನ್ನ ಉಪದೇಶಗಳನ್ನ ಗಟ್ಟಿಯಾದ ಆಹಾರ ಏನ್ ಮಾಡ್ತಾರೆ ನಮ್ಗೆ ನಮಗ್ ಕೊಡ್ತಾವ್ರೆ. ನಾವು ಕೆಲವೊಂದ್ಸತಿ ತಿಂದಿ ಚೆನ್ನಾಗಿ ಆಹಾರ ತಿಂದ್ಮೇಲೆ ನಮ್ಮ ಮನಸ್ಸು ಏನ್ರಿ ನಿಜವಾದ ದೇವ್ರನ್ನ ಬಿಟ್ಟು ಏನ್ರಿ ಬೇರೆ ದೇವ್ರಗಳ ಕಡೆ ಹೋಗೋದಕ್ಕೆ ತುಂಬಾ ಸಾಧ್ಯತೆ ಇರ್ತಾರೆ. ಅಂತ ಟೈಮಲ್ಲಿ ದೇವ್ರ ಮಕ್ಳು ಹೆಂಗಿರ್ಬೇಕು, ತುಂಬಾ ಏನಾಗಿರ್ಬೇಕು, ಕೇರ್ಫುಲ್ ಆಗಿರ್ಬೇಕು. ಅಲ್ಲರ ನಮ್ಮ ಮನಸ್ಸನ್ನ ಚಂಚಲವಾಗಿ ಆ ಕಡೆ ಹೋಗಿರ್ತಿಲ್ಲ ನೋಡ್ದು ನಾವು ಕೊಡ್ಬಾರ್ದು ಅಲ್ವರ. ಅದೇ ಹೇಳ್ತೀನಿ 32nd chapter ಹೋದನ, 32nd chapter ಅಲ್ಲಿ ಏನ್ರಿ 52 ವಚನಗಳಿದೆ. ಈ 52 ವಚನಗಳನ್ನ 32nd chapter ಮೊದಲು
ಹದಿನೆಂಟು ವಚನಗಳು ಒಬ್ರು ಓದ್ಬೇಕು ಅಂತ ಕೇಳ್ಕೊಂತೀನಿ. ಆಮೇಲೆ ನೆಕ್ಸ್ಟ್ ಹತ್ತೊಂಬತ್ತರಿಂದ ನಲವತ್ತ ಏಳುವರೆಗೂ ಒಬ್ರು ಓದಿ, ಆಮೇಲೆ ನಲವತ್ತ ಎಂಟರಿಂದ ಕೊನೆಯವರೆಗೂ ಇನ್ನೊಬ್ರು. ಮೊದಲನೇದಾಗೆ ರಾಧಿಕಾ ಸಿಸ್ಟರ್ ಓದಿ, ಎರಡನೇದಾಗೆ ನಮ್ಮ ಏಂಜಲ್ ಸಿಸ್ಟರ್, ಆಮೇಲೆ ನೆಕ್ಸ್ಟ್ ಕುಮಾರ್ ಬದರ್. ಆಕಾಶ ಮಂಡಲವೇ ನಾನು ಹೇಳುವುದನ್ನು ಕೇಳು, ಭೂಮಂಡಲವೇ ನನ್ನ ಮಾತುಗಳಿಗೆ ಕಿವಿಗೊಡು. ನನ್ನ ಉಪದೇಶವು ಹಸಿ ಹುಲ್ಲಿನ ಮೇಲೆ ಮೆಲ್ಲಗೆ ಸುರಿಯುವ ಮಳೆಯ ತುಂತೂರುಗಳಂತೆ ತಣ್ಣಗಿರುವುದು. ನನ್ನ ಬೋಧನೆಯು ಮಂಜಿನಂತೆಯೂ ಕಾಯಿ ಪಲ್ಲೆಗಳ ಮೇಲೆ ಬೀಳುವ ಹದ ಮಳೆಯಂತಲೂ ಹಿತವಾಗಿರುವುದು. ಯಹುವನ ನಾಮ ಮಹತ್ವವನ್ನು ಪ್ರಕಟಿಸುವೆನು. ನಮ್ಮ ದೇವರನ್ನು ಮಹಾಮಹಿಮೆಯುಳ್ಳವನೆಂದು ಕೊಂಡಾಡಿರಿ. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು. ನೀತಿ ಉಳ್ಳವನು ಯಥಾರ್ಥನೂ ಆಗಿದ್ದಾನೆ. ಆದರೆ ಅವರು ದ್ರೋಹಿಗಳೇ, ಮಕ್ಕಳಲ್ಲ. ಇದು ಅವರ ದೋಷವು. ಅವರು ಕ್ರಮಬುದ್ಧಿಯುಳ್ಳ, ವಕ್ರಬುದ್ಧಿಯುಳ್ಳ ಮೂರ್ಖ ಜಾತಿಯವರು. ದುರಾಚಾರಗಳಿರ, ಅವಿವೇಕಗಳಿರ, ಯಹುವನ ವಿಷಯದಲ್ಲಿ ಈ ರೀತಿಯಾಗಿ ನಡೆಯಬಹುದೇ? ಆತನು ನಿಮ್ಮನ್ನು ಸೃಷ್ಟಿಸಿದ ತಂದೆಯಲ್ಲವೇ? ನಿಮ್ಮನ್ನು ಜನಾಂಗವನ್ನಾಗಿ ಮಾಡಿ ಸ್ಥಾಪಿಸಿದನಲ್ಲವೇ? ಪೂರ್ವಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ. ಪೂರ್ವಿಕರ ಚರಿತ್ರೆಯನ್ನು ಆಲೋಚಿಸಿರಿ. ನಿಮ್ಮ ನಿಮ್ಮ ತಂದೆಗಳನ್ನು ವಿಚಾರಿಸಿದರೆ ಅವರು ತಿಳಿಸುವರು. ಹಿರಿಯರನ್ನು ಕೇಳಿದರೆ ಅವರು ವಿವರಿಸುವರು. ಹೇಗೆಂದರೆ, ಪರಾತ್ಮರನಾದ ದೇವರು ಜನಾಂಗಗಳನ್ನು ಬೇರೆ ಬೇರೆ ಮಾಡಿ ಅವರವರಿಗೆ ಸ್ವದೇಶಗಳನ್ನು ನೇಮಿಸಿಕೊಟ್ಟಾಗ ಇಸ್ರೇಲರ ಸಂಖ್ಯೆಗೆ ತಕ್ಕಂತೆ ಆಯಾ ಜನಾಂಗಕ್ಕೆ ಒಂದೊಂದು ಪ್ರದೇಶವನ್ನು ಗೊತ್ತು ಮಾಡಿದ್ದು. ಇಸ್ರೇಲರು ಮಾತ್ರ ಯಹೋವನ ಸ್ವಂತ ಜನರಾದದ್ದು. ಯಾಕೋಬ್ ವಂಶಸ್ಥರು ಆತನಿಗೆ ಸ್ವಕೀಯ ಪ್ರಜೆಯಾದದ್ದು. ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳು ಕಾಡಿನಲ್ಲಿ ಕಂಡು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡೆಯಂತೆ ಕಾಪಾಡಿದ್ದು. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯಹುವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರೇಲರನ್ನು ಹಾತುಕೊಂಡಿದ್ದು. ಯಾವ ಅನ್ಯ ದೇವರಾದರೂ ಇಲ್ಲದೆ ಯಹುವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು. ಆತನು ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ಅವರಿಗೆ ವ್ಯವಸಾಯ ವೃದ್ಧಿಯನ್ನುಂಟು ಮಾಡಿ ಬಂಡೆಯಿಂದ ಜೇನು, ಗಿರಿಯಿಂದ ಎಣ್ಣೆಯು ದೊರೆಯುವಂತೆ ಮಾಡಿದ್ದು. ಆಹಾರಕ್ಕಾಗಿ ಆಕಳಿನ ಮೊಸರು, ಆಡು ಕುರಿಗಳ ಹಾಲು, ಕೊಬ್ಬಿದ ಕುರಿ ಟಗರುಗಳ ಮಾಂಸವು, ಬಾಷಾನ್ ಸೀಮೆಯ ಉತ್ತಮ ಪಶುಗಳು, ಹೋತಗಳು, ಶ್ರೇಷ್ಠವಾದ ಗೋಧಿ ಇವುಗಳನ್ನು ಪಾನಕ್ಕಾಗಿ ದ್ರಾಕ್ಷೆಯ ರಕ್ತರಸವನ್ನು ಕೊಟ್ಟದ್ದು. ಇದೆಲ್ಲ ನೆನಪಿಗೆ ತಂದುಕೊಳ್ಳಿರಿ. ಆದರೆ ಯೇಷೂರನು ಚೆನ್ನಾಗಿ ತಿಂದು ಕೊಬ್ಬಿ ಅಗಡಾಗಿ ತನ್ನನ್ನು ಸೃಷ್ಟಿಸಿದ ದೇವರನ್ನು ಬಿಟ್ಟು ತನ್ನ ಆಶ್ರಯ ದುರ್ಗವನ್ನು ತಿರಸ್ಕರಿಸಿತು. ಅವರು ಅನ್ಯ ದೇವರುಗಳನ್ನು ಪೂಜಿಸಿ ಆತನನ್ನು ರೇಗಿಸಿದರು. ನಿಷಿದ್ಧಾಚಾರಗಳನ್ನು ನಡೆಸಿ ಆತನಿಗೆ ಸಿಟ್ಟೇರಿಸಿದರು. ದೇವರೇ ಅಲ್ಲದ ಶೂದ್ರ ದೇವತೆಗಳಿಗೂ ಪಿತೃಗಳು ಭಜಿಸದೆಯೂ ತಮಗೆ ಮುಂಚಿತವಾಗಿ ಗೊತ್ತಿಲ್ಲದೆಯೂ ಇರುವ ನೂತನ ದೇವತೆಗಳಿಗೂ ಬಲಿಯನ್ನರ್ಪಿಸಿದರು. ಇಸ್ರೇಲರೇ, ನಿಮ್ಮನ್ನು ಹುಟ್ಟಿಸಿದ ತಂದೆಯಂತಿರುವ ಶರಣನನ್ನು ನೀವು ನೆನೆಸಲಿಲ್ಲ. ಹೆತ್ತ ತಾಯಿಯಂತಿರುವ ದೇವರನ್ನು ಮರೆತು ಬಿಟ್ಟಿರಿ. ನೋಡ್ಬೇಕ್ರೆ ಏನ್ರಿ ಇವಾಗ ಏನ್ ಮಾಡ್ತಾರೆ ಆ ಒಂದು ಸಾಂಗ್ ನ ಮೋಸ ಏನ್ ಮಾಡ್ತಾರೆ ಅಲ್ಲಿ ವಿವರಣೆ ಮಾಡಕ್ಕೆ ಅಲ್ಲಿ ಶುರು ಮಾಡ್ತಾರೆ. ಏನ್ ಹೇಳ್ತಾರೆ ಫಸ್ಟ್ ಬಂದ್ಬಿಟ್ಟು ಏನ್ರಿ ದೇವರ ವಾಕ್ಯ ಹೆಂಗಿದೆ ಅಂತ ಹೇಳ್ತಾರೆ ನೋಡ್ತಾರೆ. ನೋಡ್ಬೇಕ್ರೆ ಹಸಿ ಹುಲ್ಲಿನ ಮೇಲೆ ಬಿಡುವಂತ ಏನ್ರಿ ತುಂತುರು ಬಂದು ಮಳೆಯ ತುಂತುರು ತರ ಇದೆ ಅಂದ್ರ ಏನಕ್ಕೆ ಹಿಂಗ್ ಹೇಳ್ತಾರೆ ಮೊದಲನೇದಾಗೆ ಅಂತಂದ್ರೆ ಯಹೋವನ ವಾಕ್ಯನ ಮಳೆಗೆ ಏನ್ ಮಾಡ್ತಾರೆ ಅಲ್ಲಿ ಮಂಜಿಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ. ಯಾಕೆಂದ್ರೆ ದೇವರು ಮಳೆ ಸುರಿಸುವಂತ ಉದ್ದೇಶ ಏನು ಅಂತಂದ್ರೆ ಅದು ಗಿಡ ಮರಗಳಿಗೆ ಏನಬೇಕು, ನೆಲಕ್ಕೆ ಏನಬೇಕು, ನೆಲ ತೋಯಿಸ್ಬೇಕು, ಗಿಡ ಮರಗಳಿಗೆ ನೀರ್ ಹಾಕ್ಬೇಕು, ಅದರಿಂದ ಏನಬೇಕು ಒಳ್ಳೆ ಫಲಗಳು ಬರಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಮೊದಲನೇ ಲೋಕದಲ್ಲಿ ಮಳೆನೇ ಇರಲ್ಲ. ದೇವ್ರೇನ್ ಮಾಡ್ತಾರೆ ಮಂಜಿನ ಕಳಿಸಿ ಆ ಇಡೀ ಒಂದು ಮೊದಲನೇ ಲೋಕದ ಪರ್ಯಂತ ಸಂಪೂರ್ಣವಾಗಿ ಏನ್ ಕೊಡ್ತಾರೆ ಅಂತ ದೇವರು ಅದರ ಕಾಯಿ ಪಲ್ಯಗಳು ವ್ಯವಸ್ಥೆ ಮಾಡಿ. ಕಾಯಿ ಪಲ್ಯ ಯಾರು ತಿನ್ನಾರೋ ಬರೀ ಮನುಷ್ಯ ಅಂತಾರೋ ಇಲ್ಲ ಪ್ರಾಣಿಗಳು ಸೇರಿ, ಯಾಕಂದ್ರೆ ಎಲ್ಲರೂ ಪ್ಯೂರ್ ವೆಜಿಟೇರಿಯನ್ ಆಗಿದ್ರು. ಅಂದ್ರೆ ಆ ಮಳೆ ಕಳ್ಸಂತ ಉದ್ದೇಶ ಅದು ಕಂಪ್ಲೀಟ್ ಆಗಿ ನೆರವೇರ ತನಕ ತಿರುಗಿ ಯಹೋವನ ಹತ್ರಕ್ಕೆ ಹೋಗ್ತಾ ಇರಲ್ಲ ಅಂದ್ಬಿಟ್ಟು ಏಷಾಯ 55:1 ನಾವೇನ್ ಮಾಡ್ತೀರಿ ಸ್ಪಷ್ಟವಾಗಿ ಓದ್ತೀರಿ. ಇದೇ ತರ ಯಹೋವನ ವಾಕ್ಯ ದೇವರು ಒಂದು ವಾಕ್ಯನ ಕೊಡ್ತಾರೆ,
ಅಥವಾ ದೇವರು ಒಂದು ಪ್ರಮಾಣನ ಕೊಡ್ತಾರೆ ಅಂತಂದ್ರೆ ಆಜ್ಞಾನ ಕೊಡ್ತಾರೆ ಅಂತಂದ್ರೆ ಅಂದ್ರೆ ಅದರಲ್ಲಿ ಏನಪ್ಪ ಒಂದು ಶಕ್ತಿ ಇರ್ತಾರೆ ಅಂತಂದ್ರೆ ಒಬ್ಬಲ್ಲಿ ಹೋಗಿ ಕ್ರಿಯೆ ಮಾಡಿದವಾಗ ಅದ್ರಲ್ಲಿ ಬದಲಾವಣೆಗೆ ತರಕೇನಾಗ್ತಾರೆ ಅದಕ್ಕೆ ಸಾಮರ್ಥ್ಯ ಏನಾಗಿದೆ ಅದಕ್ಕೆ ಇದೆ ಅದರ ಅದು ಕ್ರಿಯೆ ಮಾಡಿಲ್ಲ ಅಂತಂದ್ರೆ ವಾಕ್ಯದ ಮಿಸ್ಟೇಕು ನೀರದ ಮಿಸ್ಟೇಕು ಅಂದ್ರೆ ಇಲ್ಲ ಯಾರ್ದು ಮಿಸ್ಟೇಕು ಅಂತಂದ್ರೆ ಆ ಗಿಡದೇನ್ರಿ ಆ ಮಿಸ್ಟೇಕು ಅದರ ವಾಕ್ಯ ನಮ್ಮಲ್ಲಿ ಹೋಗಿ ಕ್ರಿಯೆ ಮಾಡಿಲ್ಲ ಅಂತಂದ್ರೆ ನಾವ ವಾಕ್ಯಕ್ಕೆ ಏನ್ ಮಾಡಿಲ್ಲ ಅಷ್ಟು ಒಪ್ಪಿಸ್ಕೊಟ್ಟಿಲ್ಲ ಅಂತ ಮೀನಿಂಗ್ ಅಲ್ವರ ಅದಕ್ಕೆ ಬಿತ್ತುವನ ಸಮಯದಲ್ಲಿ ಹೇಳಿದಲ್ಲ ಅದರ ಬೀಜದ ಪ್ರಾಬ್ಲಮ್ ಬೀಜದ ಪ್ರಾಬ್ಲಮ್ ಅಲ್ಲ ಬಿದ್ದಿರಂತ ಸ್ಥಳಗಳು ಅಲ್ವರ ಬೆಳೆದಿರಂತ ರೀತಿಯಲ್ಲಿ ಏನ್ರಿ ಅಲ್ವರ ಅದಿರಂತ ಪ್ರಾಬ್ಲಮ್ ಅದಕ್ಕೆ ಹೇಳ್ತಾರೆ ಯಹೋವನ ವಾಕ್ಯ ಹೆಂಗಿದೆ ಅಂತಂದ್ರೆ ಪರ್ಫೆಕ್ಟ್ ಆಗಿದೆ ಅದ್ರಲ್ಲಿ ಒಪ್ಪ ದೋಷಗಳಿಲ್ಲ ಅಂದ್ರೆ ಕೊರತೆ ಇರೋದು ಯಾರಲ್ಲಿ ಅಂತಂದ್ರೆ ಇಸ್ರೇಲ್ ಜನಗಳಲ್ಲಿ ಅಲ್ವರ ದೇವ್ರ ವಾಕ್ಯದಲ್ಲಿ ಏನಿಲ್ಲ ಯಾವ್ದೇ ರೀತಿ ಒಂದು ಲೋಪದೋಷಗಳಿಲ್ಲ ಅಂತ ಹೇಳ್ತಾರೆ ಅಲ್ವರ ಆಮೇಲೆ ಹೇಳ್ಬೇಕ್ರೆ ಏನ್ ಹೇಳ್ತಾರೆ ದೇವರು ಮಾಡಿದಂತ ಮಹತ್ ಕಾರ್ಯಗಳನ್ನ ಮಾಡಿ ನೀವು ನೆನ್ಸ್ಕೊಳ್ಳಿ ಯಾವ ತರ ಒಂದು ಭಯಂಕರವಾದಂತ ಏನ್ರಿ ಆ ಒಂದು ಅರಣ್ಯ ಹೇಳ್ತಾರಲ್ಲ ಟೆಂತ್ ವರ್ಸ್ ಹೇಳ್ಬೇಕ್ರೆ ಏನು ವೇಸ್ಟ್ ಹೌಲಿಂಗ್ ವಿಲ್ಡರ್ನೆಸ್ ಅವರ ಭಯಂಕರ ಏನ್ತಾರೆ ಒಂದು ಡೆಸರ್ಟ್ ಅದು ಮರಳುಗಾಡು ಅದರಲ್ಲಿ ದೇವ್ರ ಏನ್ ಮಾಡಿದ್ರು ನಿಮ್ನ ಕರ್ಕೊಂಬಂದ್ರು ಯಾವ ತರ ಕರ್ಕೊಂಬಂದ್ರು ಕಣ್ಣಿನ ಒಂದು ಗುಡ್ಡೆ ಅಂತೆ ಅಂದ್ರ ನಮ್ಗೇನ್ ಹೇಳ್ತಾರೆ ಜಕೀರಿಯಾ ಅದನ್ನ ಹೇಳ್ತಾರಲ್ಲ ಅಂದ್ರ ಎರಡು ಎಂಟರಲ್ಲಿ ಅಂದ್ರ ಏನ್ ಹೇಳ್ತಾರೆ ನಿಮ್ಮನ್ನ ತಾಕುವರು ಯಾರನ್ನ ತಾಕದಂತೆ ತಾಕದಂತೆ ಆತರ ಏನ್ ಮಾಡೋರೆ ಇಸ್ರೇಲ್ ಜನಗಳನ್ನ ಏನ್ತಾರೆ ಕಾದು ಕಾಪಾಡಿ ರಕ್ಷಿಸಿ ಏನ್ ಮಾಡೋರಂತೆ ಕರ್ಕೊಂಬಂತ ಅಂತ ವಿಲ್ಡರ್ನೆಸ್ ಅಲ್ಲಿ ಹಾಕಿರೋ ಬಟ್ಟೆ ಏನಾಗಿಲ್ಲ ಹಾಕಿರಂತ ಒಂದು ಕಿರ ಏನಾಗಿಲ್ಲ ಅದರ ಅಲ್ದರ ಯಾರು ಸಾಮಾನ್ಯ ಹಂಗೆ ಸತ್ತೋಗಿಲ್ಲ ಅದರ ಶಪಿಸಲ್ಪಟ್ಟವರು ಮಾತ್ರ ಏನ್ರಿ ಸತ್ತೋದ್ರು ಹೊರತು 40 ವರ್ಷದಲ್ಲಿ ಬೇರೆ ಯಾರಿಗೇನಾಗಿಲ್ಲ ಸುಮ್ಮನೆ ಹಂಗೆ ಮರಣಗಳು ಅಲ್ಲಿ ಬಂದಿಲ್ಲ ದೇವರು ಬೇಕಂತ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಏನ್ ಮಾಡಿದ್ರು ವ್ಯವಸಾಯನೇ ಮಾಡಿದ್ರೆ ಅವ್ರಿಗೆ ಏನ್ ಕೊಟ್ಟಿರ್ತ ಆಹಾರ ಕೊಟ್ಟು ಏನ್ ಮಾಡಿದ್ರು ನೀರ್ ಕೊಟ್ಟು ಎಲ್ಲ ರೀತಿ ಮಾಡಿ ಕೃಪೆ ಕೊಟ್ಟು ನಡ್ಸ್ಕೊಟ್ರು ಅದಕ್ಕೆ ಹೇಳ್ತಾರಲ್ಲ ಯಾವ ತರ ನಡೆಸ್ತಾರೆ ಅಂತ ಹೇಳ್ತಾರೆ 11 ವಚನ ಹೇಳ್ತಾರೆ ಹದ್ದು ಅಲ್ದರ ತರ ನಡೆಸಿದ್ರು ಅಂತ ಹೇಳ್ತಾರೆ ಅದರ ಅದಕ್ಕೆ ಹೇಳ್ಬೇಕ 11 ವಚನ ಓದಿ ಹೇಳ್ತಾರೆ 11th verse ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿರುವ ಬಳಿಯಲ್ಲಿ ಹಾರಾಡುವಂತೆ ಯಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲ್ಯರನ್ನು ಆತುಕೊಂಡಿದ್ದು ನೋಡ್ರ ಅಂದ್ರೆ ಆ ನೆಸ್ಟ್ ನ ಆ ಒಂದು ಗೂಡಿನಿಗೆ ಗೂಡನ್ನ ಕೆದರಿಸಿ ಅದರ ಏನ್ ಮಾಡ್ತಾರೆ ಅಂದ್ರೆ ಆ ಮರಿಗಳನ್ನ ಹಾರಾಡುವಂತೆ ಅಲ್ಲಿ ಮಾಡಿದ್ರಂತೆ ಆತರ ದೇವರು ಇಸ್ರಾಯೇಲ್ಯರನ್ನ ನಡೆಸಿದ್ರು ಅಂತ ಹೇಳ್ತಾರ ಈ ಹದ್ದುದು ಒಂದು ಕ್ವಾಲಿಟಿ ಏನಪ್ಪ ಅಂತಂದ್ರೆ ಹದ್ದು ಬಂದ್ಬಿಟ್ಟು ಗೂಡ್ನ ತುಂಬಾ ಮೇಲೆ ಮಾಡಿರ್ತಾರಂತೆ ಅದರ ಆ ಗೂಡು ಮೇಲೆ ಮಾಡಿದ ಆ ಮಕ್ಳುಗಳಿಗೆ ಅದೇ ಆಹಾರ ತಂದು ಕೊಡ್ತಾ ಇರ್ತಾರಂತೆ ಎಲ್ಲಿವರು ಕೊಡ್ತಾ ಇದ್ರೆ ಆ ಮಗು ಬೆಳೆಯ ತನಕ ಕೊಡ್ತಾರಂತೆ ಬೆಳೆದಿದ್ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಹದ್ದು ಆ ಮಗುಗಳಿಗೆ ಹಾರಾಡನ್ನ ಕಳಿಸ್ತಾರಂತೆ ಹೆಂಗ್ ಕಳಿಸ್ತಾರೆ ಅಂತಂದ್ರೆ ಮೊದಲನೇದಾಗಿ ಬಂದ್ಬಿಟ್ಟು ಏನ್ ಮಾಡ್ತಾರೆ ಆ ನೆಸ್ಟ್ ಇದೆ ಗೊತ್ತಾ ಆ ನೆಸ್ಟ್ ಒಳಗಡೆ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಆ ಗೂಡು ಕಟ್ಬೇಕಂದ್ರೆ ಮುಳ್ಳ ತರ ಇರಂತ ಕೆಲವೊಂದು ಕಡ್ಡಿಗಳನ್ನ ಏನ್ ಮಾಡ್ತಾರೆ ಚುಚ್ಚು ಅಂತ ಮುಳ್ಳಾಕಲ್ಲ ಒಂದು ಒಂದು ಸ್ವಲ್ಪ ಚುಚ್ಚಂತದ್ದು ಅನ್ಕಂಫರ್ಟಬಲ್ ಆಗ್ಬೇಕು ಯಾಕಂದ್ರೆ ಅಲ್ಲಿ ಹೆಂಗಿರ್ತಾರೆ ತುಂಬಾ ಥಂಡಿ ಗಾಳಿ ಬೀಸ್ತಾ ಇರ್ತಾರೆ ಚೆನ್ನಾಗೆ ಅವರಮ್ಮ ಊಟ ತಂದು ಕೊಡ್ತಾರೆ ತಿಂದಿ ಮಲ್ಗೋದು ಏನಾಗ್ಬಿಡ್ತಾರೆ ಹ್ಯಾಬಿಟ್ ಆಗ್ಬಿಡ್ತಾರೆ ಆರಾಮಾಗೇನ್ರಿ ಆ ನೆಸ್ಟ್ ಅಲ್ಲಿ ಬೆಚ್ಚಿಗೆ ಇರೋದು ಅಂದ್ರೆ ಇವಾಗ ಏನ್ ಮಾಡ್ತಾರೆ ಆ ತಾಯಿಯ ಮಕ್ಳುಗಳಿಗೆ ಬೆಳೆಸೋದನ್ನ ಮಾಡ್ಬೇಕು ರೆಕ್ಕೆಗಳನ್ನ ತೆರೆದು ಆಹಾರನ ಕಲಿಸ್ಬೇಕು ಅದೇ ಮಾಡ್ತಾರೆ ಫಸ್ಟ್ ಬಂದ್ಬಿಟ್ಟು ಆ ನೆಸ್ಟ್ ಅನ್ಕಂಫರ್ಟಬಲ್ ಆಗಿ ಮಾಡ್ತಾರಂತೆ ಅದರ ತುಂಬಾ ಕಡ್ಡಿಗಳನ್ನೆಲ್ಲ ಇಟ್ಬಿಟ್ಟೆಲ್ಲ ಮಾಡೋದು ಪೋಕ್ ಮಾಡ್ತಾರೆ ಚಿಕ್ಕ ಚುಚ್ಚೋತರ ಅವಾಗ ಅನ್ಕಂಫರ್ಟಬಲ್ ಏನ್ ಮಾಡ್ತಾರೆ ಒದ್ದಾಡಕ್ ಶುರು ಮಾಡ್ತಾರಂತೆ ಒದ್ದಾಡಕ್ ಶುರು ಮಾಡ್ದ ಅವಾಗ ಏನಾಗ್ತಾರೆ ನಂಗೆ ಕೆಲವೊಂದ್ಸತಿ ಆ ಒಂದು ಮರಿಗಳು ಆ ನೆಸ್ಟಿನ ಹೊರಗಡೆ ಬೀಳಂತ ಸಾಧ್ಯತೆಗಳು ಇರ್ತಂತೆ ಅದು ಬೀಳೋದಿಕ್ಕೆ ಅವ್ರ ತಾಯಿ ಮಾಡ್ತಾರಂತೆ ಅವಾಗ ಆ ತಾಯಿ ಹದ್ದು ಅಥವಾ ತಂದೆ ಹದ್ದು ಪಕ್ಕದಲ್ಲೇ ಕಾಯ್ಕೊಂಡು ಕೂತಿರ್ತಾರಂತೆ ಏನ್ರಿ ಈ ಒಂದು ಹದ್ದು ಕೆಳಗಡೆ ಬೀಳ್ಬೇಕಾದ್ರೆ ಅದು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ವಂತೆ ಆದ್ರೆ ಅದು ಬೀಳ್ತಾ ಎತ್ತರವಾದ ಸ್ಥಳದಿಂದ ಅದು ಆಟೋಮೆಟಿಕ್ ಆಗಿ ಏನ್ ಮಾಡ್ತಾರೆ ತನ್ನ ರೆಕ್ಕೆಗಳನ್ನ ಅಂದ್ರೆ ತೆರೆದು ಹಾರೋದಕ್ಕೆ ಏನ್ ಮಾಡ್ತಾರಂತೆ ಅಲ್ಲಿ ಪ್ರಯತ್ನ ಮಾಡ್ತಾರಂತ ಆ ಪ್ರಯತ್ನ ಮಾಡಿದವಾಗ ಫಸ್ಟ್ ಸ್ಟೇಜ್ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಏನಾಗಲ್ಲ ಒಂದೇ ಸತಿಗೆ ನಾನು ಹಾರ್ಬಿಟ್ ಪಟ್ಟ ಅಂತ ಹೋಗೋದಿಲ್ಲ ಏನಾಗ್ತಾರೆ ಫಸ್ಟು ಹಾರೋದಕ್ಕೆ ಪ್ರಯತ್ನ ಮಾಡ್ತಾರೆ ಸ್ವಲ್ಪ ಹೊತ್ತು ಅಲ್ವರ ಆಗೋದಿಲ್ಲ ಹಂಗೇನೋ ಅಪ್ಪಿ ತಪ್ಪಿ ಆ ಮಗು ಬಂದ್ಬಿಟ್ಟು ಕಲ್ಲಿಗೆ ಹೊಡೆಯೋದಿಲ್ಲಿದ್ರೆ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಂತೆ ತಾಯಿ ಬಂದ್ಬಿಟ್ಟು ಅದರ ಆ ಮಗುನ ಹಂಗೆ ಏನ್ ಮಾಡ್ತಂತೆ ಎತ್ಕೊಂಡು ಸುರಕ್ಷಿತವಾಗಿ ಸ್ಥಳಕ್ಕೆ ಮಾಡ್ದೆ ವಾಪಸ್ ಕರ್ಕೊಂಡ್ಬಿಡ್ತಾರೆ ಅಂತ ಇದೇ ತರ ದೇವ್ರು ಮಾಡಿದ್ದು ಇಸ್ರೇಲ್ ಜನಗಳಿಗೆ ಅರಣ್ಯದಲ್ಲಿ ಭಯಂಕರವಂತ ಒಂದು ಶೋಧನೆ ಕೊಡ್ಬೇಕಾದ್ರೆ ಕೊಡಂತ ಉದ್ದೇಶ ಏನಪ್ಪ ಅಂತಂದ್ರೆ ದೇವ್ರನ್ನ ಕೆಣಕ್ಬೇಕು ಚುಚ್ಚಬೇಕು ಹಿಂಸೆ ಕೊಡ್ಬೇಕು ಅಂತಲ್ಲ ಅವ್ರು ಕೆಲವೊಂದು ವಿಚಾರಗಳನ್ನ ಏನ್ ಮಾಡ್ಲಿ ಅವರು ಕಲೀಲಿ ಏನ ಕಲೀಲಿ ಆರಾಧನೆ ಮಾಡಲಿ ಅವರು ಕಲೀಲಿ ಅದ್ರ ಅದಕ್ಕೆ ನೋಡ್ಬೇಕು ಹೈಯೆಸ್ಟ್ ಫ್ಲೈಯಿಂಗ್ ಬರ್ಡ್ ಯಾವ್ದಪ್ಪ ಅಂತಂದ್ರೆ ಏನ್ರಿ ಈಗಲ್
ದೇವ್ರ ಮಕ್ಕಳು ಯಾವಾಗ ಏನಬೇಕು ಉನ್ನತವಾಗಿ ಆರ್ಬೇಕು. ಕೆಳಗಡೆಕ್ಕೆ ಏನಬಾರ್ದು, ಭೂ ಸಂಬಂಧವಾಗಿ ಇರ್ಬಾರ್ದು. ಭೂ ಸಂಬಂಧವಾಗಿರೋದು ಯಾವ ಪ್ರಾಣಿ? ಸರ್ಪ. ಅದರ ಭೂಮಿಗೆ ಎಂಟ್ಕೊಂಡಿರ್ತಾರೆ ನೋಡಿ ಅಂತೀರಿ. ನಾವು ಭೂಮಿಗೆ ಎಂಟ್ಕೊಂಡಿದ್ರೆ ನಾವೆಲ್ಲ ಏನ್ ಕ್ಯಾರೆಕ್ಟರ್ ಅಂತಾರೆ, ಸರ್ಪಗಳ ಕ್ಯಾರೆಕ್ಟರ್ ಅಂತ ಅಲ್ವಾ? ಏನಂತ ಎತ್ತಿರುವಾಗ ರೈಸ್ ಮಾಡಿದ್ ಕಲಿಬೇಕು. ಎತ್ತಿರುವಾಗೆ ಹೈಟ್ ಸ್ಪಿರಿಚುವಲ್ ಯಾವ ಹೆಂಗಿರ್ಬೇಕು, ಮೇಲಿರ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಮನೆ ಮೇಲಿರೋ ಕೇಡೆ ಬರ್ದಿರ್ತೀಲಿ, ಎಚ್ಚರಿಕೆ ಆಗಿರಿ. ಮನೆ ಕೇಡೆ ಬಂದೇ ವಸ್ತ್ರ ಎತ್ಕೊಂಡೋಗ್ತೀನಿ ಪ್ರಯತ್ನ ಮಾಡ್ಬಿಡಿ. ಮೇಲೆ ಇದ್ದು ಏನ್ ಮಾಡ್ಲಿ, ಅಲ್ಲೇ ಇರ್ಲಿ ಅಂತಂದ್ರೆ ಯಾವ ಮೇಲೆ ಸ್ಪಿರಿಚುವಲ್ ಆಗಿ ಮೇಲೆ ಇರೋ ಅಂತಂದ್ರೆ ಅದಕ್ಕೆ ದೇವ್ರ ಏನ್ ಮಾಡ್ತಾ ಇತ್ತ ಮಾಡಿ. ಈ ತರ ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ, ದೇವ್ರಲ್ಲಿ ಕರ್ಕೊಂಡ್ಬಂದ್ರು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಅದಕ್ಕೆ ಇಸ್ರೇಲ್ ಅಲ್ಲಿ ನಡ್ಸ್ಕೊಂಡಂತ ಬಂದಂತ ಒಂದು ಬಂಡೆ, ಅದ್ರ ಬಗ್ಗೆ ಕೂಡ ಏನ್ ಮಾಡ್ತಾರೆ ಅಲ್ಲಿ ದೇವರು ಅನೇಕ ವಿಚಾರಗಳನ್ನ ಹೇಳೋದ್ ನೋಡ್ತೀರಿ. ಓಕೆನಾ ಸರ್, ಅದಕ್ಕೆ ನೆಕ್ಸ್ಟ್ ಭಾಗ ಓದೋಣ. ನೆಕ್ಸ್ಟ್ ಭಾಗ ಓದ್ತೀರಾ ಸರ್? ಯಹೋವನು ಇದನ್ನು ಕಂಡು ಅವರ ವಿಷಯದಲ್ಲಿ ಬೇಸರಗೊಂಡನು, ತನ್ನ ಕುಮಾರ ಕುಮಾರ್ತಿಗಳ ವಿಷಯದಲ್ಲಿ ವ್ಯಥೆಪಟ್ಟನು. ಆತನು ಅವರ ವಿಷಯದಲ್ಲಿ ಹೀಗೆ ಅಂದುಕೊಂಡನು, ನಾನು ಅವರಿಗೆ ವಿಮುಖನಾಗಿ ಅವರಿಗೆ ಪ್ರಾಪ್ತವಾಗುವ ಗತಿಯನ್ನು ನೋಡುವೆನು. ಅವರು ಸತ್ಯವನ್ನು ತಿಳಿದು ಮಾಡದವರು, ದ್ರೋಹಿಗಳಾದ ಮಕ್ಕಳು ಆಗಿದ್ದಾರೆ. ಅವರು ದೇವರಲ್ಲದವುಗಳ ಮೂಲಕ ನನ್ನನ್ನು ರೇಗಿಸಿದ್ದರಿಂದ ನಾನು ಜನಾಂಗವಲ್ಲದವರ ಮೂಲಕ ಅವರಲ್ಲಿ ಹುರುಳು ಹುಟ್ಟಿಸುವೆನು. ಅವರು ಅಚೇತನ ವಿಗ್ರಹಗಳ ಮೂಲಕ ನನ್ನನ್ನು ಸಿಟ್ಟಿಗೆಬ್ಬಿಸಿದ್ದರಿಂದ ನಾನು ಸದಾಚಾರವಿಲ್ಲದ ಜನರ ಮೂಲಕ ಅವರನ್ನು ಸಿಟ್ಟಿಗೆಬ್ಬಿಸುವೆನು. ನನ್ನ ಕೋಪಾಗ್ನಿ ಪ್ರಜ್ವಲಿಸುತ್ತದೆ, ಅದು ಪಾತಾಳದವರೆಗೂ ವ್ಯಾಪಿಸಿ ಬೆಳೆ ಸಹಿತವಾಗಿ ಭೂಮಿಯನ್ನು ಬುಡ ಸಹಿತವಾಗಿ ಬೆಟ್ಟಗಳನ್ನು ದಹಿಸಿ ಬಿಡುವುದು. ಅವರಿಗೆ ಒಂದರ ಮೇಲೊಂದಾಗಿ ವಿಪತ್ತುಗಳನ್ನು ಬರಮಾಡುವೆನು. ನನ್ನ ಲಾಭಾಣಗಳನ್ನು ಅವರಿಗೆ ವಿರೋಧವಾಗಿ ಪ್ರಯೋಗಿಸುವೆನು. ಅವರು ಬರದಿಂದ ಕ್ಷೀಣವಾಗುವರು, ತಾಪದಿಂದ ಅಂಟು ರೋಗದಿಂದಲೂ ಸಾಯುವರು. ಅದಲ್ಲದೆ ನಾನು ದುಷ್ಟ ಮೃಗಗಳನ್ನು, ವಿಷ ಸರ್ಪಗಳನ್ನು ಅವರ ಮೇಲೆ ಬರಮಾಡುವೆನು. ಮನೆಯ ಹೊರಗೆ ಕತ್ತಿಯು, ಒಳಗೆ ಭಯವು ಇರುವವು. ಯೌವನಸ್ಥರು, ಕನ್ಯೆಯರು, ಮೊಲೆ ಕೂಸುಗಳು, ನರೆ ತಲೆಯವರು ಇವರೆಲ್ಲರೂ ಕತ್ತಿಯಿಂದ ಕೊಲ್ಲಲ್ಪಡುವರು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿದ್ದೆನು. ಅವರು ಮನುಷ್ಯರ ಜ್ಞಾಪಕದಲ್ಲೂ ಇಲ್ಲದಂತೆ ಮಾಡುತ್ತಿದ್ದೆನು. ಆದರೆ ಅವರ ವಿರೋಧಿಗಳು ಹಮ್ಮಿನಿಂದ ತಪ್ಪಾದ ಭಾವನೆ ಮಾಡಿಕೊಂಡು ಇದು ನಮ್ಮ ಭುಜಬಲದಿಂದಲೇ ಹೊರತು ಯಹೋವನಿಂದ ಆಗಲಿಲ್ಲ ಅಂದುಕೊಂಡಾರೆಂದು ನಾನು ಹಿಂತೆಗೆದೆನು ಎಂಬುದೇ. ಅವರು ಆಲೋಚನೆ ಇಲ್ಲದ ಜನರು, ಅವರಿಗೆ ಸ್ವಲ್ಪವಾದರೂ ವಿವೇಕವಿಲ್ಲ. ಅವರಿಗೆ ಜ್ಞಾನವಿದ್ದರೆ ಈ ಸಂಗತಿಗಳನ್ನೆಲ್ಲ ಗ್ರಹಿಸುತ್ತಿದ್ದರು, ತಮಗೆ ಅಂತ್ಯದಲ್ಲಿ ದುರಾವಸ್ಥೆ ಪ್ರಾಪ್ತವಾಗುವುದೆಂದು ತಿಳಿದುಕೊಳ್ಳುತ್ತಿದ್ದರು. ಅವರ ಶರಣನು ಅವರನ್ನು ಶತ್ರುಗಳಿಗೆ ಒಪ್ಪಿಸಿಕೊಡದಿದ್ದರೆ ಒಬ್ಬನಿಂದ ಸಾವಿರ ಮಂದಿ ಸೋತು ಹೋಗುತ್ತಿದ್ದರೋ, ಯಹೋವನು ಕೈಬಿಡದಿದ್ದರೆ ಇಬ್ಬರಿಗೆ ಹೆದರಿ 10,000 ಮಂದಿ ಓಡು ಹೋಗುತ್ತಿದ್ದರೋ, ನಮ್ಮ ಶರಣನಿಗೆ ತಮ್ಮ ಶರಣರು ಸಮಾನರಲ್ಲವೆಂದು ನಮ್ಮ ಶತ್ರುಗಳೇ ತೀರ್ಮಾನಿಸುತ್ತಾರಲ್ಲ. ಅವರು ಸೋದೋಮೆಯರೆಂಬ ದ್ರಾಕ್ಷಾಲತೆಯ ಒಂದು ಹಳ್ಳಿಯ ಏಂಜಲ್ ಸಿಸ್ಟರ್, ನಿಮ್ ವಾಯ್ಸ್ ಕಳಿಸಲ್ಲ, ಮೋಸ್ಟ್ಲಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಅವರಿಗೆ ಅಪತ್ಕಾಲವು ಸಮೀಪಿಸಿತು. ಅವರಿಗೋಸ್ಕರ ಸಿದ್ಧವಾಗಿರುವ ದುರ್ಗತಿ ಬೇಗ ಬರುವುದು. ಆಗ ಯಹೋವನು ತನ್ನ ಜನರಿಗೋಸ್ಕರ ನ್ಯಾಯ ತೀರಿಸುವನು. ಪರತಂತ್ರರಾಗಲಿ ಸ್ವತಂತ್ರರಾಗಲಿ ಅವರೆಲ್ಲರೂ ನಿರಾಶ್ರಯರಾಗಿ ನಿಶೇಷರಾದದ್ದನ್ನು ಆತನು ತಿಳಿದಾಗ ತನ್ನ ಸೇವಕರಾದ ಅವರ ವಿಷಯದಲ್ಲಿ ಪಶ್ಚಾತ್ತಾಪ ಪಡುವನು. ಯಹೋವನು ಅದರ ವಿಷಯದಲ್ಲಿ ಹೇಳುವುದೇನೆಂದರೆ, ಅವರು ಪೂಜಿಸುತ್ತಿದ್ದ ದೇವರುಗಳು ಎಲ್ಲಿ ಹೋದರು? ಅವರು ಆಶ್ರಯಿಸಿಕೊಂಡಿದ್ದ ಶರಣನು ಎಲ್ಲಿ? ಓಕೆ, ಕಟ್ ಆಗೋಯ್ತು. ಬೇರೆ ಯಾರು ಕಂಟಿನ್ಯೂ ಮಾಡ್ತೀರಾ? ರವಿ ಬ್ರದರ್ ಸಿಸ್ಟರ್ ಎಲ್ಲಿ ನಿಲ್ಲಿಸಲ್ಲ, ಕಂಟಿನ್ಯೂ ಮಾಡಿ ಬ್ರದರ್. ಅಲ್ಲಿಂದ ಹಿಡಿದು 47 ವರ್ಷವರೆಗೂ ಮಾತ್ರ. ಎಲ್ಲಿ ತನಕ ಬ್ರದರ್? 47 ವಚನ ತನಕ ಮಾತ್ರ. ಅವರ ನೈವೇದ್ಯಗಳ ಕೊಬ್ಬನ್ನು ತಂದು ಅವರು ಸಮರ್ಪಿಸಿದ ಪಾನ ದ್ರವ್ಯಗಳನ್ನು ಕುಡಿದ ದೇವತೆಗಳು ಎಲ್ಲಿ? ಅವರೇ ನಿಮ್ಮ ಸಹಾಯಕ್ಕೆ ಬರಲಿ, ಅವರೇ ನಿಮ್ಮನ್ನು ಕಾಯಲಿ. ನಾನೇ
ನಾನೊಬ್ಬನೇ ದೇವರಾಗಿರಲಾಗಿ ನನ್ನ ವಿನಃ ಯಾವ ದೇವರು ಇಲ್ಲವೆಂದು ಈಗಲಾದರೂ ತಿಳಿದುಕೊಳ್ಳಿರಿ. ಬದುಕಿಸುವವನು ಕೊಲ್ಲುವವನು ನಾನೇ, ಗಾಯಪಡಿಸುವವನು ವಾಸಿ ಮಾಡುವವನು ನಾನೇ. ನನ್ನ ಕೈಯಿಂದ ತಪ್ಪಿಸ ಶಕ್ತನು ಯಾವನೂ ಇಲ್ಲ. ನಾನು ಆಕಾಶದ ಕಡೆಗೆ ಕೈ ಎತ್ತಿ ನಾನು ಸದಾಕಾಲ ಜೀವಿಸುವವನೆಂಬುದು ಎಷ್ಟು ನಿಶ್ಚಯವೋ ಅಷ್ಟು ಖಂಡಿತವಾಗಿ ಪ್ರಮಾಣ ಮಾಡುವೆನು. ಏನೆಂದರೆ ತಳ ತಳಿಸುವ ನನ್ನ ಕತ್ತಿಯನ್ನು ನಾನು ಹದ ಮಾಡಿ ನ್ಯಾಯವನ್ನು ಸ್ಥಾಪಿಸುವುದಕ್ಕೆ ಮುಂಗೊಂಡಾಗ ನನ್ನ ಶತ್ರುಗಳಿಗೆ ಮುಯ್ಯಿ ತೀರಿಸುವೆನು. ನನ್ನನ್ನು ದ್ವೇಷಿಸುವವರಿಗೆ ಪ್ರತಿದಂಡನೆ ಮಾಡುವೆನು. ನನ್ನ ಬಾಣಗಳು ರಕ್ತವನ್ನು ಕುಡಿದು ಮತ್ತವಾಗುವು. ನನ್ನ ಕತ್ತಿಯು ಕೊಲ್ಲಲ್ಪಟ್ಟವರ ಮತ್ತು ಸೆರೆ ಹಿಡಿದವರ ರಕ್ತ ಮಾಂಸಗಳನ್ನು ಭಕ್ಷಿಸಿ ಶತ್ರುಗಳಲ್ಲಿರುವ ವೀರರ ತಲೆಗಳನ್ನು ಚೆಂಡಾಡುವುದು ಎಂಬುದೇ. ಜನಾಂಗಗಳಿರ ದೇವರ ಜನರನ್ನು ಹೊಗಳಿರಿ. ತನ್ನ ಸೇವಕರ ರಕ್ತವನ್ನು ಚೆಲ್ಲಿದ ಪಿತೃಗಳಿಗೆ ಯಹೋವನು ಪ್ರತಿದಂಡನೆ ಮಾಡುತ್ತಾನೆ, ಅವರಿಗೆ ಮುಯ್ಯಿ ತೀರಿಸುತ್ತಾನೆ. ತನ್ನ ಜನರಿಗೋಸ್ಕರವೂ ದೇಶಕ್ಕೋಸ್ಕರವೂ ದೋಷ ಪರಿಹಾರ ಮಾಡುತ್ತಾನೆ. ಮೋಶೆಯು ನೂನನ ಮಗನಾದ ಯಹೋಶುವನು ಈ ಪದ್ಯದ ಮಾತುಗಳನ್ನೆಲ್ಲ ಜನರಿಗೆ ಕೇಳಿಸುವಂತೆ ಹೇಳಿದರು. ಈ ಧರ್ಮಶಾಸ್ತ್ರವನ್ನು ಅನುಸರಿಸಬೇಕೆಂದು ಮೋಶೆ ಕಡೆಯ ಸಾರಿ ಇಸ್ರೇಲರನ್ನು ಬೋಧಿಸಿದ್ದು. ಮೋಶೆ ಈ ಮಾತುಗಳನ್ನೆಲ್ಲ ಇಸ್ರೇಲರಿಗೆ ಹೇಳಿ ಮುಗಿಸಿದ ನಂತರ ಅವರಿಗೆ, ನಾನು ಈಗ ನಿಮಗೆ ಹೇಳಿದ ಎಚ್ಚರಿಕೆ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಳ್ಳಿರಿ ಮತ್ತು ನಿಮ್ಮ ಸಂತತಿಯವರಿಗೆ ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಬೇಕೆಂದು ಆಜ್ಞಾಪಿಸಿರಿ. ಇದು ನಿರರ್ಥಕವೆಂದು ಭಾವಿಸಬಾರದು. ಇದರಿಂದ ನೀವು ಬಾಳುವಿರಿ. ನೀವು ಯೋರ್ದನ್ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ಇದನ್ನು ಅನುಸರಿಸುವುದರಿಂದಲೇ ಬಹುಕಾಲ ಇರುವಿರಿ ಎಂದು ಹೇಳಿದನು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಇಲ್ಲಿ ಇಸ್ರೇಲ್ ಮೇಲೆ ಬರುವಂತ ಒಂದು ಶಾಪಗಳನ್ನ ಏನ್ ಮಾಡ್ತಾರೆ ದೇವರು ಹೇಳ್ತಾರೆ. ನಾವು ಕಳೆದ ವಾರ ಕೂಡ ಓದಿದ್ದೇವ್ರ ದೇವ್ರ ಆಜ್ಞೆಗಳನ್ನ ಕೈಗೊಂಡು ನಡ್ಕೊಂಡ್ರೆ ಯಾವ ತರ ದೇವರ ಆಶೀರ್ವಾದಗಳನ್ನ ಕೊಡ್ತಾರೆ, ಅದನ್ನ ಮೀರಿ ನಡೆದ್ರೆ ಯಾವ ತರ ಒಂದು ಶಾಪಗಳನ್ನ ಕೊಡ್ತಾರೆ, ಅದೇ ಶಾಪಗಳನ್ನ ಏನ್ ಮಾಡ್ತಾರೆ ಅಂತ ಹೇಳಿ ತಿರ್ಗಾ ಏನ್ ಮಾಡ್ತಾರೆ ಮೋಸ ಮುಖಾಂತರ ಅಲ್ಲಿ ಹೇಳ್ತಾರೆ. ಅಲ್ರ ಅದಕ್ಕೆ ಹೇಳ್ತಾರೆ ನೀವೇನ್ ಮಾಡಿ ನಿಮ್ ಮಕ್ಳುಗಳಿಗೆ ಇದನ್ನ ನೀವು ಹೇಳ್ಕೊಡಿ ಅಲ್ರ ಅವ್ರ ಆತನ ಆಜ್ಞೆಗಳನ್ನ ಕೈಗೊಂಡ ಏನ್ ಮಾಡಿ ನೀವು ಹೇಳ್ಕೊಡಿ ಅಂತ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಅದರ ಕೊನೆ ಭಾಗನ ನಮ್ಮ ಕುಮಾರ್ ಬ್ರದರ್ ಓದ್ಬೇಕಂತ ಕುಮಾರ್ ಬ್ರದರ್ ಓದಕ್ಕಾಗ್ತದ ಕಣ ಓದ್ತೀರಾ? ಥ್ಯಾಂಕ್ ಯು ಬ್ರದರ್. ಮೋಶೆ ಕಾನಾನ್ ದೇಶದಲ್ಲಿ ಪ್ರವೇಶಿಸಿದ ದೇಹವನ್ನು ಬಿಡಬೇಕೆಂದು ಯಹೋವನು ಆಜ್ಞಾಪಿಸಿದ್ದು. ಆ ದಿನದಲ್ಲೇ ಯಹೋವನು ಮೋಶೆಗೆ, ನೀನು ಈ ಅಬಾರಿಯಂ ಬೆಟ್ಟವನ್ನು ಅಂದರೆ ಮೋವಾಬ್ಯರ ದೇಶದಲ್ಲಿ ಏರಿಕೋ ಪಟ್ಟಣಕ್ಕೆ ಎದುರಾಗಿ ಇರುವ ನೇಬೋ ಬೆಟ್ಟವನ್ನು ಹತ್ತಿ ನಾನು ಇಸ್ರೇಲಿಯರಿಗೆ ಸ್ವಾಧೀನ ಮಾಡುವುದಕ್ಕೆ ಕೊಡುವ ಕಾನಾನ್ ದೇಶವನ್ನು ನೋಡು. ಅನಂತರ ನಿನ್ನ ಅಣ್ಣನಾದ ಆರೋನನು ಹೇಗೆ ಓರೇಮ್ ಬೆಟ್ಟದಲ್ಲಿ ದೇಹವನ್ನು ಬಿಟ್ಟು ತನ್ನ ಪಿತೃಗಳಲ್ಲಿ ಸೇರಿದನು, ಹಾಗೆಯೇ ನೀನು ಈ ಬೆಟ್ಟದಲ್ಲಿ ದೇಹವನ್ನು ಬಿಟ್ಟು ಪಿತೃಗಳಲ್ಲಿ ಸೇರಬೇಕು. ನೀವಿಬ್ಬರು ಚೀನ್ ಅರಣ್ಯದಲ್ಲಿ ಮೇರಿಬೋ ಕಾದೇಶಿನಲ್ಲಿ ನೀರು ಹೊರಟ ಸ್ಥಳದ ಬಳಿಯಲ್ಲಿ ಇಸ್ರೇಲರ ಮಧ್ಯದಲ್ಲಿ ನನಗೆ ವಿರುದ್ಧವಾಗಿ ದ್ರೋಹ ಮಾಡಿ ಅವರ ಮುಂದೆ ನನ್ನ ಗೌರವವನ್ನು ಕಾಪಾಡದೆ ಹೋದದ್ದರಿಂದ ಹೀಗೆ ಆಗಬೇಕು. ನಾನು ಇಸ್ರೇಲರಿಗೆ ಕೊಡುವ ದೇಶವನ್ನು ನೀನು ದೂರದಿಂದ ನೋಡಬಹುದೇ ಹೊರತು ಅದರಲ್ಲಿ ಪ್ರವೇಶ ಕೊಡುವುದು ಎಂದು ಆಜ್ಞಾಪಿಸಿದನು. ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕ್ರೆ ಕೊನೆದಾಗ ಏನ್ ಮಾಡ್ತಾರೆ ಮೋಸೆಗೆ ಹೇಳ್ತಾರೆ, ಅದರ ಏನಂತಾರೆ ನೀನು ಅಂತಾರೆ ನಿಭೋ ಪರ್ವತ ಮೇಲೆ ಬರ್ಬೇಕು ಏನ್ರಿ, ಅಲ್ಲಿಂದ ಏನ್ ಮಾಡ್ತೀನಿ ನಿಂಗೆ ಕನ್ನಡ ದೇಶ ನೋಡಿಸ್ತೀನಿ, ಅದ್ರ ನಿಂಗೆ ಕನ್ನಡ ದೇಶಕ್ಕೆ ಹೋಗಿನಿಲ್ಲ ನಿಂಗೆ ಅನುಮತಿ ಇಲ್ಲ ಅಂತ ಏನ್ ಮಾಡ್ತಾರೆ ಅಂತ ಹೇಳದ್ ನೋಡ್ತೀವಿ. ಅದರ ಸರಿ, ಇವಾಗ 33rd ಚಾಪ್ಟರ್ 32-33 ಅಧ್ಯಾಯಕ್ಕೆ ಬರೋಣ. 33 ಅಧ್ಯಾಯ ನೋಡ್ಬೇಕಂದ್ರೆ ಏನ್ರಿ, ಅಲ್ಲಿ 12 ಗೋತ್ರಗಳಿಗೆ ಮೋಸೆ ಕೊಡಂತ ಕೊನೆಯ ಆಶೀರ್ವಾದಗಳ ಬಗ್ಗೆ ಮಾಡ್ತಾರೆ ನಮ್ಗೆ ಹೇಳ್ತಾರೆ. ಅದಕ್ಕೆ 33 ಅಧ್ಯಾಯದಲ್ಲಿ 1-17 ಅಧ್ಯಯನ ಒಬ್ರು ಓದ್ಬೇಕು ಅಂತ ಕೇಳ್ಕೊಂತೀನಿ. ಆಮೇಲೆ ನೆಕ್ಸ್ಟ್ 18-29 ಬೇರೆ ಯಾರು ಓದ್ಬೇಕು ಅಂತ ಕೇಳುತ್ತೆ, ಯಾರು ಓದ್ತೀರಾ? ನಿರ್ಮಲ ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ಓಕೆ, ಇದಾಗಿದ ನಂತರ ನೆಕ್ಸ್ಟ್ ಪುಷ್ಪಾ ಸಿಸ್ಟರ್, ಆಂಟಿ ಪುಷ್ಪಾ ಆಂಟಿ ಓದ್ತೀರಾ? ಆಗ್ತದಾ? ಓದ್ತೀನಿ ಮನೆ. ಥ್ಯಾಂಕ್ ಯು ಆಂಟಿ. ನಿರ್ಮಲ ಸಿಸ್ಟರ್ ಕಂಟಿನ್ಯೂ ಪ್ಲೀಸ್. ಥ್ಯಾಂಕ್ ಯು ಬ್ರದರ್. ಮೋಶೆ ಇಸ್ರಾಯೇಲ್ಯರ 12 ಕುಲಗಳ ವಿಷಯದಲ್ಲಿ ಹೇಳಿದ ಆಶೀರ್ವಾದ.
ದೇವಪುರುಷನಾದ ಮೋಶೆ ದೇಹವನ್ನು ಬಿಡುವುದಕ್ಕಿಂತ ಮುಂಚೆ ಇಸ್ರಾಯೇಲಿಯರ ವಿಷಯವಾಗಿ ಹೇಳಿದ ಆಶೀರ್ವಾದವು ಹೇಗೆಂದರೆ, ಯಹೋವನು ಸೀನಾಯ್ ಬೆಟ್ಟದಿಂದ ಬಂದು ಸೇಯಿರ್ ಎಂಬ ಬೆಟ್ಟದ ಸೀಮೆಯೊಳಗಿಂದ ಪ್ರಕಾಶಿಸಿ ಪಾರಾನ್ ಪರ್ವತದಿಂದ ಹೊಳೆದು ಲಕ್ಷಾಂತರ ಪರಿಶುದ್ಧ ದೂತರ ಮಧ್ಯದಿಂದ ಅವರಿಗೋಸ್ಕರ ದಯಮಾಡಿದನು. ಆತನ ಬಲಪಾರ್ಶ್ವಗಳಲ್ಲಿ ಅಗ್ನಿ ಸದೃಶನಾದ ಧರ್ಮಶಾಸ್ತ್ರವಿತ್ತು. ಆತನು ತನ್ನ ಜನರನ್ನು ಪ್ರೀತಿಸುತ್ತಾನೆ. ಯಹೋವನೇ, ನಿನ್ನ ಭಕ್ತರೆಲ್ಲರೂ ನಿನ್ನ ಆಶ್ರಯದಲ್ಲಿಯೇ ಇದ್ದಾರೆ. ನಿನ್ನ ಚರಣ ಸನ್ನಿಧಾನದಲ್ಲಿ ಕೂತಿರುವವರು ನೀನು ಹೇಳುವ ಆಜ್ಞೆಗಳನ್ನು ಶಿರಸ್ಸ ವಹಿಸುವರು. ಮೋಶೆಯು ಯಾಕೋಬ್ ಸಂತತಿಯವರಾದ ನಮಗೆ ಧರ್ಮಶಾಸ್ತ್ರವನ್ನು ಸ್ವಾಸ್ಥ್ಯವಾಗಿ ಕೊಟ್ಟಿದ್ದಾನೆ. ಇಸ್ರಾಯೇಲಿಯರ ಅಧಿಪತಿಗಳು ಕುಲಗಳವರೊಡಗೆ ಒಟ್ಟಾಗಿ ಕೂಡಿದಾಗ ಯಹೋವನ್ನು ತಾನೇ ಯಶೂರೂನಿನಲ್ಲಿನ ಅರಸನಾದನು. ರೂಬಿನ್ ಕುಲದ ವಿಷಯದಲ್ಲಿ ಹೇಳಿದ್ದೇನೆಂದರೆ, ರೂಬಿನ್ ಕುಲವು ನಾಶವಾಗದೆ ಉಳಿಯಲಿ, ಆದರೆ ಅದು ಸ್ವಲ್ಪ ಮಂದಿಯುಳ್ಳದ್ದಾಗಿರುವರು. ಯಹೂದ ಕುಲ ವಿಷಯದಲ್ಲಿ ಹೀಗಂದನು, ಯಹೋವನೇ ಯಹೂದ ಕುಲದವರ ಮೊರೆಯನ್ನು ಲಾಲಿಸು, ಅವರನ್ನು ಅವರ ಬಂಧುಗಳೊಡನೆ ಸೇರಿಸು. ಅವರಿಗೋಸ್ಕರ ಯುದ್ಧ ಮಾಡಿದ್ದರಲ್ಲ, ಅವರ ಶತ್ರುಗಳಿಂದ ಅವರನ್ನು ತಪ್ಪಿಸಬೇಕು. ಲೇವಿ ಕುಲದ ವಿಷಯದಲ್ಲಿ ಹೀಗಂದನು, ಯಹೋವನೇ ನಿನ್ನ ನಿರ್ಣಯವನ್ನು ತಿಳಿಸುವು. ಉರಿಂ ತಮೀಂ ಎಂಬ ವಸ್ತುಗಳು ನಿನ್ನ ಭಕ್ತರಾದ ಅವರ ವಶದಲ್ಲಿ ಉಂಟಷ್ಟೆ. ನೀನು ಮಸ್ಸದಲ್ಲಿ ಅವರನ್ನು ಪರೀಕ್ಷಿಸಿದೆಯಲ್ಲ. ಮೆರೇಬೆದಲ್ಲಿ ನೀರು ಹೊರಟ ಸ್ಥಳದ ಹತ್ತಿರ ಅವರೊಡನೆ ವಿವಾದ ಮಾಡಿದಿ. ಅವರು ನಿನ್ನ ಆಜ್ಞೆಗಳನ್ನು ಅನುಸರಿಸುತ್ತಾ ನಿನ್ನ ನಿಬಂಧನೆಗಳನ್ನು ಕೈಗೊಳ್ಳುವವರಾಗಿ ತಂದೆ ತಾಯಿಗಳನ್ನು ಪರಿಚಯವಿಲ್ಲವೆಂದು, ಅಣ್ಣ ತಮ್ಮಂದಿರನ್ನು ಅರಿಯವೆಂದು, ಸ್ವಂತ ಮಕ್ಕಳನ್ನು ಗುರುತಿಲ್ಲವೆಂದು ಹೇಳಿಬಿಟ್ಟರಲ್ಲ. ಅವರು ಯಾಕೋಬ್ ವಂಶದವರಿಗೆ ನಿನ್ನ ನಿರ್ಣಯಗಳನ್ನು ತಿಳಿಸುವರು, ಇಸ್ರಾಯೇಲಿಗೆ ನಿನ್ನ ಧರ್ಮಶಾಸ್ತ್ರವನ್ನು ಕಲಿಸುವರು, ನಿನ್ನ ಸನ್ನಿಧಿಯಲ್ಲಿ ಧೂಪ ಹಾಕುವರು, ನಿನ್ನ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವರು. ಯಹೋವನೇ, ಅವರ ಆಸ್ತಿಯನ್ನು ವೃದ್ಧಿಪಡಿಸು. ಅವರ ಸೇವೆಯು ನಿನಗೆ ಸಮರ್ಪಕವಾಗಿರಲಿ. ಅವರಿಗೆ ವಿರೋಧವಾಗಿ ಬರುವವರ ನಡುವನ್ನು ಮುರಿದು ಅವರ ವೈರಿಗಳನ್ನು ಪುನಃ ಶ್ವಾಸ ಬಿಡದಂತೆ ಮಾಡು. ಬೆನ್ಯಾಮಿನ್ ಕುಲದವರ ವಿಷಯದಲ್ಲಿ ಹೀಗಂದನು, ಯಹೋವನು ಅವರ ಬೆಟ್ಟಗಳ ತಪ್ಪಲುಗಳಲ್ಲೇ ನಿವಾಸಿಸುತ್ತ ಇವರನ್ನು ಯಾವಾಗಲೂ ಆವರಿಸಿಕೊಂಡಿರುವುದರಿಂದ ಆತನ ಪ್ರಿಯರಾದ ಅವರು ನಿರ್ಭಯವಾಗಿ ವಾಸಿಸುವರು. ಯೋಸೇಫ್ ಕುಲದವರ ವಿಷಯದಲ್ಲಿ ಹೇಳಿದ್ದೇನೆಂದರೆ, ಅವರ ಸೀಮೆಗೆ ಯಹೋವನ ಆಶೀರ್ವಾದವಾಗಲಿ. ಮೇಲಣ ಆಕಾಶದಿಂದುಂಟಾಗುವ ಮಂಜು, ಕೆಳಗಣ ಸಾಗರದ ಸೆಲೆ, ವರ್ಷ ವರ್ಷಕ್ಕೂ ತಿಂಗಳು ತಿಂಗಳಿಗೂ ಆಗುವ ಬೆಳೆ, ಅನಾದಿಯಾದ ಪರ್ವತಗಳ ಉತ್ಪನ್ನ, ಶಾಶ್ವತವಾದ ಬೆಟ್ಟಗಳನ್ನು ಉಂಟಾಗುವ ಮೇಲು, ಭೂಮಿಯಲ್ಲಿ ಸಮೃದ್ಧಿಯಾಗಿ ಬೆಳೆಯುವ ಫಲ, ಇವೆಲ್ಲವುಗಳಲ್ಲಿ ಶ್ರೇಷ್ಠವಾದದ್ದು ಹೊರೆ ಬೆಟ್ಟದಲ್ಲಿ ಮುಳ್ಳು ಗಿಡಗಳಲ್ಲಿ ವಾಸಿಸಿದ ಆತನ ದಯೆಯು ಯೋಸೇಫ್ ವಂಶದವರ ಪಾಲಿಗೆ ಬರಲಿ. ಅಣ್ಣ ತಮ್ಮಂದಿರಿಗೆ ಪ್ರಭುವಾಗಿರುವ ಕುಲದವರ ಶಿರಸ್ಸಿನ ಮೇಲೆ ಉಂಟಾಗಲಿ. ಯೋಸೇಫನ ಜ್ಯೇಷ್ಠ ಸಂತತಿಯವರು ಗೂಳಿಯೋಪಾದಿಯಲ್ಲಿ ಗಾಂಭೀರ್ಯ ಉಳ್ಳವರು. ಅವರ ಕೊಂಬುಗಳು ಕಾಡು ಕೋಣಗಳ ಕೊಂಬುಗಳಷ್ಟು ಬಲವುಳ್ಳವು. ಅವುಗಳಿಂದ ಭೂಮಂಡಲದ ಜನಾಂಗಗಳೆಲ್ಲ ಇರಿದು ಓಡಿಸುವರು. ಎಫ್ರಾಯಿಮ್ ಕುಲದ ಕೋಟ್ಯಾಂತರ ಜನರು, ಮನಸ್ಸೆಯ ಲಕ್ಷಾಂತರ ಮಂದಿಯು ಇಂತಹವರೇ. ಎಲ್ಲಿವರೆಗೂ ಓದ್ಬೇಕು ಬ್ರದರ್? ಥ್ಯಾಂಕ್ ಯು ಸರ್. 17th ವರ್ಸ್ ಆಯ್ತಲ್ಲ ಸರ್. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಸೊ ಅದಕ್ಕೆ ನೋಡ್ಬೇಕ್ರೆ, 33rd ಚಾಪ್ಟರ್ ನೋಡ್ಬೇಕ್ರೆ, ಮೋಸೆ ಬಂದ್ಬಿಟ್ಟು ದೇವರು ಯಾವ ತರ ಕಾಣಿಸ್ಕೊಂಡು ಇಸ್ರೇಲ್ ಜನಗಳ ಧರ್ಮಶಾಸ್ತ್ರ ಕೊಟ್ಟರು ಅಂತ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ನೋಡ್ಬೇಕ್ರೆ, ಹೇಳ್ಬೇಕ್ರೆ 2nd ವಚನದಲ್ಲಿ 33rd ವಚನ ಹೇಳ್ಬೇಕ್ರೆ, ದೇವ್ರು ಏನ್ ಮಾಡಂತೆ ಅಲ್ಲಿ ಸಿನಾಯಿ ಪರ್ವತದ ಮೇಲೆ ಏನ್ ಮಾಡಿದೆ, ಪಾರಾನ್ನ ಒಂದು ಸ್ಥಳದಿಂದ ಏನ್ ಮಾಡಂತೆ ಅಲ್ಲಿ ಕಾಣಿಸ್ಕೊಂಡ್ರು ಅಂತ ಹೇಳ್ತಾರೆ. ಅವ್ರ ಸಂಗಡ ಯಾರು ಎಷ್ಟು ಜನ ಇದ್ರು ಅಂತಂದ್ರೆ 10,000 ಜನ ಏನಾಗಿದಂತೆ ದೂತ್ರುಗಳಿದ್ರು ಅಂತ ಏನ್ ಮಾಡ್ತಾರೆ, ಲಕ್ಷಾಂತರ. ಅಲ್ಲ, ಇಂಗ್ಲಿಷ್ ಅಲ್ಲಿ 10,000 ಅಂತ ಬರ್ತಾರೆ, ಕನ್ನಡದಲ್ಲಿ ಲಕ್ಷಾಂತರ ಒಂದು ದೂತ್ರುಗಳು ಏನಾಗಿದ್ರು ಅಲ್ಲಿ ಇದ್ರು ಅಂತ ನೋಡ್ತಾ ಇದ್ರು. ಹಂಗಾರೆ ದೇವ್ರೇನು ಅಲ್ಲಿ ಪ್ರತ್ಯಕ್ಷ ಆಗಿ ಅಂತ ಲಕ್ಷಾಂತ ದೂತ್ರುಗಳ ಸಂಗಡ ಇದ್ದು ಕಾಣಿಸ್ಕೊಂಡ್ರ ಅಂತಂದ್ರೆ, ನಾವು ಅದ್ರ ಬಗ್ಗೆ ಏನ್ ಮಾಡಿದ್ರಿ ಇದಕ್ಕಿಂತ ಮುಂಚೆ ಧರ್ಮಶಾಸ್ತ್ರ ಕೊಟ್ಟ ವಿಚಾರದಲ್ಲಿ ಓದಿದ್ರ. ಸೊ ದೇವ್ರು ಅಲ್ಲಿ ಹೆಂಗ್ ಕಾಣಿಸ್ಕೊಂಡ್ರಂತೆ, ಏನ್ರಿ ಅಲ್ಲಿ ನಡೆದಿರಂತ ಒಂದು ಏನ್ರಿ ಕಾರ್ಯಗಳು ಅಂದ್ರ, ದೇವ್ರ ಏನಾಗಿಲ್ಲ ಹಂಗೆ ಪರ್ವತದಲ್ಲಿ ಹಂಗೆ ಇಳಿದು ಬಂದು ಎಲ್ಲಾರ ಮುಂದೆ ಕಾಣಿಸ್ಕೊಂಡು ಈ ಕಡೆ ಒಂದು
ಲಕ್ಷಾಂತರ ಜನ ಈ ಕಡೆ ಲಕ್ಷಾಂತರ ಜನಗಳು ಏನಾಗಿಲ್ಲ ದೂತರುಗಳು ನಿಂತ್ಕೊಂಡಿಲ್ಲ ಸೆಂಟ್ರಲ್ ಮೋಸೆಸ್ನ ಕರ್ಬಿಟ್ಟು ಬಾಪಾ ಅಂತ ಮುಟ್ಟ ಕೈಗೆ ಮಾಡ್ಕೊಲ್ಲ ಜ್ಞಾಪಮಣನ ಕೊಡಕ್ ಹೋಗಿಲ್ಲ ಅವರ ನಡೆದಿರಂತ ಒಂದು ಏನ್ರಿ ದೃಶ್ಯಗಳು ಹೆಂಗಿತ್ತು ಅಂತಂದ್ರೆ ಅಷ್ಟೊಂದು ಭಯಂಕರವಾಗಿ ಏನಾಗಿತ್ತು ಅದು ಹೇಳ್ತಾ ಇದ್ದಾರೆ ಆ ಒಂದು ಮೇಘದಲ್ಲಿ ದೇವರು ಇಳಿದು ಪ್ರತ್ಯೇಕವಾಗಿ ಯಾರಿಗೆ ಮಾಡ್ತಾರೆ ಮೋಸೆ ಮುಖಾಂತರ ಏನ್ ಮಾಡ್ತಾರೆ ಧರ್ಮಶಾಸ್ತ್ರ ಕೊಡತ ನೋಡ್ತಿದ್ದಾರ ಸೊ ಇವೆಲ್ಲ ಏನಂತಂದ್ರೆ ಕ್ರಿಸ್ತನ ಎರಡನೇ ಬರುವಿಕೆಗೆ ನಾವು ಅರ್ಥ ಮಾಡ್ಕೊಂಡಂತ ವಿಚಾರಗಳು ಏನಾಗಿದೆವಲ್ಲ ಎಲ್ಲ ಬ್ಯೂಟಿಫುಲ್ ಒಂದು ಸಿಂಬಲ್ಸ್ ಅದರ ಯಾಕಂತಂದ್ರೆ ಇಲ್ಲಿ ಹಳೆ ಒಡಂಬಡಿಕೆ ನೋಡ್ಬೇಕಾದ್ರೆ ಆ ಕಾಲದಲ್ಲಿ ದೇವ್ರ ಏನಾಗಿಲ್ಲ ಹಂಗೆ ಕ್ಲೀನಾಗೆ ಅಲ್ಲಿ ಎಲ್ಲರೂ ಕಣ್ಣು ಕಾಣಿಸೋ ರೀತಿಯಲ್ಲಿ ಏನ್ ಮಾಡಕ್ ಹೋಗಿಲ್ಲ ಆ ದೂತರುಗಳ ಸಂಗಡ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ಇಳಿಯೋದಕ್ಕೆ ಹೋಗಿಲ್ಲ ಯಾಕಂದ್ರೆ ಇಸ್ರೇಲ್ ಜನಗಳು ಕೇಳ್ಕೊಂತಾರೆ ಅಯ್ಯೋ ನಾವು ಅವ್ರ ಸಂಗಡ ಮಾತಾಡೋದ್ ಬೇಡ ಏನಾಗ್ತಾರೆ ಮಾತಾಡೋದು ನಾವು ಅವ್ರದ ಮುಂದೆ ನಿಂತ್ಕೊಳಕ್ ಸಾಧ್ಯ ಇಲ್ಲ ನಾವು ಭಸ್ಮಾಗ ಹೋಗ್ತೀರಿ ಅಂತ ಹೇಳ್ಬೇಕಾದ್ರೆ ಅವಾಗ ಏನ್ ಮಾಡ್ತಾರೆ ಇವರು ಮೋಸೆ ಮುಖಾಂತರ ಏನ್ ಮಾಡ್ತಾರೆ ಆ ನ್ಯಾಯ ಪ್ರಮಾಣ ಕೊಟ್ಬಿಡ್ತಿಲ್ಲ ಕೊನೆಯದಾಗ ನೋಡ್ಬೇಕ್ರೆ ಅಲ್ಲ 12 ಗೋತ್ರಗಳಿಗೆ ಕೊಡಂತ ಆಶೀರ್ವಾದಗಳು ನೋಡ್ತೀರಿ ರೂಬೇನ್ ಏನ್ ಹೇಳ್ತಾರೆ ಏನ್ರೆ ನೀನು ಸ್ನೇಹಿತರೆ ಸಾಯ್ದರೆ ಇರ್ಲಿ ಯಾಕೆ ಧರ್ಮಶಾಸ್ತ್ರ ಏನಂತೆ ತಂದೆಯ ಒಂದು ಆಸ್ಕೆನ ಹತ್ತದವನು ಏನಾಗ್ಬೇಕು ಮರಣದಂಡನೆ ಅದರ ಆದ್ರೆ ಏನ್ ಹೇಳ್ತಾರೆ ಮೋಸ ಬಂದ್ಬಿಟ್ಟು ಅವ್ನು ಮಾಡಿರೋ ತಪ್ಪಕ್ಕೆ ಏನಾಗ್ಲಿ ಅವನ್ಗೆ ಏನಂತಾರೆ ಮರಣದಂಡನೆ ಬರ್ದೇ ಇರ್ಲಿ ಆಮೇಲೆ ಅವನು ಅವನು ಒಂದು ಸಂತತಿ ಏನಾಗ್ಲಿ ನಿರ್ಮೂಲ ಆಗದೇ ಇರ್ಲಿ ಅಂತ ಹೇಳ್ತಾರೆ ಆಮೇಲೆ ಯೂದನ್ಗೆ ದೇವ್ರ ಏನಾಗಿರ್ಬೇಕು ಸಹಾಯಕನಾಗಿರ್ಬೇಕು ಅಂತ ಹೇಳ್ತಾರೆ ಅವ್ರು ಅದ್ಕೊಂಡು ಇವೆಲ್ಲ ಕ್ಯಾರೆಕ್ಟರ್ಗಳು ಆ ಗೋತ್ರದಲ್ಲಿ ಬರುವಂತ ಒಂದು ವ್ಯಕ್ತಿಗಳಿಗೆ ಏನಾಗಿದ್ದಾರೆ ಇವೆಲ್ಲ ಕ್ಯಾರೆಕ್ಟರ್ ಆಗಿದ್ದಾರೆ ಅಂತ ಅಂದ್ರೆ ರೂಬಿನ್ ಅಂತ ಏನ್ ಕ್ಯಾರೆಕ್ಟರ್ ಯೂದ ಅಂದ್ರೆ ಏನ್ ಗುಣ ಅಂತ ಅಂದ್ರೆ ಲೇವಿ ಅದರ ಲೇವಿ ಏನ್ ಹೇಳ್ತಾರೆ ತಂದೆ ತಾಯಿಗಳಿಗೆ ಗೊತ್ತಿಲ್ಲ ಅಂತಂದ್ಬಿಟ್ಟು ಏನ್ರಿ ಹೇಳ್ತಾರೆ ಯಾಕೆ ಅಂತಂದ್ರೆ ಅವ್ರು ನನ್ನ ವಾಕ್ಯವನ್ನೇ ಮಾಡಿದ್ರು ಕೈಗೊಂಡು ನಡೆದ್ರು ಅಂತ ಹೇಳ್ತಾರೆ ಎಲ್ಲಿ ಮೋಸ ಹೇಳ್ತಾರಲ್ಲ ಯಾರು ನನ್ನ ಸಂಗಡ ಇದಾರೆ ಫಸ್ಟ್ ಬನ್ನಿ ಅಂತ ಹೇಳ್ಬೇಕು ಲೇವಿಗಳು ಬರ್ತಾರೆ ತನ್ನ ಸಹೋದರಗಳಿಗೆ ಏನ್ ಮಾಡಿ ನೀವು ಸಾಯಿಸಕ್ಕೆ ಅಂತ ಹೇಳ್ಬೇಕು ಯಾರು ನನ್ನ ಸಹೋದರ ಯಾರು ನನ್ನ ತಂದೆ ತಾಯಿ ಅಂತಂದ್ಬಿಟ್ಟು ಲೆಕ್ಕಸಕ್ಕೆ ಹೋಗಿಲ್ಲ ದೇವ್ರಿಗೋಸ್ಕರ ಬಿಟ್ಕೊಡಕ್ ಏನಾಗಿದಂತೆ ರೆಡಿಯಾಗಿದ್ರು ಅಂತ ನಾವೇ ನೋಡ್ತೀರಿ ಅದಕ್ಕೆ ಅವ್ರಿಗೆ ದೇವ್ರೇ ಮಾಡೋ ಉರಿ ಮತ್ತೆ ತುರಿ ಅಂತ ಕೊಟ್ರು ಅದ್ರ ಮುಖಾಂತರ ದೇವ್ರೇ ಮಾಡೋರು ಇಸ್ರೇಲ್ ಜನಗಳ ಸಂಗಡ ಮಾತಾಡೋರು ಆಮೇಲೆ ಬೆನ್ಯಾಮಿನ್ ಅಲ್ವರ ಅವನೇನಾಗಿರ್ತಾನೆ ಸುರಕ್ಷಿತವಾಗಿ ಅವನು ಉಳ್ಕೊಂತಾನೆ ಅಲ್ವರ ಸೊ ನೋಡ್ಬೇಕಾರೆ ದೇವ್ರ ಒಂದು ಭುಜಬಲ ಕೆಳಗಡೆ ಮಾಡ್ತಾನೆ ಅವನು ವಾಸ ಮಾಡ್ತಾನೆ ಯಾಕಂದ್ರೆ ಒನ್ ಆಫ್ ದ ಫೇವರೇಟ್ ಸನ್ ಯಾರಿಗೆ ಯಾಕೊಬ್ಬನ್ಗೆ ಯಾರಪ್ಪ ಅಂದ್ರೆ ಯೋಸೆಫ್ ಬಿಟ್ರೆ ಯಾರಂತೆ ನೆಕ್ಸ್ಟ್ ಬೆಂಜಮಿನ್ ಅದರ ಅದೇನ್ ಮಾಡ್ತಾರೆ ದೇವ್ರು ಅವನ್ಗೆ ಏನಂದ್ರೆ ದೇವ್ರ ಹತ್ರ ಅವ್ನಿಗೆ ದೇವ್ರು ಕೊಟ್ಟಂತ ಕೃಪೆ ಆಮೇಲೆ ಯೋಸೆಫ್ಗೆ ಏನ್ ಮಾಡ್ತಾರೆ ಅಂತೆ ಎಲ್ಲಾ ರೀತಿಯಂತ ಒಂದು ಆಶೀರ್ವಾದಗಳೇನ್ ಮಾಡ್ತಾರೆ ದೇವ್ರಲ್ಲಿ ಅದಕ್ಕೆ ಕೊಡೋದನ್ನ ನಾವೇನ್ ಮಾಡ್ತೀರಿ ನಾವು ನೋಡ್ತೀವಿ ಕೊನೆಯದಾಗಿ ನೋಡ್ಬೇಕಾರೆ ನೋಡ್ತೀರಿ ಎಫ್ರಾಹಿಮ್ ಮತ್ತೆ ಮನಸೆ ಅಲ್ವರ ಎಫ್ರಾಹಿಮ್ ಮತ್ತೆ ಮನಸೆ ಯಾರು ಇವರಿಬ್ರು ಎಸ್ ಯೋಸೆಫನ್ ಮಕ್ಕಳು ನೋಡಿದ್ರೆ ಲಿಸ್ಟ್ ಬರ್ತಾರೆ ಅದಕ್ಕೆ ನಾವು ಅದಿಕಂಡ ಅದರ ಅಲ್ಲಿ ಬರೋಂತ ಒಂದು ಅಧ್ಯಾಯ 49 ಅಲ್ಲಿ ಬರೋಂತ ಲಿಸ್ಟ್ ಅದರ ಯಾಕೋಬ್ ಜನ್ಮ ಕೊಡ್ಬೇಕಾರೆ ಅಲ್ಲಿ ಬರೋಂತ 12 ಜನ ಮಕ್ಕಳಿಗೆ ಲಿಸ್ಟ್ ಇಲ್ಲಿ ಧರ್ಮೋಪದೇಶ ಕಂಡ 33 ಅಧ್ಯಾಯ ಪ್ರಕಟಣೆ 7 ಅಧ್ಯಾಯ ಬರುವಂತ ಲಿಸ್ಟ್ ಗಳೆಲ್ಲ ಏನಿದೆ ಸ್ವಲ್ಪ ವ್ಯತ್ಯಾಸಗಳು ಅಂತ ಯಾಕಂದ್ರೆ ಇದು ಏನಕ್ಕೆ ನಮ್ಗೆ ವ್ಯತ್ಯಾಸ ನೋಡಿಸಿದ್ದಾರೆ ಅಂತಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಬರ್ಬೇಕಾರೆ ಅಲ್ಲಿ ಆತ್ಮಿಕ ಅರ್ಥ ನಮ್ಗೆ ಸ್ಪಷ್ಟ ಗೊತ್ತಾಗ್ಲಿ ಅಂತ ಮಾಡೋ ದೇವರು ನಮ್ಗೆ ಈ ತರ ಒಂದು ಕೊಟ್ಟಿದ್ದಾರೆ ಅದನ್ನ ದೇವಚಿತ್ತಾದ್ರೆ ನಾವು ಹೇಳದಂತ ರೀತಿಯಲ್ಲಿ ಮುಂದೆ ಬರೋ ದಿನಗಳಲ್ಲಿ ನಾವು ಯಾವತ್ತು ಮಾಡೋಣ ಕ್ಲೀನ್ ಆಗಿ ನೋಡೋಣ ಓಕೆನಾ ನೆಕ್ಸ್ಟ್ 18 ವಚನದಿಂದ ಹಿಡಿದು 29 ವಚನ ಸಿಸ್ಟರ್ ಪುಷ್ಪ ಅವ್ರು ಓದ್ಬೇಕು ಪ್ರಕಾಶ್ ಬೇಜಾರ ಮಾಡ್ಕೊಂಡ್ಬಿಡಿ ಸಿಸ್ಟರ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ತೊಂದ್ರೆ ಇಲ್ಲ ಜೆಬುಲೂನ್ಯರ ಮತ್ತು ಇಸ್ಸಾಕಾರ್ಯರ ವಿಷಯದಲ್ಲಿ ಹೀಗಂದನು ಜೆಬುಲೂನ್ಯರೇ ನಿಮ್ಮ ಪ್ರಯಾಣಗಳಲ್ಲಿ ಸಂತೋಷವಾಗಿರ್ರಿ ಇಸ್ಸಾಕಾರ್ಯರೇ ನಿಮ್ಮ ಪಾಳೆಯಗಳಲ್ಲಿ ಆನಂದವಾಗಿರ್ರಿ ಅವರು ಸಮುದ್ರದಿಂದ ಐಶ್ವರ್ಯವನ್ನು ಹೊಂದಿ ಉಸುಬಿನಲ್ಲಿ ಅಡಗಿರುವ ಸಂಪತ್ತನ್ನು ಪಡೆಯುವರು ಅನ್ಯ ಜನಗಳನ್ನು ತಮ್ಮ ಬೆಟ್ಟದ ಸೀಮೆಗೆ ಕರೆಸಿ ಅಲ್ಲಿ ನ್ಯಾಯವಾದ ಯಜ್ಞಗಳನ್ನು ಸಮರ್ಪಿಸುವರು ಗಾದ್ ಕುಲದವರ ವಿಷಯದಲ್ಲಿ ಹೀಗಂದನು ಗಾದ್ಯರ ಪ್ರದೇಶವನ್ನು ವಿಸ್ತಾರ ಮಾಡಿದ ಯಹೋವನಿಗೆ ಸ್ತೋತ್ರ ಅವರು ಸಿಂಹದಂತೆ ವಂಚಿಕೊಂಡು ಶತ್ರುಗಳ ಭುಜವನ್ನು ಶಿರಸ್ಸನ್ನು ಮುರಿಯುತ್ತಾರೆ ಅವರು ದೇಶದ ಮೊದಲನೆಯ ಭಾಗವನ್ನು ತಮಗೋಸ್ಕರ ತೆಗೆದುಕೊಂಡರು ಅಲ್ಲಿ ಪ್ರಧಾನನಿಗೆ ಯೋಗ್ಯವಾದ ಸ್ವಾಸ್ಥ್ಯವು ದೊರಕಿತು ಅವರು ಜನಾಧಿಪತಿಗಳ ಜೊತೆಯಲ್ಲಿ ಬಂದು ಇಸ್ರಾಯೇಲ್ಯರೊಡನೆ ಯಹೋವನ ಆಜ್ಞೆಯನ್ನು ನೆರವೇರಿಸಿ ಆತನ ನ್ಯಾಯವನ್ನು ಸ್ಥಾಪಿಸಿದರು ದಾನ್ ಕುಲದ ವಿಷಯದಲ್ಲಿ ಹೀಗಂದನು ದಾನ್ ಕುಲವು ಬಾಷಾನ್ ಸೀಮೆಯಿಂದ ಹೊರಟು ಹಾರಿ ಬರುವ ಪ್ರಾಯದ ಸಿಂಹದಂತಿದೆ ನಫ್ತಾಲಿ ಕುಲದ ವಿಷಯದಲ್ಲಿ ಹೀಗಂದನು ನಫ್ತಾಲಿ ಕುಲವೇ ನೀನು ಯಹೋವನ ದಯೆಯನ್ನು ಹೊಂದಿ ಸಂತೃಪ್ತವಾದಿ ಆತನ ಆಶೀರ್ವಾದದಿಂದ ನಿಮಗೆ ಸಮೃದ್ಧಿಯುಂಟು ಕಿನ್ನರೆತ್ ಸಮುದ್ರವು ದಕ್ಷಿಣ ಪ್ರದೇಶವು
ನಿನಗೆ ಸ್ವಾಸ್ಥ್ಯವಾಗಲಿ. ಅಶೇರ್ ಕುಲದ ವಿಷಯದಲ್ಲಿ ಹೀಗಂದನು, ಪುತ್ರ ಶ್ರೇಷ್ಠರಾದ ಅಶೇರ್ಯರು ಭಾಗ್ಯವನ್ನು ಹೊಂದಲಿ, ಅವರು ಸಹೋದರರ ದಯೆಯನ್ನು ಪಡೆಯಲಿ, ಅವರು ಎಣ್ಣೆಯಲ್ಲೇ ಕಾಲನ್ನು ಅದ್ದಲಿ. ನಿಮ್ಮ ಕೋಟೆಯ ಬಾಗಿಲುಗಳಿಗೆ ಕಬ್ಬಿಣದ ಮತ್ತು ತಾಮ್ರದ ಅಗುಳಿಗಳು ಇರುವವು, ನೀವು ಇರುವವರೆಗೂ ನಿಮಗೆ ಬಲವು ಇರುವುದು. ಯಶುರುವನೇ, ನಿಮ್ಮ ದೇವರಿಗೆ ಸಮಾನನು ಯಾವನೂ ಇಲ್ಲ. ಆತನು ಆಕಾಶವನ್ನೇರಿ ಮೇಘಾರೂಢನಾಗಿ ಮಹಾಗಾಂಭೀರ್ಯದಿಂದ ನಿಮ್ಮ ಸಹಾಯಕ್ಕೆ ಬರುವನು. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಆತನು ನಿಮ್ಮೆದುರಿನಿಂದ ಶತ್ರುಗಳನ್ನು ಹೊರಡಿಸಿ ಅವರನ್ನು ಸಂಹರಿಸಿರಿ ಎಂದು ಆಜ್ಞಾಪಿಸಿದನು. ಆದ ಕಾರಣ ಇಸ್ರಾಯೇಲ್ಯರು ಆಕಾಶದಿಂದ ಮಂಜು ಸುರಿದು ಧಾನ್ಯವೂ ದ್ರಾಕ್ಷಾರಸವೂ ಸಮೃದ್ಧಿಯಾಗಿರುವ ದೇಶದಲ್ಲೇ ಸೇರಿ ನಿರ್ಭಯವಾಗಿ ವಾಸಿಸುವವರಾದರು. ಯಾಕೋಬ್ ಸಂಭವರು ಸುರಕ್ಷಿತರಾದರು. ಇಸ್ರಾಯೇಲ್ಯರೇ, ನೀವು ಎಷ್ಟೋ ಧನ್ಯರು! ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಆತನೇ ನಿಮ್ಮನ್ನು ಕಾಯುವ ಡಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಆದುದರಿಂದ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ. ನೀವು ಅವರಿಗಿದ್ದ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸುತ್ತೀರಿ. ಸೋರ ನೋಡ್ರಿ, ಇಸ್ರೇಲ್ ಜನಗಳಿಗೆ ಏನ ಅಶ್ಯೂರೆನ್ಸ್ ಕೊಡ್ತಾರಲ್ವರ, ಏನ್ರಿ ನಿಮ್ಮ ಮುಂದೆ ನಿಂತ್ಕೊಳ್ಳೋರು ಯಾರು? ನೀವು ಎಲ್ಲಾರ್ಕಿಂತ ಏನ್ರಿ ಭಾಗ್ಯಶಾಲಿಗಳು, ಆಶೀರ್ವಾದ ಮಾಡಲ್ಪಟ್ಟಂತ ಒಂದು ಸಂತತಿ ಅಂತ ಏನ್ ಮಾಡ್ತಾರೆ ದೇವರು. ಅಷ್ಟೊಂದು ಏನ್ ಮಾಡ್ತಾರೆ ಇಸ್ರೇಲ್ ಜನಗಳಿಗೆ ಕೊಟ್ಟಂತ ಕೃಪೆ. ನೀವು ಮೋಸೆ ಎಷ್ಟು ಚೆನ್ನಾಗಿ ಸಮೃದ್ಧಿಯಾಗಿ ಹೃದಯ ತುಂಬಾ ಏನ್ ಮಾಡ್ತಾರೆ ಅಲ್ಲಿ ಇಸ್ರೇಲ್ ರಾಜ್ಯಕ್ಕೆ ಆಶೀರ್ವಾದ ಮಾಡೋದು ಅಂದ್ರ. ಅದಕ್ಕೆ ನೋಡ್ಬೇಕಾದ್ರೆ ನೋಡ್ರಿ ಏನಂತಾರೆ, ಜಬುಲೋನ್ ಏನಾಗ್ಲಿ ಸಂತೋಷವಳ್ಳಾಗ್ಲಿ, ಆಮೇಲೆ ಇಸಾಕರ್ ಏನಾಗ್ಲಿ ಅಂತೆ, ಅಂದ್ರೆ ಅವ್ರು ಏನಾಗಿರ್ಲಿ ಅಂತೆ, ಅವರು ಎಂತ ನೀತಿವಂತರಾಗಿರ್ಲಿ ಅಂತ ಹೇಳ್ತಾರೆ. ಗಾದ್ದು ಬಂದ್ಬಿಟ್ಟು ವಿಸ್ತರಿಸಲಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಆಮೇಲೆ ದಾನ್ ಹೆಂಗಪ್ಪ ಇದೆ ಅಂತಂದ್ರೆ ಒಂದು ಸಿಂಹ, ಅದರ ಏನ್ತಾರೆ ಬೆಟ್ಟದಿಂದ ಏನ್ತಾರೆ ಜಿಗಿವಂತ ಒಂದು ಸಿಂಹ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅಂದ್ರ ನಮ್ಮ ಬೈಬಲ್ನಲ್ಲಿ ಎರಡು ಸಿಂಹ ಇದೆ, ಅಂದ್ರ ಒಂದು ಗರ್ಜಿಸುವ ಸಿಂಹ, ಇನ್ನೊಂದು ಯೂದಾಕುಲದ ಸಿಂಹ. ಇದು ಯಾವ ಸಿಂಹ ಅಂತ ನಾವೇನ್ ಮಾಡೋಕು ಯೋಚನೆ ಮಾಡೋಕು ಅಲ್ವರ. ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ದಾನ್ ಏನಾಗೋದಿಲ್ಲ, ಬರೋದಿಲ್ಲ ಅಂದ್ರ ಅಂದ್ರೆ ಕ್ಯಾರೆಕ್ಟರ್ ಏನ್ ಕ್ಯಾರೆಕ್ಟರ್ ಇದೆ ಅಂದ್ರ. ಅದ್ ನೆಕ್ಸ್ಟ್ ನಫ್ತಲಿ ಅಂದ್ರ ತೃಪ್ತಿಕರವಾಗಿರ್ತದೆ. ಆಶರ್ ಬಂದ್ಬಿಟ್ಟೇನ್ರಿ ಅವರು ತಮ್ಮ ಕಾಲ್ನ ಏನ್ ಮಾಡ್ತಾರೆ ಎಣ್ಣೆಯಲ್ಲಿ ಅಂದ್ರೆ ಇದ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ದೇವರು ಅವ್ರು ಕೊಟ್ಟಂತ ಒಂದು ಅನೇಕ ಒಂದು ಆಶೀರ್ವಾದಗಳು, ಅನೇಕ ಕ್ಯಾರೆಕ್ಟರ್ಗಳಿದೆ ಅದನ್ನ ಸದ್ಗೆ ಏನ್ ಮಾಡ್ತಾರೆ ಇದನ್ನೆಲ್ಲ ಹೇಳ್ತಾರೆ. ಕೊನೆಗೆ 34 ಚಾಪ್ಟರ್ 34 ಚಾಪ್ಟರ್ ಅಲ್ಲಿ ವಚನ 1-8 ಸೋದರ ಅಂತ, 1-6 ಸೋದರಂತ ಜೋಶುವ ಓದ್ಬೇಕು ಅಂತ ಕೇಳ್ಕೊಂತೀನಿ. ಆಮೇಲೆ 7-12 ಸೋದರಂತ ಪ್ರಕಾಶ್ ಅವರು ಓದ್ಬೇಕು ಅಂತ ಕೇಳ್ಕೊಂತೀನಿ. ಮೋಶೆಯು ಕಾನಾನ್ ದೇಶವನ್ನು ದೂರದಿಂದ ನೋಡಿದ ತರುವಾಯ ಮರಣ ಹೊಂದಿದ್ದು, ಮೋಶೆಯು ಮೋವಾಬ್ಯರ ಮೈದಾನದಿಂದ ಯೆರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೇಬೋ ಪರ್ವತಕ್ಕೆ ಹೋಗಿ ಪಿಸ್ಗಾ ಎಂಬ ಬೆಟ್ಟದ ಶಿಖರವನ್ನು ಹತ್ತಿದನು. ಆಗ ಯಹೋವನು ಕಾನಾನ್ ದೇಶವನ್ನೆಲ್ಲ ಅಂದರೆ ದಾನ್ ಪಟ್ಟಣದ ವರೆಗೂ, ಗಿಲ್ಯಾದ್ ಸೀಮೆ, ನಫ್ತಾಲಿ ಪ್ರದೇಶ, ಎಫ್ರಾಯೀಮ್ ಮನಸ್ಸೆ ಕುಲಗಳವರ ಸೀಮೆ, ಪಶ್ಚಿಮ ಸಮುದ್ರದವರೆಗೂ, ಯಹುದ್ದ ಸೀಮೆ, ದಕ್ಷಿಣ ಪ್ರದೇಶ, ಚೋಗರೂರಿನ ತನಕ, ಯರಿಕೋ ಎಂಬ ಖರ್ಜುರಗಳ ಪಟ್ಟಣದ ಸುತ್ತಲಿರುವ ಮೈದಾನ, ಇದನ್ನೆಲ್ಲ ಅವನಿಗೆ ತೋರಿಸಿ ನಾನು ಅಬ್ರಹಾಂ ಇಸಾಕ್ ಯಾಕೋಬರಿಗೆ ಪ್ರಮಾಣ ಮಾಡಿ ಅವರ ಸಂತತಿಯವರಿಗೆ ಕೊಡುವೆನೆಂದು ವಾಗ್ದಾನ ಮಾಡಿದ ದೇಶವು ಇದೆ, ನಿನಗೆ ಪ್ರತ್ಯಕ್ಷವಾಗಿ ತೋರಿಸಿದ್ದೇನೆ ಅಂದರೆ. ಆದರೆ ನೀನು ಹೊಳೆ ದಾಟಿ ಅಲ್ಲಿಗೆ ಹೋಗಕೂಡದೆಂದು ಹೇಳಿದನು. ಯಹೋವನ ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಮೋವಾಬ್ಯರ ದೇಶದಲ್ಲಿ
ದೇಹವಿಟ್ಟನು. ಮೋವಾಬ್ಯರ ದೇಶದಲ್ಲಿ ಬೆತ್ಪೆಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ಯಹೋವನು ಅವನ ದೇಹವನ್ನು ಸಮಾಧಿ ಮಾಡಿದ್ದನು. ಅವನ ಸಮಾಧಿ ಎಲ್ಲಿದ್ದೆಯೋ ಇಂದಿನವರೆಗೂ ಯಾರಿಗೂ ತಿಳಿಯದು. ಥ್ಯಾಂಕ್ ಯು. ಸದ್ಗೆ ನೋಡ್ಬೇಕ್ರೆ ಏನಪ್ಪ ಇದು ಸ್ಥಳ ಅಂತ ನೋಡ್ಬೇಕು. ನೋಡಿ, ಇಲ್ಲಿ ನಾವು ಪವರ್ ಪಾಯಿಂಟ್ ಅಲ್ಲಿ ನೋಡ್ಬೋದು. ಇಲ್ಲಿ ನಮ್ಗೆ ಏನ್ ಮಾಡ್ತಾರೆ, ಬಹು ಸ್ಪಷ್ಟವಾಗಿ ಕೊಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಅವರು ಎಲ್ಲಪ್ಪ ಪ್ರಾಣ ಬಿಟ್ಟಿದ್ರು ಅಂದ್ರೆ ಮೊಹಾಬ್ ದೇಶದಲ್ಲಿ ಅಂತ ಏನ್ ಮಾಡ್ತಾರೆ ನೋಡ್ತಾರೆ. ಎಲ್ಲಿ ಮೊಹಾಬ್ ದೇಶ ಅಂತಂದ್ರೆ ಅಂತ ನೋಡ್ಬೇಕ್ರೆ ನೋಡ್ರಿ, ಇಲ್ಲಿ ನೋಡ್ಬೋದ್ರಿ ಮೌಂಟ್ ನಿಬೋ. ಈ ನಿಬೋ ಪರ್ವತದಿಂದ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಮೋಸೆಗೆ ಬಂದ್ಬಿಟ್ಟು ಎಲ್ಲಾ ಸ್ಥಾನವನ್ನು ಏನ್ ಮಾಡ್ತಾರೆ ಅಲ್ಲಿಂದ ನೋಡಿಸ್ತಾರೆ. ಅಂದ್ರ ಏನ್ ಸ್ಥಾನ ನೋಡಿಸ್ತಾರೆ ಶೃಂಗೇರಿ ನೋಡ್ತೀನಿ. ಅಂದ್ರ ಏನಪ್ಪ ಅಂತಂದ್ರೆ ಅಲ್ಲಿಂದ ಏನ್ರಿ ಯಾವ ಜಾಗಗಳನ್ನೆಲ್ಲ ನೋಡ್ತಾರೆ ಅಂತ ನೋಡಿದ್ರೆ, ನಫ್ತಾಲಿ, ಎಫ್ರೇಮು, ಮನಾಸೆ, ಆಮೇಲೆ ಯಹೂದದ ಏನ್ರಿ ಸಮುದ್ರದವರೆಗೂ, ಅಂತೂ ಯಹೂದದ ಎಲ್ಲಾ ಒಂದು ಕುಲಗಳು, ಆಮೇಲೆ ಸಮುದ್ರದವರೆಗೂ ಅಂತ ಅಂದ್ಬಿಡ್ತಾರೆ. ಅಂದ್ರೆ ಏನಪ್ಪ ಅಂತಂದ್ರೆ ಇವೆಲ್ಲ ಸ್ಥಳ ನೋಡಿರ್ತೀರಿ ಇದ್ರಿ. ಜೆಬುಲೋನು, ನಫ್ತಾಲಿ ನೋಡಿ, ಇಲ್ಲಿ ನಫ್ತಾಲಿ, ನಫ್ತಾಲಿ ಇಲ್ಲಿರೋದು, ಜೆಬುಲೋನು ಅಲ್ವರ, ಆಮೇಲೆ ಎಫ್ರಾಯಿಮು, ಇದು ಮನಾಸೆ. ಮನಾಸೆಗೆ ಏನ್ ಮಾಡ್ತಾರೆ, ಅರ್ಧ ಈ ಕಡೆ ಕೊಡ್ತಾರೆ, ಅರ್ಧ ಈ ಕಡೆ ಕೊಡ್ತಾರ. ಇವೆಲ್ಲ ಇವೆಲ್ಲ ಸ್ಥಳಗಳನ್ನ ಅಂತೂ ಏನ್ರಿ ಸಮುದ್ರದವರೆಗೂ ಅಂತಂದ್ರೆ ಏನಂದ್ರೆ ನೋಡಿ, ಈ ಒಂದು ರೆಫರೆನ್ಸ್ ಸಮುದ್ರ ಮೆಡಿಟರೇನಿಯನ್ ಸೀ. ಇನ್ನೊಂದು ಸಮುದ್ರ ಏನಂತಂದ್ರೆ ಇಲ್ಲಿ ನೋಡಿ ಲವಣ ಸಮುದ್ರ. ಎಂತೂ ಈ ಈ ಎಂಡು, ಇದೊಂದು ಎಂಡು, ಇದೊಂದು ಎಂಡು, ಈ ಕಂಪ್ಲೀಟ್ ಫುಲ್ ಕಾನಾನ್ ದೇಶನ ದೇವ್ರ ಏನ್ ಮಾಡ್ತಾರೆ ಅಂತಂದ್ರೆ, ಯಾರಿಗೆ ನೋಡ್ತೀನಿ, ಯಹೂದ ಸ್ಥಳ ಇದು ನೋಡ್ತೀನಿ, ಯಹೂದ ಒಂದು ಜಾಗ. ಇವೆಲ್ಲ ಜಾಗವನ್ನು ದೇವ್ರು ಯಾರಿಗಪ್ಪ ನೋಡಿಸ್ತಂದ್ರೆ ಮೋಸಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡಿಸ್ತಾರೆ ಅಲ್ರ. ನೋಡಿಸ್ಬಿಟ್ಟು ಏನ್ರಿ ಯಾವ ಒಂದು ಸ್ಥಳದಲ್ಲಿ ಅವ್ರನ್ನ ಸಮಾಧಿ ಮಾಡ್ತಾರೆ ಅಂತಂದ್ರೆ, ಮೊಹಾಬಾರ ಒಂದು ದೇಶ ನೋಡಿ. ಇಲ್ಲಿ ನೋಡ್ತೀವಿ, ಇಲ್ಲಿ ನೋಡ್ಬೇಕಾರೆ ಇಲ್ಲಿ ನೋಡ್ರಿ, ಎರಿಕೋನು ಕೂಡ ಏನ್ ಮಾಡ್ತಾರೆ ದೇವ್ರು ಅಲ್ಲಿ ನೋಡಿಸ್ತಾರೆ ಅಲ್ರ. ಆಮೇಲೆ ಈ ಒಂದು ಜಾಗ ಇಲ್ಲಿ ಬೆತ್ ಪೊಯರ್ ಅಂತ ನೋಡಿ ಎಲ್ಲಿ ಬರ್ತದೆ ಅಂತಂದ್ರೆ, ಮ್ಯಾಪ್ ಅಲ್ಲಿ ನೋಡಿದ್ರೆ ನೋಡಿ ಈ ಸ್ಥಳ, ಈ ಮೊಹಾಬೇರ ದೇಶ ಅಂತ ಹೇಳ್ತಾರೆ ಗೊತ್ತಾ, ಮೊಹಾಬೇರ ದೇಶ. ಮೂರನೇ ವಚನದಲ್ಲಿ ಏನ್ ನೋಡ್ತೀವಿ ನಾವು, ಎರಿಕೋ, ಎರಿಕೋ ಇಲ್ಲಿ ಬಂತು. ಆಮೇಲೆ ಜೊಹಾರ್ ಒಂದು ಪಟ್ಟಣ ಅಂದ್ರೆ ನೋಡಿ, ಇಲ್ಲಿ ಕೆಂಪು ಡೆಡ್ ಸೀ ಇರ್ಬಿಡ್ತು, ಲವಣ ಸಮುದ್ರದ ಅಂತ್ಯದಲ್ಲಿರೋದು. ಈ ಒಂದು ಸ್ಥಳದಲ್ಲಿ ಮೊಹಾಬ್ ದೇಶದಲ್ಲಿ ಮೋಸನ ಏನ್ ಮಾಡ್ತಾರೆ, ಅವ್ರನ್ನ ದೇವದೂತರ ಮುಖಾಂತರ ದೇವ್ರೇ ಮಾಡ್ತಾರೆ, ಶವ ಸಂಸ್ಕಾರ ಮಾಡ್ತಾರೆ ಅಂದ್ರ. ಅದ್ಯಾರು ಅಂತ ನಮ್ಗೆ ಗೊತ್ತು, ಮಿಕಾಯಲ್ ಮುಖಾಂತರ ಅಲ್ಲರ ಬೆತ್ ಪೊಯೇರ್. ಈ ಸ್ಥಳದಲ್ಲಿ ಏನ್ ಮಾಡ್ತಾರೆ, ಶವ ಸಂಸ್ಕಾರ ಮಾಡ್ತಾರೆ ಅಲ್ವರ. ಸೊದ್ಗೆ ಅದು ಏನಾಯ್ತು ಅಂತಂದ್ಬಿಟ್ಟು ಯಾವ ಮನುಷ್ಯನ್ಗೆ ಏನ್ ಮಾಡಕ್ ಹೋಗಿಲ್ಲ ದೇವ್ರು, ಅದನ್ನ ತಿಳಿಸೋದಿಕ್ಕೆ ಹೋಗಿಲ್ಲ. ಯಾಕೆ ತಿಳಿಸೋದಿಕ್ಕೆ ಹೋಗಿಲ್ಲ ಅಂತಂದ್ರೆ ಏನ್ರಿ, ಅದನ್ನ ತಿಳಿಸ್ಬಿಟ್ಟಿದ್ರೆ ಇಸ್ರೇಲ್ ಜನಗಳು ಆ ಕಾಲದಲ್ಲಿ ಏನ್ ಮಾಡಿರೋರು, ಇಲ್ಲೇ ಒಂದು ಮೇಕಾ ಮೆದ್ದಿನ ಕಟ್ಬಿಟ್ಟಿರೋರು. ಅದನ್ನ ಕಟ್ಬಿಟ್ಟು ಏನ್ ಮಾಡಿರೋರು, ಅಲ್ಲಿ ವರ್ಷ ವರ್ಷ ಹೋಗಿ ಬೆಟ್ಟಕ್ಕೆ ಹೋಗಿ ಏನ್ ಮಾಡೋರು, ಆರಾಧನೆ ಮಾಡೋರು. ಅದಕ್ಕೆ ಯೇಸುಕ್ರಿಸ್ತ ಹೇಳ್ತಾರಲ್ಲ, ಒಂದು ಕಾಲ ಬರ್ತದೆ ದೇವ್ರನ್ನ ಆರಾಧನೆ ಮಾಡೋರು ಪರ್ವತಕ್ಕಾಗ್ಲಿ ಬೆಟ್ಟಕ್ಕೆ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ದೇವ್ರನ್ನ ಆರಾಧನೆ ಮಾಡೋರು ಆತ್ಮಿಕ ರೀತಿಯಲ್ಲಿ ಅಂದ್ರೆ ಸತ್ಯತಕ್ಕಾಗಿ ಆರಾಧನೆ ಮಾಡಿದ್ರೆ ಸಾಕು ಅಂತ. ಅದಕ್ಕೆ ಇಸ್ರೇಲ್ ಜನಗಳಿಗೆ ಇದ್ದಂತ ಒಂದು ತತ್ವಗಳೇನ್ರಿ, ಓ ದೇವ್ ಗಾಡ್ ಇಸ್ ಅ ಗಾಡ್ ಆಫ್ ಮೌಂಟೇನ್ಸ್ ಹೇಳ್ತಾರಲ್ಲ. ಯುದ್ಧಕ್ಕೆ ಹೋಗ್ಬೇಕಾರೆ ಏಯ್ ಅವರು ದೇವ್ರು ಪರ್ವತಗಳು ದೇವ್ರಪ್ಪ, ಪರ್ವತಕ್ಕೆ ಹೋಗೋದ್ಬಿಡ, ಪರ್ವತಗಳು ಅವ್ರಿಗೆ ಜಯ ಅನ್ಬಿಡ್ತಾರೆ. ಅದಕ್ಕೆ ಏನ್ ಮಾಡೋಣ ಒಂದು ಸ್ಥಳ ಕರೀನ, ತಗ್ಗಲು ಕರೀದ್ಬಿಡ, ಯಾಕಂದ್ರೆ ಅವ್ರು ದೇವ್ರು ತಗ್ಗಿನ ದೇವರು ಅಂತಂದ್ಬಿಟ್ಟು ಹೇಳ್ತಾರಲ್ಲ. ಅದಕ್ಕೆ ಇದೊಂದು ನಂಬಿಕೆ ಏನಾಗಿತ್ತಂತೆ ಅಲ್ಲಿ ಇತ್ತಂತೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನಂತ ನೋಡ್ತೀರ ಅಲ್ಲಿ, ಮೋಸನ ಏನ್ ಮಾಡ್ತಾರೆ ದೇವರಲ್ಲಿ ಶವ ಸಂಸ್ಕಾರ ಮಾಡ್ತಾರೆ, ಅದನ್ನ ಯಾರಿಗೂ ಗೊತ್ತಾಗ್ದಿತ್ತಲ್ಲಿ ಮಾಡಿದ್ರು ಅಲ್ಲಿ ಮರೆಯಾಗಿಟ್ರು. ಅದರ ಇದೆಲ್ಲ ಯೇಸು ಕೃಷ್ಣ ಎರಡನೇ ಬರಿಕೆಗೆ ಏನಾಗಿದೆಯಲ್ಲ ಚೆನ್ನಾಗಿದೆ ದೇರ್ಚಿತ ಅಂದ್ರೆ ಮುಂದೆ ಬರೋದಿನಗಳು ನಾವೇ ಮಾಡೋಣ ನೋಡೋಣ ಓದೋಣ. ಯಾಕಂದ್ರೆ ನೆಕ್ಸ್ಟ್ ಕೊನೆ ಭಾಗನ ನಮ್ಮ ಮಧ್ಯದಲ್ಲಿ ಪ್ರಕಾಶ್ ಬ್ರದರ್ ಓದ್ಬೇಕು ಅಂತ ಗೊತ್ತೆ. ಪ್ರಕಾಶ್ ಬ್ರದರ್ ಇದ್ರ ಲೈನಲ್ಲಿ. ಹಾ ಬ್ರದರ್, ಥ್ಯಾಂಕ್ ಯು. ಮೋಸೆ ಸಾಯುವಾಗ 120 ವರ್ಷದವನಾಗಿದ್ದನು, ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವ ಕಳೆ ಕುಂದಿ ಹೋಗಿರಲಿಲ್ಲ. ಮೊಯಬ್ಬರ ಮೈದಾನದಲ್ಲಿ ಇಸ್ರಾಯೇಲರು ಮೋಸೆಗೋಸ್ಕರ 30 ದುಃಖಿಸಿದರು. ಅಲ್ಲಿಗೆ ಮೋಶೆಯ ಪ್ರಲಾಪದ ದಿನಗಳು ಮುಗಿದವು. ಮೋಶೆಯು ನೂನನ ಮಗನಾದ ಯಹೋಶುವನ ಮೇಲೆ ಕೈಯಿಟ್ಟಿದ್ದರಿಂದ ಅವನು ಜ್ಞಾನವರ ಸಂಪನ್ನನಾದನು. ಯಹೋವನು ಮೋಶೆ ಕೊಟ್ಟ ಆಜ್ಞೆಗೆ ಅನುಸಾರವಾಗಿ ಇಸ್ರಾಯೇಲರು ಯಹೋಶನ ಮಾತಿನ ಪ್ರಕಾರ ನಡೆದರು. ಯಹೋವನು ಮೋಶೆ ಸಂಗಡ ಮುಖಾಮುಖಿಯಾಗಿ ಬಳಕೆಯಾಗಿದ್ದನು. ಆತನು ಐಗುಪ್ತ ದೇಶದಲ್ಲಿ ಫರೋಹನ ಮುಂದೆಯೂ
ಅವನ ಪ್ರಜಾ ಪರಿವಾರದವರ ಮುಂದೆಯೂ ವಿಧ ವಿಧವಾದ ಅದ್ಭುತ ಮಹತ್ಕಾರ್ಯಗಳನ್ನು ನಡೆಸುವುದಕ್ಕೆ ಯೆಹೋವನು ಅವನನ್ನು ಕಳುಹಿಸಿದನು. ಇಸ್ರಾಯೇಲರ ಮುಂದೆ ವಿಶೇಷವಾದ ಭುಜ ಪರಾಕ್ರಮವನ್ನು ಭಯಂಕರ ಕಾರ್ಯಗಳನ್ನು ನಡೆಸಿದನು. ಇಂಥವನ ಸಮಾನವಾದ ಮತ್ತೊಬ್ಬ ಪ್ರವಾದಿ ಈಚೆಗೆ ಇಸ್ರಾಯೇಲರ ಹುಟ್ಟಲೇ ಇಲ್ಲ. ಓಕೆ, ಥ್ಯಾಂಕ್ ಯು ಬ್ರದರ್. ಸದ್ಯ ನೋಡ್ಬೇಕಾದ್ರೆ ಮೋಸೆ ಎಷ್ಟನೇ ವರ್ಷಕ್ಕೆ ತೀರ್ಕೊಂತಾರೆ ಅಂದ್ರೆ 120 ವರ್ಷ. 120 ವರ್ಷಕ್ಕೆ ಅವರು ಸಾಯ್ಬೇಕಾದ್ರೆ ಏನಾಗಿತ್ತಂತೆ, ಅವರು ಹೆಂಗಿದ್ರಂತೆ, ತುಂಬಾ ವೀಕ್ ಆಗಿ ತುಂಬಾ ಡಲ್ ಆಗಿ ಕಣ್ಣು ಏನಾಗಿಲ್ವಂತೆ, ಮೊಬ್ಬಾಗಿಲ್ವಂತೆ, ವ್ಯವಸ್ಥೆ ಮಾಡೈತೆ 120 ಇಯರ್ಸ್ಗೆ ಆ ಸ್ಪೆಕ್ಸ್ ಹಾಕಿಲ್ಲ ಅವ್ರಿಗೆ, ಕಣ್ಣು ಏನಾಗಿಲ್ವಂತೆ, ಡಿಮ್ ಆಗಿಲ್ವಂತೆ. ಅದರ ನಾರ್ ಈಸ್ ನ್ಯಾಚುರಲ್ ಫೋರ್ಸ್ ಅಬೇಟೆಡ್ ಅದ ಏನ್ ಗೊತ್ತಾ ಮೀನಿಂಗ್, ಅವರು ಒಂದು ಕುಂದೋಗಿಲ್ವಂತೆ, ಅದರ ಏನಂತಾರೆ ಒಂದು ವೀಕ್ ಆಗಿಲ್ವಂತೆ ಅಲ್ವರ. ಸೊ ಆ ರೀತಿ ದೇವ್ರೇನ್ ಮಾಡಿದ್ರು, ಒಂದು ಒಳ್ಳೆ ಆರೋಗ್ಯನ ಯಾರು ದಯಪಾಲಿಸಿದ್ದ, ಮೋಸೆಗೆ ಏನ್ ಮಾಡಿದ್ರು ದಯಪಾಲಿಸಿದ್ರು ಅಂದ್ರ, ಅದಿ ನೋಡ್ಬೇಕ್ರೆ ಎಂತಾರೆ ಇಸ್ರೇಲ್ ಜನಗಳು ಮೋಸೆಗೋಸ್ಕರ ಎಷ್ಟು ದಿನ ಓಡಾಡ್ತಾರೆ, 30 ದಿನ 30 ಡೇಸ್ ಓಡಾಡ್ತಾರೆ ಅಲ್ವರ. ಆಮೇಲೆ ಏನ್ ಮಾಡ್ತಾರೆ, ಯೋಶನ್ ಮೇಲೆ ದೇವ್ರ ಒಂದು ಪವಿತ್ರಾತ್ಮ ಇರೋದ್ರಿಂದ ಎಂತ ಸಕಲ ಒಂದು ಜ್ಞಾನದಲ್ಲೂ ಏನ್ ಮಾಡ್ತಾರೆ ಅವರು ಇಸ್ರೇಲ್ ಜನಗಳನ್ನ ನಡ್ಕೊಂತಾರೆ. ಅದಕ್ಕೆ ನೋಡ್ಬೇಕ್ರೆ ಈ ತರ ಒಂದು ಪ್ರವಾದಿ ಇಸ್ರೇಲ್ ಅಲ್ಲಿ ಯಾವತ್ತಿನ ಆಗಿಲ್ವಂತೆ, ಎದ್ದಿರ್ಲಿಲ್ಲ ಅಂತ ಮಾಡಿದ್ರೆ ಈ ತರ ಒಂದು ಅದ್ಭುತವಂತ ಒಂದು ಸೂಚನೆಗಳು ಮಾಡಿ ದೇವ್ರೆ ಮಾಡಿದಂತೆ ಒಂದು ಕೃಪೆ ಕೊಟ್ಟೆ ಅವ್ರಿಗೆ ನಡ್ಸ್ಕೊಟ್ಟಿದ್ದಂತ ಒಂದು ವಿಚಾರಗಳ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅಲ್ವರ. ಸದ್ಯ ನೋಡ್ಬೇಕ್ರೆ ಏನ್ರೀ ಇದರಲ್ಲಿ ನೋಡ್ಬೇಕಾರೆ ಮೋಸೆಗೆ ದೇವ್ರು ಎಷ್ಟೆಲ್ಲ ರೀತಿಲಿ ಆಶೀರ್ವಾದ ಕೊಟ್ಟು ಕೃಪೆ ಕೊಟ್ಟು ನಡ್ಸ್ಕೊಂಡೋದ್ರು, ಆದ್ರೆ ಮೋಸೆ ಎಲ್ಗೆ ಹೋಗಿಲ್ಲ, ಕಾನಾನ್ ದೇಶಕ್ಕೆ ಹೋಗಿಲ್ಲ ಅಲ್ವರ. ಅದಕ್ಕೆ ಮೋಸೆ ಕೂಡ ನಿರಾಸೆ ಆಗಿ ಏನಂತಾರೆ ಕುಗ್ಗೋಗಿರೋದು ಕೂಡ ನಾವು ಏನ್ ಮಾಡಕ್ ಹೋಗಲ್ಲ ನೋಡಕ್ಕಲ್ಲ. ಮೋಸೆ ಕೂಡ ಎಷ್ಟೊತ್ತಿಗೆ ಪ್ರಾರ್ಥನೆ ಮಾಡೋದು, ದೇವ್ರೆ ಅಯ್ಯೋ ನಂಗೆ ಅದೆಲ್ಲ ಗೊತ್ತಿಲ್ಲ, ನಾ ಇಷ್ಟೆಲ್ಲ ಮಾಡಿದೀನಿ, ದಯವಿಟ್ಟು ನನ್ನ ಕೃಪೆಗಳನ್ನ ಕೊಡು ನೀನು, ನಾನು ಮಾಡಿದಂತ ಒಳ್ಳೆ ಕೆಲಸಗಳನ್ನ ನೆನ್ಸ್ಕೊ ನೀನು ಅಂತಬಿಟ್ಟು ಪದೇ 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 ದೇವತೆ ಪ್ರಾರ್ಥನೆ ಮಾಡಿದ್ದು ಕೂಡ ನಾವೇನ್ ಮಾಡಕ್ ಹೋಗಲ್ಲ ನೋಡೋದಕ್ಕೋಗಲ್ಲ. ದೇವ್ರು ಏನ್ ಕೊಟ್ಟಿದ್ರು, ದೇವ್ರ ಚಿತ್ರದಲ್ಲಿ ಏನಿದೆಯೋ, ದೇವ್ರ ಚಿತ್ರನ ಅಕ್ಸೆಪ್ಟ್ ಮಾಡಕ್ಕೆ ಯಾರು ರೆಡಿ ಆಗಿದ್ರು ಅಂತಂದ್ರೆ ಮೋಸೆ ಏನಾಗಿದ್ರು ರೆಡಿ ಆಗಿದ್ರು. ಅದರ ವ್ಯವಸ್ಥೆ ಮಾಡಿದ್ದೀನಿ ಪರ್ವತ ಮೇಲೆ ಕೊಂಡೋಗಿ ಇವೆಲ್ಲ ಜಾಗ ನೋಡ್ಸಿದ್ರೆ ಏನಾಗಿರೋದು, ಒಂದು ತುಂಬಾ ಒಂದು ಖುಷಿ ಆಗಿರೋದಲ್ಲ ಮೋಸೆಗೆ, ಇವಾಗ ದೇವ್ರೆ ಒಂದ್ಸತಿ ಬಿಟ್ಬಿಡಿದ್ರೆ ಹೋಗಿ ನೋಡ್ಕೊಂಡ್ಬಿಡ್ತೀನಿ ವಾಪಸ್ಸು ಅಂತಂದ್ಬಿಟ್ಟು ಆ ಮಾತನ್ನು ಕೂಡ ಏನ್ ಮಾಡಕ್ ಹೋಗಿಲ್ಲ ದೇವ್ರ ಕೇಳೋದಿಕ್ ಹೋಗಿಲ್ಲ ಅದರ. ಸೊ ಆ ರೀತಿ ದೇವ್ರು ಒಂದು ಚಿತ್ತಕ್ಕೆ ಏನಾಗಿದ್ರು ಅದಿಂದನಾಗಿದ್ರು, ಮೋಸೆ ಗಣ್ಗುಟ್ಟದ ಏನ್ ಮಾಡಕ್ ಹೋಗಿಲ್ಲ ನಾವು, ನಾವು ನೋಡೋದಿಕ್ ಹೋಗಲ್ಲ ಅದರ. ಅದಕ್ಕೆ ಇಸ್ರೇಲ್ ಜನಗಳ ತರ ಮೋಸೆ ಮಾಡಕ್ ಹೋಗಿಲ್ಲ, ಗೊಂಡ್ಗಿಟ್ಟಿಲ್ಲ ಅಲ್ಲರ. ಸೊ ಅದಕ್ಕೆ ದೇವ್ರವ್ರಿಗೆ ಕೊಟ್ಟಂತ ಇನ್ನೊಂದು ಒಂದು ಇನ್ಸೆಂಟಿವ್ ಅಥವಾ ಒಂದು ಆಶೀರ್ವಾದ ಏನಂತಂದ್ರೆ, ಅವ್ರ ದೇಹದಲ್ಲಿ ಯಾವುದೇ ರೀತಿ ಏನಾಗಿಲ್ಲ, ಅನಾರೋಗ್ಯ ಅವ್ರಿಗೆ ಇರ್ಲಿಲ್ಲ. ಆಮೇಲೆ ಕಣ್ಣಿನ ದೃಷ್ಟಿ ಕೂಡ ಏನಾಗಿಲ್ಲ, ಎಂತ ಕಮ್ಮಿ ಆಗಿರ್ಲಿಲ್ಲ. ಇವೆಲ್ಲ ಏನಪ್ಪ ನಮ್ಗೆ ಪಾಠ ಅಂತಂದ್ರೆ, ನಮ್ಮ ಒಂದು ನಾವು ದೇವ್ರಿಗೆ ಯೋಗ್ಯವಾಗಿ ಓಟದಲ್ಲಿದ್ರೆ ನಮ್ಮ ಕಣ್ಣು ದೃಷ್ಟಿ, ಯಾವ ಕಣ್ಣು ದೃಷ್ಟಿ, ಆತ್ಮಿಕ ಕಣ್ಣು ದೃಷ್ಟಿ ಯಾವತ್ತು ಮಂದವಾಗೋದಿಲ್ಲ. ದೂರದಲ್ಲಿ ಏನ್ ನೋಡ್ತೀವಿ ನಾವು, ರಾಜ್ಯವನ್ನು ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅಲ್ವರ, ನಾವೇನ್ ನೋಡ್ತೀರಿ ಅತಿ ಶೀಘ್ರದಲ್ಲಿ ದೇವರು ತನ್ನ ರಾಜ್ಯವನ್ನು ಎಲ್ಲಿ ಸ್ಥಾಪನೆ ಮಾಡೋದು ನೋಡ್ತೀರಿ. ಭೂಲೋಕದ ಸ್ಥಾಪನೆ ಮಾಡಕ್ಕೆ ಎಲ್ಲ ಸಿದ್ಧತೆಗಳು ನಮ್ಮ ಕಣ್ಮುಂದೆ ಏನ್ ಮಾಡ್ತಾ ಇದ್ದ, ನಮ್ಗೆ ನಡೀತಾ ಇರೋದನ್ನ ಕಣ್ಮುಂದೆ ನೋಡ್ತಾ ಇದ್ದೀರಿ. ನಾವ್ ಎಲ್ಲಿದ್ದೀರಿ ಇವತ್ತು, ಪರ್ವತದ ಮೇಲೆ ಏನಾಗಿದ್ದೀರಿ ಇವತ್ತು, ಶಿಖರದ ಮೇಲಿದ್ದೀರಿ, ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದೀರಿ ಅದರ. ಶಿಖರದ ಮೇಲಿಂದ ಏನ್ ಮಾಡಿದ್ರು ಮೋಸಕ್ಕೆ ನೋಡ್ಸರು, ನೋಡ್ಬಿಡು ಕಾನನ್ ದೇಶ ನೋಡ್ಕೊಂಡ್ಬಿಡು ಏನಾಗ್ತದೆ ಫ್ಯೂಚರ್ ಏನಾಗ್ತದೆ ಅಂತ ಎಲ್ಲ ದೇವ್ರ ಮಾಡಿದ್ರು ಮೋಸಗೆ ತಿಳಿಸ್ಕೊಟ್ರು ಅಲ್ವರ. ನಮ್ಗೆ ನಮ್ ಲೈಫ್ ಅಲ್ಲಿ ಫ್ಯೂಚರ್ ಏನಾಗ್ತದ ಬೇಕಾಗಿಲ್ಲ ಬಿಡ್ರಿ, ಇಡೀ ಜಗತ್ ಲೈಫ್ ಅಲ್ಲಿ ಫ್ಯೂಚರ್ ಏನಾಗ್ತದೆ ಅಂತಂದ್ರೆ, ಇನ್ ವೆರಿ ಶಾರ್ಟ್ ಟೈಮ್ ಅಲ್ಲಿ ವಿಸಿಬಲ್ ಕಿಂಗ್ಡಮ್ ಎಲ್ಲಿ ಸ್ಥಾಪನೆ ಆಗ್ತದೆ, ಭೂಲೋಕದ ಸ್ಥಾಪನೆ ಆಗ್ತದೆ. ಈ ಲೋಕದೆಲ್ಲಾ ರಾಜ್ಯಗಳನ್ನ ನಾಶ ಮಾಡಿ ತನ್ನ ಒಂದು ಸಮಾಧಾನ ರಾಜ್ಯನ ಏನ್ ಮಾಡ್ತಾರೆ ದೇವ್ರು ಭೂಲೋಕದ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಲೋಕದಲ್ಲಿ ಎಲ್ಲಾ ಗಲಿಬಿಲಿಗಳು ಇದು ಹೋಗ್ತಾ ಹೋಗ್ತಾ ಏನಾಗ್ತದೆ, ಇನ್ನ ವಿಪರೀತ ಆಗ್ತದೆ. ಆದ್ರೆ ಇದು ದೇವ್ರ ಮಕ್ಳಿಗೆ ಒಂದು ಪರೀಕ್ಷೆ ಅದರ. ನಾವ್ ದೂರದಿಂದ ನೋಡ್ತೀರಾ, ನೋಡಕ್ಕೆ ನಮ್ಗೆ ಸಾಧ್ಯನಾ, ಕಣ್ಣಿಟ್ಕೊಳಕ್ಕೆ ನಮ್ಗೆ ಇದೆಯಾ ಅದರ. ಅಲ್ಲಿಗೆ ನೋಡ್ಬೇಕು ನ್ಯಾಯಪ್ರಮಾಣ ಕೊಡ್ಬೇಕಾದ್ರೆ ದೇವ್ರು ಏನ್ ಮಾಡ್ದಂತೆ, ಅಲ್ಲಿ ದೂತಗಳ ಸಂಗಡ ಬಂದ್ರು ಅಂತ ಹೇಳಿ ಕಣ್ಣಿಗೆ ಕಾಣಿಸಿದ್ರು. ಇಟ್ ವಾಸ್ ಎ ಸೈನ್, ಇನ್ವಿಸಿಬಲ್ ಸೈನ್ ಅದರ. ಆ ತರ ನೋಡ್ಬೇಕಾದ್ರೆ ಏನ್ರಿ ನಮ್ಗೂ ಇನ್ವಿಸಿಬಲ್ ಆಗಿ ಏನ್ ಕೊಟ್ಟರಂತೆ ಸೂಚನೆಗಳು, ಏನ್ ಮಾಡೋದು ನಮ್ಗೆ ಕೊಟ್ಟವ್ರೆ ಅದ್ರ. ಅದನ್ನ ನಾವು ಗ್ರಹಿಸ್ಕೊಳಕ್ಕೆ ನಮ್ಗೆ ಸಿದ್ಧವಾಗಿದ್ರ ದೇವ್ರು ನಮ್ಗೆ ಇದಕ್ಕೆ ಇದಕ್ಕೆ ಆಪೋಸಿಟ್ ಆಗಿ ಏನ್ ನಮ್ಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ಅಂತಂದ್ರೆ, ನಮ್ಗೆ ಏನ್ರಿ ನಮ್ಮ ಕಣ್ಣು ಏನಾಗೋದಿಲ್ಲ, ಮಂದವಾಗೋದಿಲ್ಲ ಅದರ, ನಮ್ಮಲ್ಲಿ ಏನ್ ಕುಗ್ಗೋದಿಲ್ಲಂತೆ ಅವ್ರ, ಏನಾಗಿಲ್ಲಂತೆ ಅವರ ಆರೋಗ್ಯ, ಜೀವ ಕಳೆ ಕುಂದೋಗಿಲ್ವಂತೆ. ನಮ್ಮಲ್ಲಿ ಝೀಲು ಕೂಡ ಯಾವತ್ತು ಎಂತ ಕುಂದೋಗೋದಿಲ್ಲ. ಯಾವಾಗ ನಮ್ಮ ಕಣ್ಣು ದೃಷ್ಟಿ ಕರೆಕ್ಟ್ ಆಗಿದ್ರೆ, ನಾವು ನೋಡಂತದ್ದು ಗ್ರಹಿಸ್ಕೊಂಡಂತ ದೃಷ್ಟಿ ಸತ್ಯ ವಿಚಾರದಲ್ಲಿ ಗ್ರಹಿಸ್ಕೊಂಡಂತ ಕರೆಕ್ಟ್ ಆಗಿದ್ದೆ ಅಂತಂದ್ರೆ, ನಮ್ಮಲ್ಲಿ ಝೀಲು ಆಸಕ್ತಿ ಯಾವತ್ತು ಹೆಂಗಿರ್ತದೆ ಹಾಗೆ ಇರ್ತದೆ ಅದರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಏನ್ರಿ ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಾಳೆ ಬರಂತ ಕ್ವಿಜ್ಗೆ
ನೀವೆಲ್ಲ ಏನಾಗ್ರಿ ಸಿದ್ಧವಾಗ್ರಿ, ನಾವು ಕ್ವಿಜಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋಣ. ಯಾರಿಗಾರ ಏನೋ ಡೌಟ್ಸ್ ಇದ್ರೆ ಕೇಳ್ಬೋದು.